ಅತ್ಯಂತ ಪ್ರಭಾವಿಯಾಗಿರುವಂತ ವ್ಯಕ್ತಿ ಯುವ ಪವರ್ಫುಲ್ ಆದಂತ ಮಾತು ವೈ ಕಾಪು ಕ್ಷೇತ್ರದ ಜನತೆ ತಮ್ಮ ಕೈಯನ್ನ ಹಿಡಿಲಿಲ್ಲ ಕೈ ಬಿಟ್ರು ಬಹಳ ಜನ ಕನಸು ಕಾಣ್ತಾ ಇದ್ದಾರೆ ಕಾಂಗ್ರೆಸ್ ಮುಕ್ತ ಈ ದೇಶ ಆಗಬೇಕು ಅಂತ ವಿನಯ್ ಕುಮಾರ್ ಸೊರಕೆರು ಮುಸ್ಲಿಂ ವಿರೋಧಿಯಾ 1% ಒಬ್ಬೊಬ್ಬರು ಹೇಳಿದಕ್ಕೆ ಯಾರು 1% 2% ಯಾರು ಅದಕ್ಕೆಲ್ಲ ಮಾತು ಕೊಡ್ಲಿಕ್ಕೆ ಆಗೋದಿಲ್ಲ ನಾವು ಒಕ್ಕೂಡ ಅದಕ್ಕೆ ರೆಕಗ್ನಿಷನ್ ಉಂಟಾ ಮಹಾತ್ಮ ಗಾಂಧೀಜಿಯವರ ಪೀಳಿಗೆ ಜನ ನಾವು ನೋಡ್ಸೇ ಪೀಳಿಗೆ ಜನ ನಾವಲ್ಲ ಬಿಜೆಪಿ ಬೆಳಿತಾ ಇದೆ ಕಾರಣ ಏನು ಅಂತ ಕೇಳಿದ್ರೆ ಆರ್ಎಸ್ಎಸ್ ಅನ್ನುವಂತ ರಾಷ್ಟ್ರೀಯ ಸ್ವಯಂಸೇವಕ ಸಂಘದ ಒಂದು ತಳಹದಿಯಿಂದ ಬೆಳಿತಾ ಇರುವಂತ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಬರಲಿ ಓಕೆ ಆಗ ಬಿಜೆಪಿ ಬೆಳಿದು ಗೊತ್ತಾಗ್ತದೆ ನಿಮಗೆ ಹಿಂದೂ ಹೆಣ್ಣು ಮಗಳು ಮನೆಯಿಂದ ಹೊರಗೆ ಹೋಗಿದ್ದಾಳೆ ಅವಳು ಸುರಕ್ಷಿತವಾಗಿ ಮನೆಗೆ ಬರಬೇಕು ಅಂತ ಹೇಳಿದ್ರೆ ಬಿಜೆಪಿಗೆ ವೋಟ್ ಹಾಕಬೇಕು ಒಂದು ಸಲ ಎರಡು ಸಲ ನಡೆಯತದೆ ಪ್ರತಿ ಸಲ ನಡೆಯತದೆ ಅಂತ ಹೇಳಿದ್ರೆ ನಾನು ಒಪ್ಪಿಕೊಳ್ಳಕ್ಕೆ ತಯಾರಿಲ್ಲ 2013 ರಲ್ಲಿ ಜೈ ಗಳಿಸಿದ್ದು ಯಾರ ಆಧಾರದ ಮೇಲೆ ಸರ್ ಇಲ್ಲವ ಮತಗಳ ಮೇಲೆ ಅಥವಾ ಮುಸ್ಲಿಂ ಸಮುದಾಯದ ಮತಗಳ ಮೇಲೆ ಯಾವ ಮತಗಳ ಎಲ್ಲ ಸಮಾಜದವರು ಕೊಟ್ಟಿದ್ದಾರೆ ಯಾರು ತಮ್ಮ ಕೈ ಹಿಡಿದ್ರು ಎಲ್ಲ ಸಮಾಜದವರು ಕೊಟ್ಟಿದ್ದಾರೆ ನಮಗೆ ಅವರನ್ನು ತುಳಿಯುವಂತ ಪ್ರಯತ್ನವನ್ನ ತಾವು ಮಾಡಿಲ್ಲ ಹಾಗಾದ್ರೆ ಯಾಕೆ ತುಳಿತಾರೆ ಹುಚ್ಚ ಮುಸ್ಲಿಂ ಬಿಲ್ಲವ ಸಮಾವೇಶ ಕೆಲವು ಕಡೆ ಹೀರೋ ಆದ್ರೆ ಕೊನೆಗೆ ಜೀರೋ ಆದ್ರೆ ಸ್ವಾಭಾವಿಕ ರಾಜಕೀಯದಲ್ಲೆಲ್ಲ ಓಕೆ ರಾಜಕೀಯಕ್ಕೋಸ್ಕರ ಮಾಡಿರುವಂತದಾಗಿದ್ರೆ ಮತ್ತೆ ಮತ್ತೆ ಯಾರು ಅದರ ಹಿಂದೆ ಯಾರು ಯಾರು ದೇಶ ಮಾಡಿದವರು ಯಾರು ಬಿಲ್ಲವ ನಾಯಕರು ಅನ್ನುವಂತದ್ದು ಯಾಕೆ ಸೊರಕೆ ಅವರು ಬಿಲ್ಲವ ನಾಯಕರು ಅಂತ ಹೇಳಿ ಎದೆ ತಟ್ಟಿ ಹೇಳಲ್ಲ ಅವರು ಸ್ವಲ್ಪ ಕಪ್ಪಿದ್ದಾರಲ್ಲ ಶ್ರೀನಿವಾಸ್ ಪೂಜಾರರು ಕಪ್ಪಿದ್ದಾರೆ ಹಾಗಾಗಿ ನನ್ನ ಚರ್ಮ ಬಿಳಿ ಉಂಟಲ್ಲ ಓಕೆ ಚರ್ಮ ಬಿಳಿ ಚರ್ಮ ಇದ್ದವರೆಲ್ಲ ಬ್ರಾಹ್ಮಣರು ಅಂತ ತಿಳ್ಕೊಳ್ತಾರೆ ಮುಸ್ಲಿಮರ ನಿಲ್ಲಿಸಿದ್ರೆ ಮುಸ್ಲಿಮರು ಗೆಲ್ಲಲ್ಲ ಹಿಂದೂಗಳು ಮುಸ್ಲಿಮರಿಗೆ ವೋಟ್ ಹಾಕಲ್ಲ ನಿಮಗೆ ಗೊತ್ತಾಯ್ತು ನೀವು ಸುರಿಗೆ ಅವರು ಏನು ಕಾರ್ಯಕ್ರಮ ಮಾಡ್ತಾರೆ ಅಂತ ಹೇಳಿ ಇನಿಕಿ ನೋಡಿ ಲಾಲಾಜಿ ಮಂಡನ್ ಮಾತಾಡೋ ರೀತಿಯಲ್ಲಿ ಮಾತಾಡಿದ್ರೆ ನನಗೆ ಏನು ಹೇಳಲಿಕ್ಕೆ ಆಗಲ್ಲ ನಮಸ್ಕಾರ ವೀಕ್ಷಕರೇ ಇವರದ ನೇರ ಮಾತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿತಿನ್ ಸಾಲ್ಯ ಎಸ್ ವೀಕ್ಷಕರೇ ಈ ವಾರದ ನೇರ ಮಾತು ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ವಿಶೇಷವಾಗಿರುವಂತ ಅತಿಥಿ ಇದ್ದಾರೆ ಶಾಸಕರಾಗಿ ಸಂಸದರಾಗಿ ಮಂತ್ರಿಯಾಗಿ ನಮ್ಮ ರಾಜ್ಯದ ಮಂತ್ರಿಮಂಡಲದಲ್ಲಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ಜೊತೆಗೆ ನಮ್ಮ ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ನ ಅತ್ಯಂತ ಹಿರಿಯ ರಾಜಕಾರಣಿಗಳಲ್ಲಿ ಒಬ್ಬರು ಇವರು ನಮ್ಮ ಕರಾವಳಿ ಭಾಗ ಅಂತ ಬಂದಾಗ ರಾಜ್ಯದ ಒಂದು ರಾಜಕಾರಣ ದೇಶದ ಒಂದು ರಾಜಕಾರಣ ಅಂತ ಬಂದಾಗ ಇವರಿಗೆ ಅವರದೇ ಆಗಿರುವಂತಹ ಘನತೆ ಗೌರವ ಗಾಂಭೀರ್ಯತೆ ಎಲ್ಲವೂ ಕೂಡ ಇದೆ ಅನ್ನುವಂಥದ್ದು ಅದೇ ರೀತಿ ಕಾಂಗ್ರೆಸ್ ಅಂತ ಬಂದಾಗ ಕಾಂಗ್ರೆಸ್ನ ಹಿರಿಯ ರಾಜಕಾರಣಿ ನಿಷ್ಕಲ್ಮಶ ವ್ಯಕ್ತಿ ಅನ್ನುವಂಥದ್ದು ಜನಾರ್ದನ ಪೂಜಾರಿ ಜನಾರ್ದನ ಪೂಜಾರಿಯ ನಂತರದ ಸ್ಥಾನದಲ್ಲಿ ಇವರನ್ನ ಕಲ್ಪಿಸಬಹುದು ಅನ್ನುವಂಥದ್ದು ಅನೇಕ ಜನರು ಹೇಳ್ತಾ ಇದ್ದಾರೆ ಅತ್ಯಂತ ಪ್ರಭಾವಿ ರಾಜಕಾರಣಿ ಕಾಂಗ್ರೆಸ್ನ ಹಿರಿಯ ಮುಖಂಡ ನಮ್ಮ ಜೊತೆ ಇದ್ದಾರೆ ಈಗ ಅವರು ಮಾಜಿ ಶಾಸಕರಾಗಿದ್ದಾರೆ ವಿನಯ್ ಕುಮಾರ್ ಸೊರಕೆಯವರು ನಮ್ಮ ಜೊತೆ ಇದ್ದಾರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರುವಂತಹ ಸ್ವಾಗತ ವಿನಯ್ ಕುಮಾರ್ ಸೊರಕೆ ಅವರಿಗೆ ನಮಸ್ಕಾರ ನಮಸ್ತೆ ಸರ್ ಹೇಗಿದ್ರ ಸರ್ ಚೆನ್ನಾಗಿದೆ ಚೆನ್ನಾಗಿದೆ ಮಾಜಿ ಶಾಸಕರು ವಿನಯ್ ಕುಮಾರ್ ಸೊರಕೆ ಅವರು ಚೆನ್ನಾಗಿದ್ದೀರ ಅನ್ನೋ ಮಾತನ್ನು ತಾವು ಹೇಳ್ತಾ ಇದ್ದೀರಾ ಅಂಡ್ ವಿನಯ್ ಕುಮಾರ್ ಸೊರಕೆ ಅವರು ಸೋತ್ ಮೇಲೆ ಎಲ್ಲಿ ಹೋಗಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ ಎಲ್ಲಿ ಹೋಗಿದ್ದೀರಾ ಏನ್ ಮಾಡ್ತಾ ಇದ್ದೀರಾ ಸರ್ ಸೋತ್ ಮೇಲೆ ಈಗ ನಾವು ಚುನಾವಣೆಯಲ್ಲಿ ಸೋತ ನಂತರ ನಮಗೆ ಕೂಡ ಸಾಕಷ್ಟು ಜನರು ಓಟು ಕೊಟ್ಟಂತ ಜನ ಇರ್ತಾರೆ ನಾವು ನಮ್ಮಿಂದ ಕೈಲಾದಂತ ರೀತಿಯಲ್ಲಿ ಅವರಿಗೆ ಸೇವೆ ಸಲ್ಲಿಕೆ ಮಾಡುವಂತ ಕೆಲಸಕಾರ ಮಾಡಬೇಕು ನಂತರ ನಾವು ಪಕ್ಷದಿಂದ ಬಂದಂತವರು ನಮಗೆ ಯಾವುದೇ ರೀತಿಯಲ್ಲಿ ಕೂಡ ಶಾಸಕ ಇರ್ಬೋದು ಸಂಸದ ಇರ್ಬೋದು ಅಥವಾ ಮಂತ್ರಿ ಇರ್ಬೋದು ಎಲ್ಲವೂ ಕೂಡ ಪಕ್ಷದಿಂದ ಬಂದಿರುವಂಥದ್ದು ಪಕ್ಷದ ಸಂಘಟನೆಯ ಕೆಲಸಕಾರದಲ್ಲಿ ನಮ್ಮನ್ನು ತೊಡಗಿಸುವಂತ ಕೆಲಸಕಾರವನ್ನು ಮಾಡ್ತಾ ಇದ್ವಿ ಓಕೆ ಓಕೆ ಎಸ್ ಸರ್ ವಿನಯ್ ಕುಮಾರ್ ಸೊರಕೆ ಅಂತ ಬಂದಾಗ ಕೇವಲ ಶಾಸಕರು ಅಂತ ಹೇಳಕ್ಕಾಗಲ್ಲ ಯಾಕಂದ್ರೆ ತಾವು ಸಂಸದರಾಗಿಯೂ ಕೂಡ ಕೆಲಸ ನಿರ್ವಹಿಸಿದಿರಿ ಮಂತ್ರಿಯಾಗಿಯೂ ಕೂಡ ತಾವು ಕೆಲಸ ನಿರ್ವಹಿಸಿದಿರಿ ಅತ್ಯಂತ ಪ್ರಭಾವಿಯಾಗಿರುವಂತಹ ವ್ಯಕ್ತಿ ಯುವ ಪವರ್ಫುಲ್ ಅನ್ನುವಂತಹ ಮಾತುಗಳು ಅನೇಕ ಜನರು ಹೇಳ್ತಾರೆ ಈಗಲೂ ಕೂಡ ಅದೇ ಚಾರ್ಮ್ ಇದೆ ಅನ್ನುವಂಥದ್ದು ವಿನಯ್ ಕುಮಾರ್ ಸೊರಕೆ ಅವರಿಗೆ ಅಭಿವೃದ್ಧಿಯ ಕೆಲಸಗಳನ್ನ ತುಂಬಾ ಉತ್ತಮವಾಗಿ ಮಾಡಿದ್ದಾರೆ ಅನ್ನುವಂತಹ ಮಾತುಗಳು ಆದ್ರೂ ಕೂಡ ವೈ ಕಾಪು ಕ್ಷೇತ್ರದ ಜನತೆ ತಮ್ಮ ಕೈಯನ್ನ ಹಿಡಿಲಿಲ್ಲ ಕೈ ಬಿಟ್ರು ಯಾಕೆ ಹೀಗಾಯ್ತು ಕಳೆದ ಬಾರಿ ವಿಧಾನಸಭಾ ಚುನಾವಣೆ ಒಂದು ರೀತಿಯ ಭಾವನಾತ್ಮಕವಾದಂತಹ ಒಂದು ರೀತಿಯ ಅಪಪ್ರಚಾರ ಕಾಂಗ್ರೆಸ್ ಮೇಲೆ ಮಾಡಿದ್ರು ಎಲ್ಲಿ ಭಾವನಾತ್ಮಕವಾದಂತಹ ಅಪಪ್ರಚಾರಗಳು ಬರ್ತದೆ ಅಲ್ಲಿ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಕಾರ್ಯಕ್ರಮ ಅಷ್ಟು ಫಲಕಾರಿ ಆಗುವುದಿಲ್ಲ ಫಲಕಾರಿ ಆಗುವಂಥದ್ದು ಅಭಿವೃದ್ಧಿ ಕಾರ್ಯಕ್ರಮ ಕೂಡ ಕೆಲವು ಪರ್ಸೆಂಟೇಜ್ ಮಾತ್ರ ಆಗ್ಬೋದು ಆ ದೃಷ್ಟಿಯಲ್ಲಿ ಇವತ್ತು ನಾನು ಮಾತ್ರ ಅಲ್ಲ ಎಂಟೈರ್ ಕರಾವಳಿ ಕ್ಷೇತ್ರದಲ್ಲಿ
ಧಾರ್ಮಿಕ ಭಾವನೆಗಳನ್ನು ಕೆರಳಿಸುವುದರ ಮುಖಾಂತರ ಇವತ್ತು ಅಂತ ಭಾವನಾತ್ಮಕವಾದಂತ ಅಪಪ್ರಚಾರ ಮಾಡುವುದರ ಮುಖಾಂತರ ನಮಗೆ ಸೋಲಾಗಿದೆ ಎಸ್ ಪರ್ಫೆಕ್ಟ್ ಈ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ವಿನಯ್ ಕುಮಾರ್ ಸೊರಕೆ ಅವರು ಹಿಂದಿನ ರಾಜಕಾರಣಿಯವರು ಕೂಡ ನಮ್ಮ ಜೊತೆ ಬಂದಿರುವಂತಹ ಯುಟಿ ಕಾದರ್ ಅವರು ಕೂಡ ಇದೇ ಮಾತನ್ನ ಹೇಳ್ತಾ ಇದ್ದರು ಇತ್ತೀಚಿನ ದಿನಗಳಲ್ಲಿ ಈ ಒಂದು ಕಾಂಗ್ರೆಸ್ ಅನ್ನುವಂತಹ ರಾಷ್ಟ್ರೀಯ ಪಕ್ಷ ಏನಿದೆ ನಮ್ಮ ಕರಾವಳಿ ಭಾಗ ರಾಜ್ಯದಲ್ಲಿ ದೇಶದಲ್ಲಿ ಅದೋಗತಿಯಲ್ಲಿದೆ ಅನ್ನುವಂತದ್ದು ಅವನತಿಯ ಅಂಚಿನಲ್ಲಿದೆ ಅನ್ನುವಂತದ್ದು ಹಾಗಿದ್ರೆ ಈ ಒಂದು ಪಕ್ಷದಲ್ಲಿರುವಂತಹ ಹಿರಿಯ ಮುಖಂಡರು ಏನು ಹೇಳ್ತಾರೆ ಯಾಕೆ ಈ ರೀತಿ ಆಯಿತು ಅನ್ನುವಂತದ್ದು ಅನೇಕ ಜನರು ಹೇಳ್ತಾ ಇದ್ದಾರೆ ಇನ್ನು ಕಾಂಗ್ರೆಸ್ ಅನ್ನುವಂತ ಬಹಳ ಕಷ್ಟ ಇದೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಕೇಳಬೇಕಾಗುತ್ತೆ ನೇರನೇರವಾಗಿ ಭಾವನಾತ್ಮಕವಾಗಿರುವಂತಹ ವಿಚಾರ ಅನ್ನುವಂತ ಅವರು ಹೇಳಿದ್ರಿ ಅಭಿವೃದ್ಧಿ ಅನ್ನುವಂತಹ ವಿಚಾರವನ್ನ ಯಾರು ಕೂಡ ನೋಡಿಲ್ಲ ಭಾವನಾತ್ಮಕವಾಗಿರುವಂತಹ ವಿಚಾರ ಇದು ಕೇವಲ ಕರಾವಳಿಗಳು ಮಾತ್ರ ನೋಡಿದ್ದಾರೆ ಅಥವಾ ರಾಜ್ಯ ನೋಡಿದ್ಯಾ ಅಥವಾ ದೇಶ ನೋಡಿದ್ಯಾ ಧಾರ್ಮಿಕ ಇದಕ್ಕೆ ಸಾಕಷ್ಟು ಒತ್ತು ಕೊಟ್ಟಂತ ಪ್ರದೇಶ ಕರಾವಳಿ ಓಕೆ ಹಾಗಾಗಿ ಇಲ್ಲಿ ಧಾರ್ಮಿಕ ವಿಚಾರದಡೆಯಲ್ಲಿ ಇವತ್ತು ಅಂತ ಅಪಪ್ರಚಾರ ಮಾಡುವಂಥದ್ದಕ್ಕೆ ಭಾವನಾತ್ಮಕ ಅಪಪ್ರಚಾರ ಮಾಡೋದಕ್ಕೆ ಹೆಚ್ಚಿಗೆ ರೀತಿ ಒತ್ತು ಸಿಕ್ಕಿದೆ ಓಕೆ ನಂತರ ಅದೇ ಸಿಚುವೇಶನ್ ಈಗ ಕೂಡ ಮುಂದುವರಿತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಬಹಳ ಜನ ಕನಸು ಕಾಣ್ತಾ ಇದ್ದಾರೆ ಕಾಂಗ್ರೆಸ್ ಮುಕ್ತ ಈ ದೇಶ ಆಗಬೇಕು ಅಂತ ಹೇಳಿ ಕಾಂಗ್ರೆಸ್ ಮುಕ್ತ ದೇಶ ಆಗಲಿಕ್ಕೆ ಸಾಧ್ಯತೆಯೇ ಇಲ್ಲ ಮೊನ್ನೆ ನಡೆದಂತ ಒಂದು ಪಂಚಾಯತ್ ಚುನಾವಣೆಯಲ್ಲಿ ಕೂಡ ನಮ್ಮ ಉಡುಪಿ ಜಿಲ್ಲೆಯಲ್ಲಿ 45% ನಾವು ಮತ ಗಳಿಸಿದ್ದೇವೆ ಅದು ಕೂಡ ಸಾಕಷ್ಟು ರೀತಿಯ ದಬ್ಬಾಳಿಕೆ ಒತ್ತಡ ಹಣದ ಪ್ರಭಾವ ಬೇರೆ ಬೇರೆ ರೀತಿಯ ತಂತ್ರಗಾರಿಕೆಯನ್ನು ಮಾಡಿ ಇದ್ರ ಕೂಡ 45% ಬಂದಿದೆ ನನ್ನ ಕ್ಷೇತ್ರದಲ್ಲಂತೂ 50%ಗಿಂತ ಬಿಕ್ಕಿ ಬಂದಿದೆ ಕಾಪುನಲ್ಲಿ ಹಾಗಾಗಿ ಕಾಂಗ್ರೆಸ್ ಪಕ್ಷ ಅವುಗಳೀಗ ಗೆಲುವಿನ ಲೆಕ್ಕ ಹಾಕ್ತಾ ಇಲ್ಲ ಪರ್ಸೆಂಟೇಜ್ ಲೆಕ್ಕ ಹಾಕ್ತಾ ಇದ್ರೆ ಇಷ್ಟು ಮತಗಳು ಬಂದ್ರೆ ವಿ ಆರ್ ಸ್ಯಾಟಿಸ್ಫೈಡ್ ಅನ್ನುವಂತಹ ಲೆವೆಲ್ ಅಲ್ಲಿ ಇದ್ದೀರಾ ಕಾಂಗ್ರೆಸ್ ಅನ್ನುವಂತ ಇನ್ಕ್ರೀಸ್ ಆಗಿದೆ ಏನ್ ಕತೆ ಈ ರೀತಿ ಯಾಕಾದ್ರಿತ ಅವುಗಳು ಇನ್ಕ್ರೀಸ್ ಆಗಿದೆ ಅನ್ನೋದು ಹೇಳುದು ಇನ್ಕ್ರೀಸ್ ಆಗಿದೆ ಈಗ ಸೋತಿರುವಂತದ್ದು ಲೆಕ್ಕ ಯಾವ್ದಾದ್ರೂ ಒಬ್ಬ ವ್ಯಕ್ತಿಯ ಅಥವಾ ಒಂದು ಪಕ್ಷದ ಗುಣ ಗೊತ್ತಾಗಬೇಕಾದ್ರೆ ಅವರಿಗೆ ಅಧಿಕಾರ ಕೊಡಬೇಕು ಸರಿ ಅಧಿಕಾರ ಜನರು ಕೊಡಬೇಕು ಜನರು ತಮ್ಮ ಅಧಿಕಾರ ಕೊಡ್ತಾ ಇಲ್ಲ ಈಗ ಅಧಿಕಾರದಲ್ಲಿ ಇದ್ದಾರಲ್ಲ ಅವರಿಗೇನು ಅಧಿಕಾರ ಜನ ಕೊಟ್ಟದ್ದಲ್ಲ ಓಕೆ ಆದರೂ ಕೂಡ ಈಗ ಅವರ ದಿವಸ ದಿವಸ ತಾವೇ ಪ್ರಚಾರ ಮಾಡ್ತಾ ಇದ್ರಿ ಅವರ ಅಧಿಕಾರ ಯಾವ ರೀತಿ ನಡೀತದೆ ಅಂತ ಹೇಳಿ ಎಷ್ಟು ಸಲ ಕ್ಯಾಬಿನೆಟ್ ಇದು ಖಾತೆಗಳನ್ನು ಬದಲಾವಣೆ ಮಾಡ್ತಾರೆ ಯಾವ ರೀತಿ ನಡೀತದೆ ಉಂಟು ಯಾವ ರೀತಿಯ ಅತೃಪ್ತಿ ಇದೆ ಅಧಿಕಾರ ಬಂದಾಗ ಕೋತಾಗ್ತದೆ ಸರಿ ಓಕೆ ತಾವುಗಳು ಹೇಳ್ತಾ ಇರುವಂತಹ ವಿಚಾರ ಸರಿ ಹಾಗಾದ್ರೆ ಜನರು ಯಾಕೆ ಬಿಜೆಪಿ ಪರವಾಗಿದ್ದಾರೆ ಕರಾವಳಿಯಲ್ಲಿ ರಾಜ್ಯದಲ್ಲಿ ದೇಶದಲ್ಲಿ ಜನರು ಬಿಜೆಪಿಯನ್ನ ಎತ್ತಿ ಹಿಡಿದಿದ್ದಾರೆ ಕಾಂಗ್ರೆಸ್ ನ ಕೈ ಬಿಟ್ಟಿದ್ದಾರೆ ಏನ್ ಕಾರಣ ಬಿಜೆಪಿಯನ್ನ ಎತ್ತಿ ಹಿಡಿದಿಲ್ಲ ಕಳೆದ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ 8ರಲ್ಲಿ 7 ಸ್ಥಾನವನ್ನು ಗೆದ್ದಿದ್ದೇವೆ ಅಲ್ಲಿ ಕೂಡ 5ರಲ್ಲಿ 5 ವಾಶ್ಔಟ್ ಆಗಿದೆ 5ರಲ್ಲಿ 2 3 ಸ್ಥಾನವನ್ನು ಗೆದ್ದಿದ್ದೇವೆ ನಾವು ಹಿಂದಿನ ಚುನಾವಣೆಯಲ್ಲಿ ಈ ಸಲ ಆ ರೀತಿ ಒಂದು ನಾವು ಎಷ್ಟೇ ಅಭಿವೃದ್ಧಿ ಕಾರ್ಯಕ್ರಮ ಮಾಡಿದ್ರು ಕೂಡ ಸಿದ್ದರಾಮಯ್ಯನವರ ಸರ್ಕಾರ ಕಳೆದ 5 ವರ್ಷದಲ್ಲಿ ಇತಿಹಾಸದಲ್ಲಿ ಆಗದಂತ ಒಂದು ರೀತಿಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿದೆ ಜನೋಪಯೋಗಿ ಕಾರ್ಯಕ್ರಮವನ್ನು ಮಾಡಿದೆ ಕೊಟ್ಟಂತ ಎಲ್ಲಾ ಆಶ್ವಾಸನೆಗಳನ್ನು ಈಡೇರಿಸಿದೆ ಯಾವುದೇ ರೀತಿಯ ಹಗರಣ ಇಲ್ಲ ಆದರೂ ಕೂಡ ಭಾವನಾತ್ಮಕವಾಗಿ ಬೇರೆ ಬೇರೆ ರೀತಿಯ ಅಪಪ್ರಚಾರಗಳಿಂದ ಸೋಲಾಗುವಂತ ಅವಕಾಶ ಆಗಿದೆ ಓಕೆ ಸೋತಿರುವಂತದ್ದು ಕೇವಲ ಒಂದು ಅಪಪ್ರಚಾರ ಅನ್ನುವಂಥದ್ದು ಅಷ್ಟೇ ಸೊ ಎಲ್ಲ ಕಡೆಗಳಲ್ಲಿ ಕರಾವಳಿಗಳಲ್ಲಿ ರಾಜ್ಯಗಳಲ್ಲಿ ದೇಶ ಎಲ್ಲ ಕಡೆಯಲ್ಲಿ ನೋಡಿದ್ರು ಕೂಡ ಕೇವಲ ಒಂದು ಅಪಪ್ರಚಾರಕ್ಕೆ ಜನರು ಕಿವಿ ಕೊಟ್ರ ಹಾಗಾದ್ರೆ ಕಾಂಗ್ರೆಸ್ ಅನ್ನುವಂಥದ್ದು 135 ವರ್ಷಗಳ ಇತಿಹಾಸ ಇದನ್ನೆಲ್ಲ ಬಿಟ್ಟು ಹಾಕ್ಬಿಟ್ರ ಜನರು ಈಗ ಲ್ಯಾಕ್ಮಿ ಅಂತೇಳಿ ಇದಿದೆ ಇದು ಸ್ನೋ ಓಕೆ ಸರ್ ತಾವು ಹೇಳುವಂತಹ ಪ್ರಕಾರ ಯಾವ ರೀತಿ ವಿಚಾರಗಳಿಗೆ ಜನರು ಹೋದ್ರ ಅಂತ ಹೇಳಿದ್ರೆ ಜನರನ್ನ ಏನು ಮುಟ್ಟಾಳ್ರು ಅಥವಾ ಮಂಗ ಮಾಡಿದ್ರು ಜನರನ್ನ ಈ ರೀತಿಯ ಒಂದು ಭಾವನೆ ಬರ್ತಾ ಇದೆ ಲ್ಯಾಕ್ಮಿ ಅಂತೇಳಿ ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಅದು ಹಾಗೆ ಆಗ್ತದೆ ಹೀಗೆ ಆಗ್ತದೆ ಎಲ್ಲ ನಿಮ್ಮ ಮುಖ ಬೆಳಪ್ಪ ಆಗ್ತದೆ ಅಲ್ಲ ಆಗ್ತದೆ ಇದಾಗ್ತದೆ ಅಂತ ಹೇಳಿ ಅದು ಹಾಕಿದ ನಂತರ ಕೆಲವು ಸಲ ಕಪ್ಪಾದದ್ದು ಕೂಡ ಇದೆ ಅಡ್ವರ್ಟೈಸ್ಮೆಂಟ್ ಮಾತ್ರ ಆ ರೀತಿ ಆಗ್ತದೆ ಅಂತ ಹೇಳಿ ಮೋನೆ ಕಪ್ಪ ಮುಖ ಕಪ್ಪಾದದ್ದು ಕೂಡ ಇದೆ ತಾವು ಯಾಕೆ ಆ ರೀತಿ ಆಡ್ ಮಾಡ್ಲಿಲ್ಲ ಯಾಕೆ ತಾವುಗಳು ಅಡ್ವರ್ಟೈಸ್ಮೆಂಟ್ ಮಾಡ್ಲಿಲ್ಲ ಆ ರೀತಿ ನಮ್ಮಲ್ಲಿ ಆ ರೀತಿ ಹೋಗುವಂತ ಪದ್ಧತಿ ಇಲ್ಲ ಬರೇ ಪ್ರಚಾರನೇ ಮಾಡುವಂತ ಪದ್ಧತಿ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ ಒಂದ್ ವೇಳೆ ಆ ರೀತಿಯಲ್ಲಿ ಹೋಗ್ತಿದ್ರೆ ಹೆಚ್ಚಿನ ವಿಷಯ ಇಲ್ಲಿ ವಿರೋಧ ಪಕ್ಷಕ್ಕೆ ಯಾವುದೇ ರೀತಿ ಇಡುಗಟ್ಟು ಇರ್ತಾ ಇಲ್ಲ ಆಯ್ತು ಈಗ ಉದಾಹರಣೆಗೆ 80% ಜನ ಬಿಪಿಎಲ್ ಕಾರ್ಡ್ ಕೊಟ್ಟಿದ್ದೇವೆ ಧರ್ಮಾರ್ಥವಾಗಿ ಅಕ್ಕಿ ಕೊಟ್ಟಿದ್ದೇವೆ ಅನ್ನ ಭಾಗ್ಯಕ್ಕಾಗಿ ಆ 80% ಜನ ಸಪೋರ್ಟ್ ಮಾಡಿದ್ರೆ ಅವ್ರಿಗೆ ಇಡುಗಟ್ಟು ಇಲ್ಲ ಹಾಗಾಗಿ ನಾವು ಕಾಂಗ್ರೆಸ್ ಪಕ್ಷ ಊರಿನ ಅಭಿವೃದ್ಧಿ ಮಾಡುವಂಥದ್ದು ಜನರ ಕಲ್ಯಾಣ ಮಾಡುವಂಥದ್ದು ಈ ಕೆಲಸಕ್ಕೆ ಒತ್ತು ಕೊಟ್ಟಿದ್ದೇವೆ ಬಿಟ್ಟರೆ ಪ್ರಚಾರ ಮಾಡುವಂಥದ್ದು 5 ರೂಪಾಯಿ ಕೆಲಸಕ್ಕೆ 5 ಲಕ್ಷ ರೂಪಾಯಿ ಪ್ರಚಾರ ಮಾಡುವಂಥದ್ದು ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ ಓಕೆ ಅಲ್ಲ ಬೇಸರ ಆಗಲ್ಲ ಒಂದ್ ಕಡೆ ಕರಾವಳಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 8ರಲ್ಲಿ 7 ಕ್ಷೇತ್ರಗಳು ಬಿಜೆಪಿಯ ಪಾಲಾಗುತ್ತೆ ಉಡುಪಿಯಲ್ಲಿ 5ಕ್ಕೆ 5 ಕ್ಷೇತ್ರಗಳು ಬಿಜೆಪಿಯ ಪಾಲಾಗುತ್ತೆ ಒಬ್ರೇ ಒಬ್ರು ಶಾಸಕರಾಗ್ಲಿ ಅಥವಾ ಪಂಚಾಯತ್ ಚುನಾವಣೆಗಳಲ್ಲಾಗ್ಲಿ ಪುರಸಭೆಯಲ್ಲಾಗ್ಲಿ ಎಲ್ಲೂ ಕೂಡ ಕಾಂಗ್ರೆಸ್ ಅನ್ನುವಂತಹ ಪಕ್ಷ ಕಾಣಲ್ಲ ಯಾಕೆ ಈ ರೀತಿ ಆಗ್ತಾ ಇದೆ ಉಡುಪಿ ಜಿಲ್ಲೆಯಲ್ಲಿ
ನಾನು ಲೋಕಸಭಾ ಸದಸ್ಯನಾಗಿರುವಾಗ ಜಿಲ್ಲಾ ಪಂಚಾಯತ್ನಲ್ಲಿ 24 ರಲ್ಲಿ 24 ಗೆದ್ದಿದ್ದೇವೆ ಸರ್ ಎಲ್ಲಾ ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಗೆದ್ದಿದ್ದೇವೆ ನಂತರ ಎಲ್ಲಾ ನಗರಸಭೆ ಪುರಸಭಾ ಚುನಾವಣೆಯಲ್ಲಿ ಗೆದ್ದಿದ್ದೇವೆ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಕೂಡ ಗೆದ್ದಿದ್ದೇವೆ ಅದು ಈ ರೀತಿ ಇರ್ತದೆ ಸೈಕಲ್ ಅದು ಓಕೆ ಟ್ರೆಂಡ್ ಆಗ್ತಾ ಇರುತ್ತೆ 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 ಓಕೆ ಜನರಿಗೆ ಜನರ ಬಹಳಷ್ಟು ನಿರೀಕ್ಷೆ ಇರ್ತದೆ ಜನರಿಗೆ ಬಹಳಷ್ಟು ನಿರೀಕ್ಷೆ ಇರ್ತದೆ ಆ ನಿರೀಕ್ಷೆ ಈಡೇರದ ಸಂದರ್ಭದಲ್ಲಿ ಅಂತ ವಾತಾವರಣ ಬರ್ತದೆ ಓಕೆ ಆ ರೀತಿ ಆಗುತ್ತೆ ಅದೇ ಶಾಶ್ವತ ಅನ್ನುವಂತ ರೀತಿಯಲ್ಲ ಅಲ್ಲ ಅದು ಎಲ್ಲರ ಮೇಲೆ ಕೂಡ ಆ ನಿರೀಕ್ಷೆ ಇರ್ತದೆ ಓಕೆ ಕಾಪು ಕ್ಷೇತ್ರದ ಶಾಸಕರಾಗಿದ್ರಿ ಒಳ್ಳೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ತಾವು ಆ ಭಾಗದಲ್ಲಿ ಮಾಡಿದ್ರಿ ಆ ಸಂದರ್ಭಗಳಲ್ಲಿ ಅನ್ನುವಂತದ್ದು ಏನೆಲ್ಲ ಮಾಡಿದ್ರಿ ಸರ್ ಕಾಪು ಕ್ಷೇತ್ರ ಇವತ್ತು ಮೂರು ತಾಲೂಕಿಗೆ ಸೇರ್ತಾ ಇತ್ತು ಬ್ರಹ್ಮಾವರಕ್ಕೆ ಸೇರ್ತಾ ಇತ್ತು ಸ್ವಲ್ಪ ಪೋರ್ಷನ್ ಸ್ವಲ್ಪ ಪೋರ್ಷನ್ ಉಡುಪಿ ಸೇರ್ತಾ ಇತ್ತು ಅದನ್ನ ಆಡಳಿತಾತ್ಮಕವಾಗಿ ಸರಿ ಮಾಡಿಕೊಳ್ಳಬೇಕು ಅನ್ನುವಂತ ಉದ್ದೇಶಕ್ಕೋಸ್ಕರ ಕಾಪು ತಾಲೂಕು ಆಗಬೇಕು ಅನ್ನುವಂತ ರೀತಿಯ ಒಂದು ರಿಪೋರ್ಟ್ ಆಗಲಿ ಹಿಂದೆ ಯಾವುದೇ ಬೇಡಿಕೆ ಕೂಡ ಇಷ್ಟರವರೆಗೆ ಬಂದಿಲ್ಲ ಓಕೆ ಆದರೆ ನನಗೆ ನನ್ನನ್ನು ಮಂತ್ರಿ ಸ್ಥಾನ ತೆಗೆದಾಗ ನನಗೆ ಒಂದು ಭರವಸೆ ಇತ್ತು ನಾನು ಏನು ಹೇಳ್ತಾನೆ ಅದು ಆಗ್ತದೆ ಅಂತ ಹೇಳಿ ಮುಖ್ಯಮಂತ್ರಿಗಳ ಹತ್ರ ಓಕೆ ಹಾಗಾಗಿ ನಾನು ಕಾಪು ತಾಲೂಕು ಆಗಬೇಕು ಅಂತ ನನ್ನ ಮಂತ್ರಿ ಪದ ಹೋದ್ರೆ ತೊಂದ್ರೆ ಇಲ್ಲ ಕಾಪು ತಾಲೂಕು ಮಾಡಿ ಅಂತ ಕೇಳಿದೆ ಓಕೆ ಓಕೆ ಸರಿ ಹಾಗಾಗಿ ಇವತ್ತು ಕಾಪು ತಾಲೂಕು ಆಗುವಂತ ಅವಕಾಶ ಆಯ್ತು ಕಾಪುನ 32 ವಿಲೇಜ್ ಅನ್ನು ಒಂದು ತಾಲೂಕು ಆಗಿ ಮಾಡಿದೆವು ಉಳಿದ ಎಲ್ಲ ವಿಲೇಜ್ ಅನ್ನು ಕೂಡ ಉಡುಪಿ ತಾಲೂಕಿಗೆ ಸೇರ್ಪಡೆ ಮಾಡಿದೆವು ಓಕೆ ಎರಡು ಸರಿಯಾಗಿ ಆಯ್ತು ಈಗ ಕ್ಷೇತ್ರಕ್ಕೆ ಆಡಳಿತಾತ್ಮಕವಾಗಿ ಕಾಪುನಲ್ಲಿ ಒಂದೇ ಒಂದು ಪುರಸಭೆ ಪಟ್ಟಣ ಪಂಚಾಯತ್ ಇರಲಿಲ್ಲ ಎಲ್ಲವೂ ಪಂಚಾಯತ್ ಇತ್ತು ಸರ್ ಓಕೆ ಮೂರು ಗ್ರಾಮ ಪಂಚಾಯತ್ ಅನ್ನು ಸೇರಿಸಿ ಒಂದು ಪುರಸಭೆಯಾಗಿ ಪರಿವರ್ತನೆ ಮಾಡಿದೆವು ನಂತರ ಎಲ್ಲಾ ರೋಡ್ ಅನ್ನು ಕೂಡ ಡಬಲ್ ರೋಡ್ ಆಗಿ ಪರಿವರ್ತನೆ ಮಾಡುವಂತ ಕೆಲಸಕಾರ್ಯ ಮಾಡಿದೆವು ಕೆರೆಗಳ ಅಭಿವೃದ್ಧಿ ಮಾಡಿದೆವು ಸೇತುವೆಗಳ ನಿರ್ಮಾಣ ಮಾಡಿದೆವು ಅದೇ ರೀತಿ ವಿದ್ಯುದೀಕರಣಕ್ಕೆ ಬೇಕಾಗುವಂತ ಎಲ್ಲಾ ಎಕ್ವಿಪ್ಮೆಂಟ್ ಗಳನ್ನು ಕೂಡ ಇನ್ನು 5 ವರ್ಷಕ್ಕೆ ಬೇಕಾಗುವಂತದಕ್ಕೆ ತಯಾರಿ ನಡೆಸಿದ್ದೇವೆ ಓಕೆ ಕೈಗಾರಿಕಾ ಪಾರ್ಕ್ ಮಾಡಿದ್ದೇವೆ ಓಕೆ ನಂತರ ಪ್ರವಾಸೋದ್ಯಮಕ್ಕೆ ಒತ್ತು ಕೊಟ್ಟಿದ್ದೇವೆ ನಂತರ ಎಜುಕೇಶನ್ ಸೆಂಟರ್ ಮಾಡಬೇಕು ಅನ್ನುವಂತ ರೀತಿಯಲ್ಲಿ ಯಾಕಂದ್ರೆ ಅಲ್ಲಿ ಐಎಸ್ಪಿಎಲ್ ಯುಪಿಸಿಎಲ್ ನಂತರ ಇದು ಕ್ರೂಡ್ ಆಯಿಲ್ ಇದು ಬಂದ ನಂತರ ಎಲ್ಲ ಜನಪಲ್ಲಟ ಆಗಿತ್ತು ಓಕೆ ಅದಕ್ಕೋಸ್ಕರ ಆ ಪ್ರದೇಶಕ್ಕೆ ಜೀವತ್ವ ಕೊಡಬೇಕು ಅಂತ ಉದ್ದೇಶಕ್ಕೋಸ್ಕರ ಎಜುಕೇಶನ್ ಸೆಂಟರ್ ಮಾಡಿದೆವು ಓಕೆ ಸರಿ ಇವತ್ತು ಸೈನ್ಸ್ ಸೆಂಟರ್ ಮಾಡಿದೆವು ಸರಿ ಸರಿ ಇಷ್ಟೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿದ್ದೀರಿ ತಾವು ಕೂಡ ಹೇಳಿದ್ರಿ ಆದ್ರೆ ಯಾಕೆ ಸೋತ್ರಿ ಅನ್ನುವಂತಹ ವಿಚಾರ ಬಂದಾಗ ಈ ಹಿಂದೆ ತಾವು ಹೇಳ್ತಾ ಇದ್ರಿ ಇವಿಎಂ ಮಿಷಿನ್ ಮೇಲೆ ನನಗೆ ಅನುಮಾನ ಇದೆ ಡೌಟ್ ಇದೆ ಅನ್ನುವಂಥದ್ದು ಯಾಕೆ ವಿನಯ್ ಕುಮಾರ್ ಸೊರಕೆ ಅವರು ಇವಿಎಂ ಮಿಷಿನ್ ಮೇಲೆ ಡೌಟ್ ಗೊಂದಲ ಇದೆ ಅಂತ ಹೇಳ್ತಾ ಇದ್ದೀರಾ ಕಾಂಗ್ರೆಸ್ನ ಅನೇಕ ಜನರು ಸೋತ ಮೇಲೆ ಇದೇ ಮಾತನ್ನ ಹೇಳ್ತಾರೆ ವಿನಯ್ ಕುಮಾರ್ ಸೊರಕೆ ಅವರು ಕೂಡ ಹೊರತಾಗಿಲ್ಲ ವೈ ಗೊಂದಲ ಇಲ್ಲ ಅಂತ ಹೇಳಿಲ್ಲ ಇದೆ ಯಾಕಂತ ಹೇಳಿದ್ರೆ ಅದನ್ನ ಈಗ ಇರುವಂತ ನ್ಯಾಯಾಲಯ ಇರಬಹುದು ಅಥವಾ ಕೆಲವೊಂದು ಸಿಬಿಐ ಇರಬಹುದು ಅಥವಾ ಐಟಿ ಇರಬಹುದು ಅಥವಾ ಬೇರೆ ಬೇರೆ ಪ್ರಜಾಪ್ರಭುತ್ವ ಅಸ್ತ್ರಗಳಿರ್ಬೋದು ಚುನಾವಣಾ ಆಯೋಗ ಇರ್ಬೋದು ಇವೆಲ್ಲವೂ ಕೂಡ ಒಂದು ಗ್ರಿಪ್ಪಿನ ಮೇಲೆ ಇವತ್ತು ನಡೀತದೆ ಅದು ಅದು ಇಂಡಿಪೆಂಡೆಂಟ್ ಬಾಡಿ ಆಗಿದ್ರು ಕೂಡ ಅದರಲ್ಲಿ ಹಸ್ತಕ್ಷೇಪ ಮಾಡುವಂತ ಅನೇಕ ಪ್ರಮೇಯಗಳನ್ನು ನಾವು ಕಂಡಿದ್ದೇವೆ ಮೊನ್ನೆ ಒಬ್ಬರು ಹೇಳಿಕೆ ಕೊಟ್ಟರು ಅದರಲ್ಲಿ ಕೆಲಸ ಮಾಡಿದಂತ ಇಂಜಿನಿಯರ್ ಇವಿಎಂ ಮಿಷಿನ್ ಅನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಅನ್ನುವಂತ ವಿಚಾರ ಇಲ್ಲ ಮಾಡಬಹುದು ಬೇಸರ ಇದೆ ತಮಗೆ ಇವಿಎಂ ಮಿಷನ್ ಅನ್ನುವಂತ ವ್ಯವಸ್ಥೆಯ ಮೇಲೆ ಇರಬಹುದು ಯಾಕಂದ್ರೆ ಎಲ್ಲಾ ಇಂಜಿನಿಯರ್ಸ್ ಎಲ್ಲಾ ಟೆಕ್ನಿಕಲ್ ಹ್ಯಾಂಡ್ಸ್ ಎಲ್ಲವನ್ನು ಕೂಡ ಗುಜರಾತಿನವರನ್ನೇ ಅಲ್ಲಿ ತುರುಕುವಂತ ಪ್ರಯತ್ನ ಮಾಡಿದ ಕಾರಣ ಅಂತ ಅನುಮಾನಗಳು ಸ್ವಾಭಾವಿಕ ಬರ್ತದೆ ನಮಗೆ ಮಾತ್ರ ಅನುಮಾನ ಅಲ್ಲ ಎಲ್ಲಾ ವಿರೋಧ ಪಕ್ಷಗಳನ್ನು ಕೇಳಿ ವಿರೋಧ ಪಕ್ಷ ಬಿಜೆಪಿಯವರಿಗೆ ಬಂದಿರೋದು 37% ಓಟು 37% ಓಟು 63% ಎಗೇನಿಸ್ಟ್ ಇದೆ ಅಲ್ಲ ಅದಕ್ಕೆ ಇವಿಎಂ ಮಿಷಿನ್ ಬಗ್ಗೆ ಅವರಿಗೆ ಕೇಳುವಂತದ್ದು ಯಾಕೆ ಕಾಂಗ್ರೆಸ್ ನ ಅಭ್ಯರ್ಥಿಗಳು ಸೋತಾಗ ಇವಿಎಂ ಮಿಷಿನ್ ಮೇಲೆ ಗೂಬೆ ಕುರಿಸುವಂತಹ ಕೆಲಸಗಳು ಆಗ್ತಾ ಇದೆಯಾ ಅಂತ ಅನ್ನುವಂತ ವಿಚಾರ ತಾವು ಕೂಡ ಒಂದು ಅದರಲ್ಲಿ ಅಲ್ವಾ ನಾವು ಗೂಬೆ ತೋರಿಸುವಂತ ಕೆಲಸಗಾರ ಆದ್ರೆ ಅದರಲ್ಲಿ ಸಂಶಯ ಇರುವಂತದ್ದು ಸ್ವಾಭಾವಿಕ ಜನಸಾಮಾನ್ಯರಲ್ಲಿ ಅಂತ ಸಂಶಯ ಮೂಡುವಂತದ್ದು ಸ್ವಾಭಾವಿಕ ಓಕೆ ಇದೆ ಅದನ್ನು ನಿವಾರಿಸುವಂತ ಕೆಲಸ ಕಾರ್ಯ ಆಡಳಿತ ವ್ಯವಸ್ಥೆ ಅವರು ಮಾಡಬೇಕು ಓಕೆ ತಮ್ಮ ಮಾತುಗಳನ್ನ ಈ ಹಿಂದೆ ಚುನಾವಣೆಯಲ್ಲಿ 2018 ಚುನಾವಣೆಯಲ್ಲಿ ಸೋತ ಬಳಿಕ ಕೇಳಿದಾಗ ತಮ್ಮ ಮಾತುಗಳು ಒಂದು ಇವಿಎಂ ಮಿಷಿನ್ ಮೇಲೆ ಬರ್ತಾ ಇತ್ತು ಇನ್ನೊಂದ್ ಕಡೆ ತಮ್ಮ ಮಾತುಗಳು ಹೇಳ್ತಾ ಇರುವಂತದ್ದು ಅಭಿವೃದ್ಧಿಯನ್ನು ಜನರು ನೋಡಿಲ್ಲ ಎಲ್ಲೊಂದ್ ಕಡೆ ಅಪಪ್ರಚಾರದ ಬಗ್ಗೆ ಕಿವಿ ಕೊಡ್ತಾ ಇದ್ರು ಅನ್ನೋದು
ರಮಣತ್ರಯವರು ಹೇಳುವಂತ ಮಾತು ಕೂಡ ಅದೇ ಆಗಿತ್ತು ತಾವು ಕೂಡ ಅದೇ ಮಾತನ್ನ ಹೇಳ್ತಾ ಇದ್ದ್ರಿ ಒಂದು ಮಾತನ್ನ ಕೂಡ ತಾವು ಹೇಳ್ತಾ ಇದ್ದ್ರಿ ಯಾವ ರೀತಿ ಅಂತ ಹೇಳಿದ್ರೆ ಹಿಂದೂ ಸಮಾಜ ಅಥವಾ ಇನ್ನಿತರ ಒಂದು ಸಮಾಜ ಬರುತ್ತೆ ಆ ವಿಚಾರಗಳಲ್ಲಿ ಏನು ಸರಿ ಏನು ಕತೆ ತಮಗೆ ಯಾಕೆ ಆ ಬೇಸರವಾಗಿರುವಂತ ವಿಚಾರ ಅದು ಹಿಂದೂ ಸಮಾಜ ನಾವು ಕೂಡ ಹಿಂದೂಗಳೇ ಎಸ್ ಬೆಳಗ್ಗೆ ಎದ್ದು ನಾವು ದೇವರಿಗೆ ಎಲ್ಲ ಕೈ ಮುಗಿಸ್ಕೊಂಡು ಕರೆಕ್ಟ್ ಅದರ ನಂತರ ಪ್ರಾರ್ಥನೆ ಮಾಡಿ ಹೊರಡೋಂತ ತಾವು ಹೇಳಿದಂತ ಒಂದು ಮಾತು ಯಾವ ರೀತಿ ಅಂತ ಹೇಳಿದ್ರೆ ಹಿಂದೂ ಹುಡುಗ ಮನೆಯಿಂದ ಹೊರಗಡೆ ಹೊರಟ್ರೆ ಸುರಕ್ಷಿತವಾಗಿ ಮನೆಗೆ ಬರಬೇಕು ಅಂತ ಹೇಳಿದ್ರೆ ಬಿಜೆಪಿಗೆ ವೋಟ್ ಹಾಕಬೇಕು ಅಥವಾ ಹಿಂದೂ ಹೆಣ್ಣುಮಗಳು ಮನೆಯಿಂದ ಹೊರಗೆ ಹೋಗಿದ್ದಾಳೆ ಅವಳು ಸುರಕ್ಷಿತವಾಗಿ ಮನೆಗೆ ಬರಬೇಕು ಅಂತ ಹೇಳಿದ್ರೆ ಬಿಜೆಪಿಗೆ ವೋಟ್ ಹಾಕಬೇಕು ನಿಮ್ಮ ಮನೆಯಲ್ಲಿ ಹಟ್ಟಿಯಲ್ಲಿ ಇದ್ದಂತಾ ದನ ಸುರಕ್ಷಿತವಾಗಿ ಇರಬೇಕು ಅಂತ ಹೇಳಿದ್ರೆ ಹಟ್ಟಿಯಲ್ಲಿ ಇರಬೇಕು ಅಂತ ಹೇಳಿದ್ರೆ ಬಿಜೆಪಿಗೆ ವೋಟ್ ಹಾಕಬೇಕು ಇಂತ ಒಂದು ವಿಚಾರವನ್ನ ತಾವು ಕೂಡ ಪ್ರಸ್ತಾಪ ಮಾಡಿದ್ರಿ ಯಾ ಅದು ಅವರು ಮಾಡಿರೋ ಪ್ರಚಾರ ಎಸ್ ಬಿಜೆಪಿ ಓಕೆ ತಾವುಗಳು ಬಲಿಯಾದ್ರೆ ಅದಕ್ಕೆ ಹಿಂದೂ ಹುಡುಗಿ ಮನೆ ಹೊರಟು ವಾಪಸ್ ಬರಬೇಕಾಗಿದ್ರೆ ಬಿಜೆಪಿ ವೋಟ್ ಹಾಕಬೇಕು ನೋಡಿದ್ರಲ್ಲ ಉತ್ತರ ಪ್ರದೇಶದಲ್ಲಿ ಮನಿಷಾ ವಾಲ್ಮೀಕಿ ಅನ್ನುವಂತ ಹೆಣ್ಣು ಮಗಳು ಸರಿ ಈಗ ಓಕೆ ಈಗ ಇಲ್ಲ ಇಲ್ಲ ತಾವು ಹೇಳಿದ್ರು ಕರಾವಳಿ ಭಾಗದ ವಿಚಾರದ ಬಗ್ಗೆ ತಾವು ಹೇಳಿದ್ರಿ ಎಷ್ಟು ಭದ್ರತೆ ಇದೆ ಯಾಕೆ ತಾವುಗಳು ಸೋತ್ರಿ ಅಂತ ಕೇಳಿದಾಗ ತಾವು ಹೇಳಿರುವಂತ ಮಾತು ಒಂದು ಇವಿಎಂ ಬಗ್ಗೆ ಹೇಳಿದ್ರಿ ಇನ್ನೊಂದು ಕಡೆ ಹೇಳಿರುವಂತ ಈ ಒಂದು ವಿಚಾರದ ಬಗ್ಗೆ ಅದಕ್ಕೋಸ್ಕರ ನಾನು ಕೇಳ್ತಾ ಇದ್ದೆ ಹಟ್ಟಿಯಲ್ಲಿ ಮೊನ್ನೆ ನನಗೆ ಒಬ್ಬರು ಸರ್ಕಲ್ ಸ್ವೆಟರ್ ಓಕೆ ಫೋನ್ ಮಾಡಿದ್ರು ನಮ್ಮ ವ್ಯಾಪ್ತಿಯವರು ಓಕೆ ಫೋನ್ ಮಾಡಿ ಹೇಳಿದ್ರು ಹಟ್ಟಿಯಿಂದ ಕದ್ದಂತ ದನದ ಕೇಸಿಗೆ ಸುರುಯಿಗೆ ಅಲ್ಲಿ ಸ್ಥಳೀಯ ಶಾಸಕರದು ಫೋನ್ ಬರ್ತದೆ ಒಂದು ಕಡೆ ಗೋಶಾಲೆ ಕಟ್ಟಬೇಕು ಅಂತ ಮಾಡ್ತಾರೆ ಮತ್ತೊಂದು ಕಡೆ ಹಟ್ಟಿಯಿಂದ ಕದ್ದಂತ ನಾವು ಯಾವತ್ತೂ ಕೂಡ ಹಟ್ಟಿಯಿಂದ ಕದ್ದದಕ್ಕೆ ನಾವು ಎಲ್ಲಿಯೂ ಕೂಡ ಟೆಲಿಫೋನ್ ಮಾಡೋದೆ ಇಲ್ಲ ಮಾಡಲ್ಲ ಕದ್ದದಕ್ಕೆ ಅಲ್ಲಿ ಶಾಸಕರದು ಫೋನ್ ಬರ್ತದೆ ಅಂತ ಹೇಳಿ ಆ ದೃಷ್ಟಿಯಲ್ಲಿ ಇವತ್ತು ಎಲ್ಲವೂ ಕೂಡ ಅವರೇ ಮಾಡ್ತಾರೆ ಒಂದು ಕಡೆ ಕದ್ದಂತ ಗೋವಿಗೆ ಇದಕ್ಕೂ ಕೂಡ ಕೆಸಿಯು ಕೂಡ ಫೋನ್ ಮಾಡ್ತಾರೆ ಮತ್ತೊಂದು ಕಡೆ ಗೋಶಾಲೆ ಕಟ್ಟುವಂತ ಕೆಲಸ ಕಾರ್ಯ ಮಾಡ್ತಾರೆ ಎರಡು ದೊಂದು ಇದು ಮಾಡ್ತಾರೆ ಓಕೆ ಓಕೆ ಎಸ್ ಏನು ಹೇಳ್ತೀರಾ ಈ ಒಂದು ವಿಚಾರದ ಬಗ್ಗೆ ಇದರಿಂದ ತಾವುಗಳು ಸೋತ್ರಿ ಅನ್ನುವಂಥದ್ದು ಈ ಒಂದು ಅಜೆಂಡಾ ಏನಿತ್ತು ದೊಡ್ಡ ಮಟ್ಟದಲ್ಲಿ ವರ್ಕೌಟ್ ಆಗಿತ್ತು ತಾವುಗಳು ಸೋತದೆ ಅದರಿಂದ ಅನ್ನುವಂಥದ್ದು ಹೌದಾ ಭಾವನಾತ್ಮಕವಾಗಿ ಆ ರೀತಿ ಒಂದು ಎಬ್ಬಿಸುವಂತ ಯಾಕೆಂದ್ರೆ ಈ ನಮ್ಮ ಕ್ಷೇತ್ರ ಅಂತ ಹೇಳಿ ಅಲ್ಲ ಕರಾವಳಿ ಪ್ರದೇಶದಲ್ಲಿ ಈಗ ಎಂಟೈರ್ ಇಲ್ಲಿಂದ ಹಿಡಿದು ನಾರ್ತ್ ಕೇರಳದವರೆಗೆ ಕರಾವಳಿ ಪ್ರದೇಶ ಬರ್ತದೆ ಈ ಭಾಗದಲ್ಲಿ ಅಂತ ಒಂದು ಭಾವನಾತ್ಮಕವಾದಂತಹ ಅಲೆಯನ್ನೇ ಎಬ್ಬಿಸಿದ್ರು ಬಿಜೆಪಿಯವರು ಆ ಅಲೆ ಅಲೆಯಿಂದಾಗಿ ನಾವೆಲ್ಲ ಇವತ್ತು ಸೋಲಾ ಆಗುವಂತ ಅವಕಾಶ ಆಗಿದೆ ಓಕೆ ವಿನಯ್ ಕುಮಾರ್ ಸೊರಕೆ ಅಂತ ಬಂದಾಗ ಜಾತ್ಯಾತೀತ ಒಂದು ನಿಲುವು ಇರುವಂತಹ ಪಕ್ಷ ಕಾಂಗ್ರೆಸ್ ಅಂತ ಬಂದಾಗ ಜಾತ್ಯಾತೀತತೆ ಅನ್ನುವಂತಹ ವಿಚಾರ ಬರುತ್ತೆ ಈ ಕಾಂಗ್ರೆಸ್ನ ಜಾತ್ಯಾತೀತತೆ ಅಂದ್ರೆ ಏನು ಜಾತ್ಯಾತೀತ ಅಂತ ಹೇಳಿದ್ರೆ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಎಲ್ಲ ಭಾಷೆ ಮಾತಾಡುವಂತ ಜನರು ಓಕೆ ಎಲ್ಲರೂ ಕೂಡ ನಾವು ಒಂದೇ ನಮ್ಮ ಸಂವಿಧಾನ ಅದನ್ನು ಹೇಳ್ತದೆ ಓಕೆ ನಮ್ಮ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಸರಿ ನಮ್ಮ ಸಂವಿಧಾನ ಅದನ್ನು ಹೇಳ್ತದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನ ಅದನ್ನು ಹೇಳ್ತದೆ ಅದಕ್ಕೆ ಅನುಗುಣವಾಗಿ ಇರುವಂತದ್ದೇ ಜಾತ್ಯಾತೀತತೆ ಓಕೆ ಅದು ಜಾತ್ಯಾತೀತತೆ ವಿನಯ್ ಕುಮಾರ್ ಸೊರಕೆ ಅವರು ಮುಸ್ಲಿಂ ವಿರೋಧಿಯಾ ತಾವು ಮುಸ್ಲಿಂ ವಿರೋಧಿ ನಾವು ಮುಸ್ಲಿಂ ವಿರೋಧಿ ಅಲ್ಲ ಹಿಂದೂ ವಿರೋಧಿ ಅಲ್ಲ ನಾವು ಕ್ರೈಸ್ತ ವಿರೋಧಿ ಅಲ್ಲ ಓಕೆ ನಾವು ಎಲ್ಲರನ್ನ ಗೌರವದಿಂದ ಕಾಣುವಂತ ಜನ ಓಕೆ ತಾವು ಮುಸ್ಲಿಂ ವಿರೋಧಿ ಅಲ್ಲ ಆದ್ರೆ ಮುಸ್ಲಿಮರು ತಮ್ಮ ಮೇಲೆ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕೆಲವೇ ಒಂದು 1% ಒಬ್ಬೊಬ್ಬರು ಹೇಳಿದ್ದಕ್ಕೆ ಯಾರು 1% 2% ಯಾರು ಅದಕ್ಕೆಲ್ಲ ಮಾತು ಕೊಡ್ಲಿಕ್ಕೆ ಆಗುದಿಲ್ಲ ಯಾಕೆ ಯಾಕೆ ಕೊಡ್ಲಿಕ್ಕೆ ಆಗಲ್ಲ ಅದೆಲ್ಲ ರಾಜಕೀಯವಾಗಿ ಮಾಡ್ತಾರೆ ದಕ್ಷಿಣ ಕನ್ನಡ ಮುಸ್ಲಿಂ ಒಕ್ಕೂಟ ಅವರು ದೊಡ್ಡ ಮಟ್ಟದಲ್ಲಿ ಯಾವ ಒಕ್ಕೂಟ ಅದಕ್ಕೆ ರೆಕಗ್ನಿಷನ್ ಉಂಟಾ ರೆಕಗ್ನಿಷನ್ ಇಲ್ಲ ಅದಕ್ಕೆ ಹೌದು ಅವ್ರು ಯಾವ ಪಕ್ಷದಲ್ಲಿ ಕಂಟೆಸ್ಟ್ ಮಾಡಿದ್ರು ಕಳಸಲ ಓಕೆ ಲೆಕ್ಕಕ್ಕಿಲ್ಲ ಆಟ ಕೊಟ್ಟು ಅವ್ರು ಯಾವ ಪಕ್ಷದಲ್ಲಿ ಆಟ ಕೊಟ್ಟು ಲೆಕ್ಕಕ್ಕಿಲ್ಲದ ಸಂಘಟನೆ ಯಾವ ಪಕ್ಷದಲ್ಲಿ ಕಂಟೆಸ್ಟ್ ಮಾಡಿದ್ರು ಓಕೆ ಅವರ ಜನತಾ ದಳದಲ್ಲಿ ಅವರ ಅಡ್ವೈಸ್ ನಾವು ಕೇಳಬೇಕಾ ನಮ್ಮ ಕೇಳಬಾರ್ದ ಯಾಕೆ ಕೇಳಬಾರ್ದ ತಮ್ಮಗಳಿಗೆ ಕುಮಾರ್ ಸೊರಕೆ ಮುಸ್ಲಿಂ ವಿರೋಧಿ ಅನ್ನುವಂತಹ ಮಾತುಗಳು ಅವರು ಏನೋ ಹೇಳಿದ್ದಕ್ಕೆ ನಾವು ಅದಕ್ಕೆ ರಿಪ್ಲೈ ಕೊಡ್ಲಿಕ್ಕೆ ಆಗ್ತದೆ ಓಕೆ ತಾವು ನೇರ ನೇರವಾಗಿ ಹೇಳಿದಿರಂತಲ್ಲ ಮುಸ್ಲಿಂ ವಿರೋಧಿ ಅನ್ನುವಂತಹ ವಿಚಾರದ ಬಗ್ಗೆ ಅಶ್ರಫ್ ಅವರು ನೇರವಾಗಿ ಹೇಳ್ತಾರೆ ಅಶ್ರಫ್ ಅವರು ನೇರವಾಗಿ ಹೇಳಿರುವಂತಹ ವಿಚಾರ ತಮ್ಮ ಕೂಡ ಗೊತ್ತಿರುವಂತಹ ವಿಚಾರ ಅಶ್ರಫ್ ಈಗ ನಮ್ಮ ಪಕ್ಷದಲ್ಲಿ ಮೇಯರ್ ಆಗಿದ್ದವ ಓಕೆ ಪಕ್ಷ ಬಿಟ್ಟು ಜೆಡಿಎಸ್ ಗೆ ಹೋದ ಓಕೆ ಈಗ ಕಾಂಗ್ರೆಸ್ ಗೆ ಏನಾದ್ರೂ ಒಂದು ಡ್ಯಾಮೇಜ್ ಮಾಡಬೇಕಲ್ಲ ಓಕೆ ಅದಕ್ಕೋಸ್ಕರ ಮಾಡಿರಬಹುದು ಓಕೆ ಅಶ್ರಫ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಾ ಇದ್ದಾರೆ ಈಗ ಮಾಡ್ಲಿಕ್ಕೆ ಅಂತ ಪ್ರಯತ್ನ ಪಟ್ಟಿರಬಹುದು ಮತ್ತೆ ಯಾಕೆ ಓಕೆ ಅಲ್ಲ ಅವರು ನೇರವಾಗಿ ಒಂದು ಆರೋಪವನ್ನ ಮಾಡ್ತಾರೆ ನಮ್ಗೆ ಗೊತ್ತಿರುವಂತಹ ಜೆಡಿಎಸ್ ಪಕ್ಷದವರಿಗೆ ನಮ್ಮ ಮೇಲೆ ಯಾವ ಹಕ್ಕು ಓಕೆ ನಮ್ಮ ಮೇಲೆ ಯಾವ ಹಕ್ಕು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ರಲ್ವಾ ಕಾಂಗ್ರೆಸ್ ಪಕ್ಷದಲ್ಲಿ ಬಿಟ್ಟು ಹೋಗಿದಾರಲ್ಲ ಬಿಟ್ಟು ಹೋಗಿ ತಾವುಗಳು ಮೇಯರ್ಗಳನ್ನು ಕೂಡ ಮಾಡಿದ್ರು ಬಿಟ್ಟು ಹೋಗಿ ಯೂಟಿಕ್ ಆಧಾರ ಮೇಲೆ ಕಂಟೆಸ್ಟ್ ಮಾಡಿದಾರಲ್ಲ ಓಕೆ ತಾವುಗಳು ಮೇಯರ್ ಕೂಡ ಮಾಡಿದ್ರಲ್ವಾ ಅದರ ನಂತರ ಪಕ್ಷ ಬಿಟ್ಟು ಅಲ್ಲಿ ಕಂಟೆಸ್ಟ್ ಮಾಡಿದ್ರಲ್ಲ ಓಕೆ ಓಕೆ ನೇರವಾಗಿ ಅವರು ಹೇಳ್ತಾರೆ ಎಲ್ಲ ಒಂದ್ ಕಡೆ ಮುಸ್ಲಿಂ ವಿರೋಧಿ ಆಗಿದ್ದಾರೆ ಸೊರಕೆ ಅವರು ಹಾಗಾಗಿ ವಿನಯ್ ಕುಮಾರ್ ಸೊರಕೆ ಅವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿ ನಿಲ್ಲಬಾರದು ವಿನಯ್ ಕುಮಾರ್ ಸೊರಕೆ ಬದಲಿಗೆ ಯಾರೊಬ್ರು ಕೂಡ ನಿಂತರೂ ಕೂಡ ನಾವು ಕೂಡ ಬೆಂಬಲ ಇದ್ದೇವೆ
ಒಂದು ವೇಳೆ ವಿನಯ್ ಕುಮಾರ್ ಸೊರಕೆ ಅವರು ನಿಂತ್ರೆ ನಾವು ಇತರ ಮುಸ್ಲಿಂ ಕ್ಯಾಂಡಿಡೇಟ್ ಅನ್ನು ಹಾಕ್ತೇವೆ ಅನ್ನುವಂಥದ್ದು ಯಾಕೆ ಅಂತ ಹೇಳಿದ್ರೆ ವಿನಯ್ ಕುಮಾರ್ ಸೊರಕೆ ಅವರು ಮುಸ್ಲಿಂ ವಿರೋಧಿ ಆಗಿದ್ದಾರೆ ಅನ್ನುವಂಥದ್ದು. ವಿನಯ್ ಕುಮಾರ್ ನಿಂತಿಲ್ಲ, ಓಕೆ, ಇವರಿಗೆ ಮುಸ್ಲಿಂ ಬೇರೆ ಕ್ಯಾಂಡಿಡೇಟ್ ಹಾಕುದನ್ನು ನಿಲ್ಲಿಸಲಿಕ್ಕೆ ಆಯ್ತಾ? ಓಕೆ, 42,000 48,000 ಓಟು ತಗೊಂಡ್ರಲ್ಲ ಎಸ್ ಡಿ ಪಿ ಅವರು, ನಿಲ್ಲಿಸಬಹುದಿತ್ತಲ್ಲ ಇವರಿಗೆ. ಕಾಂಗ್ರೆಸ್ ಪಕ್ಷವನ್ನ ಹೇಳ್ತಾ ಇದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಅವರಿಗೆ ಎಲ್ಲಿದೆ? ಕಾಂಗ್ರೆಸ್ ಪಕ್ಷದಲ್ಲಿ ಅವರಿಗೆ ಮುಸ್ಲಿಮರು ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷ ನಮ್ಮ ನಿಲುವಿಗೆ ಇದೆ, ನಮ್ಮನ್ನ ರಕ್ಷಿಸುತ್ತೆ ಅನ್ನುವಂತಹ ಒಂದು ಮನಸ್ಥಿತಿ ಇದೆ ಅನ್ನುವಂಥದ್ದು. ಹಾಗಾಗಿ ನೇರವಾಗಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ಅವರು ಮಾತಾಡಿದ್ದಾರೆ, ಅವರ ಹಕ್ಕಿನ ಬಗ್ಗೆ ಅವರು ಮಾತಾಡಿದರೆ ತಪ್ಪಿದೆಯಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ನಾನು ಅವರ ಒಕ್ಕೂಟ ಎಷ್ಟು ರೆಕಗ್ನೈಸ್ ನನಗೆ ಗೊತ್ತಿಲ್ಲ. ಓಕೆ, ಮೊಹಮ್ಮದ್ ಮಸೂದ್ ರವರು ಓಕೆ ಆ ಸಂದರ್ಭದಲ್ಲಿ ನನಗೆ ಫೋನ್ ಮಾಡಿದ್ರು, ನಾನು ಅದನ್ನು ಒಪ್ತಾ ಇಲ್ಲ, ನಾನು ಒಕ್ಕೂಟದ ಅಧ್ಯಕ್ಷ. ಓಕೆ, ಅವರು ಮೊಹಮ್ಮದ್ ಮಸೂದಿಗೆ ರಿಪ್ಲೈ ಹೇಳಬೇಕು. ಸರಿ, ಓಕೆ, ಈಗ ನೇರವಾಗಿ ಅವರು ಹೇಳ್ತಾರೆ ತಮ್ಮ ಕ್ಷೇತ್ರದಲ್ಲಿ ಮುಸ್ಲಿಂ ಅಭ್ಯರ್ಥಿಗಳಿಗೆ ತಾವು ಯಾರಿಗೂ ಕೂಡ ಅವಕಾಶ ಕೊಡಲಿಲ್ಲ, ಯಾವುದೇ ಒಂದು ಕ್ಷೇತ್ರದಲ್ಲೂ ಕೂಡ, ಗ್ರಾಮ ಪಂಚಾಯತ್, ತಾಲೂಕು, ಜಿಲ್ಲಾ ಪಂಚಾಯತ್, ಯಾವುದರಲ್ಲೂ ಕೂಡ ಮುಸ್ಲಿಂ ಒಬ್ಬನೇ ಒಬ್ಬ ವ್ಯಕ್ತಿಗೆ ತಾವುಗಳು ಅಭ್ಯರ್ಥಿಯಾಗಿ ಅವಕಾಶವನ್ನೇ ಕೊಡಲಿಲ್ಲ. ಹಾಗಾಗಿ ಕಳಸಲ ನೇರವಾಗಿ ಮುಸ್ಲಿಂ ವಿರೋಧಿ ಸೊರಕೆ ಅವರು ನೇರವಾಗಿ ಹೇಳ್ತೀರಂತೆ. ಒಂದು ನಿಮಿಷ, ಎಸ್ ಎಸ್, ಅಲ್ಲ ಒಂದು ನಿಮಿಷ ಹೇಳಿ. ರೈಟ್, ಓಕೆ ಓಕೆ. ಈ ಸಲೀಮ್ ಅಹಮದ್ ರವರು ಈಗ ಕಾರ್ಯಾಧ್ಯಕ್ಷರಾಗಿದ್ದಾರೆ, ಅವರನ್ನ ನಾನು ಅಧ್ಯಕ್ಷ ಆಗಿರುವಾಗ ಸ್ಟೇಟ್ ಪ್ರೆಸಿಡೆಂಟ್ ಆಗಿದ್ದಾಗ ಅವರನ್ನು ಉಪಾಧ್ಯಕ್ಷ ಮಾಡಿದೆ. ನನ್ನ ಲೆಟರ್ನಲ್ಲಿ ನಾನು ರಾಜೀನಾಮೆ ಕೊಟ್ಟಾಗ ಅವರನ್ನು ಅಧ್ಯಕ್ಷ ಮಾಡಬೇಕು ಎನ್ಎಸ್ಯು ಅಂತೇಳಿ ಬರ್ಕೊಟ್ಟೆ. ಎಂ ಎಸ್ ಮಹಮ್ಮದ್ ರವರು ಇದ್ದಾರೆ, ಅವರನ್ನ ನಾನು ಶಾಸಕರಾಗಿರುವ ಪುತ್ತೂರಲ್ಲಿ ಅವರು 11 ಗ್ರಾಮವನ್ನು ನೋಡಬೇಕಾಗಿತ್ತು. ಅಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯ ಮಾಡಿದೆವು, ಉಪಾಧ್ಯಕ್ಷರಾದರು. ನಂತರ ಅಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದರು. ಕಾಪುನಲ್ಲಿ ಕೂಡ ನಮ್ಮ ಕಾಪಿನ ಪುರಸಭೆಯ ಉಪಾಧ್ಯಕ್ಷ ಉಸ್ಮಾನ್ ಅಂತೇಳಿ ಮಾಡಿದೆ. ಮೊನ್ನೆ ತಾಲೂಕು ಪಂಚಾಯತ್ ಇದಕ್ಕೆ ಚುನಾವಣೆ ಬರುವಾಗ ನಮಗೆ 7 ಸ್ಥಾನ ನಮಗೆ ಇತ್ತು, ಮೆಜಾರಿಟಿ ಇತ್ತು. ಅವರು ಹೋಗಿ ರಿಸರ್ವೇಷನ್ ತಂದರು, ನಮ್ಮ ಹತ್ರ ಇರಲಿಲ್ಲ. ಉಪಾಧ್ಯಕ್ಷಕ್ಕೆ ಒಬ್ಬ ಇವರನ್ನು ಶೇಖಬ್ಬ ಅನ್ನುವಂಥವರನ್ನು ಉಪಾಧ್ಯಕ್ಷರಾಗಿ ಮಾಡಿದ್ದೇವೆ. ಈಗ ನಮ್ಮ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮೊನ್ನೆ ಆದದ್ದು, ಒಬ್ಬ ಮುಸ್ಲಿಂ ಹುಡುಗ ಇವತ್ತು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದಾರೆ. ಓಕೆ, ತಾವುಗಳೀಗ ಮಾಡ್ತಾ ಇದ್ದೀರಾ? ಈಗ ಅಲ್ಲ, ಮೊದಲು ಹಿಂದೆ ಕೂಡ ಮಾಡಿದ್ದಾರೆ. ಸೊರಕೆ ಅವರು ನಾನು ಸಲೀಂ ಬ್ರಗ ಬಗ್ಗೆ ಹೇಳಿದ್ದು ಮೊನ್ನೆ ಅಲ್ಲ. ಓಕೆ, ಸೊರಕೆ ಅವರು ನೇರವಾಗಿ ಹೇಳ್ತಾರೆ ಯಾರ ಒಂದಿಬ್ಬರು ಮಾಡಿದಕ್ಕೆ ನಾವೆಲ್ಲ ರಿಪ್ಲೈ ಹೇಳಲಿಕ್ಕೆ ಆಗ್ತದೆ? ಓಕೆ, ಮುಸ್ಲಿಮರನ್ನ ನಿಲ್ಲಿಸಿದ್ರೆ ಮುಸ್ಲಿಮರು ಗೆಲ್ಲಲ್ಲ, ಹಿಂದೂಗಳು ಮುಸ್ಲಿಮರಿಗೆ ಓಟ್ ಹಾಕಲ್ಲ, ಹಾಗಾಗಿ ಮುಸ್ಲಿಮರಿಗೆ ಅವಕಾಶ ಕೊಡುವುದು ಬೇಡ, ಹಿಂದೂಗಳಿಗೆ ಮಾತ್ರ ಅವಕಾಶ ಕೊಡಿ ಅನ್ನುವಂಥದ್ದು. ಅದೇ ನಮ್ಮ ಚುನಾವಣೆಯ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂತವರು ಮುಸ್ಲಿಮರೇ ತಮ್ಮ ಕ್ಷೇತ್ರದಲ್ಲಿ 2013 ಚುನಾವಣೆಯಲ್ಲಿ. ಹೌದಾ? ಆ ಲಾಲಾಜಿ ಮೆಂಡನ್ ಮಾತಾಡುವ ರೀತಿಯಲ್ಲಿ ಮಾತಾಡಿದ್ರೆ ನನಗೆ ಏನು ಹೇಳಲಿಕ್ಕೆ ಆಗುತ್ತೆ? ರೈಟ್. ಈಗ ನನಗೆ ಪುತ್ತೂರಲ್ಲಿ ಓಕೆ 2013 ರಲ್ಲಿ ಜಯ ಗಳಿಸಿದ್ದು ಯಾರ ಆಧಾರದ ಮೇಲೆ ಸರ್? ಬಿಲವ ಮತಗಳ ಮೇಲೆ ಅಥವಾ ಮುಸ್ಲಿಂ ಸಮುದಾಯದ ಸಮಾಜದವರು ಕೊಟ್ಟಿದ್ದಾರೆ ನಮಗೆ? ಎಲ್ಲ ಸಮಾಜದವರು ಪುತ್ತೂರಲ್ಲಿ ನಮ್ಮ ಸಮಾಜ ಇಲ್ಲ. ಓಕೆ, ಅಲ್ಲಿ ಮುಸ್ಲಿಮ್ಸ್ ಕೊಟ್ಟಿದ್ದಾರೆ, ಕ್ರಿಶ್ಚಿಯನ್ಸ್ ಕೊಟ್ಟಿದ್ದಾರೆ, ಮಣ್ಸು ಕೊಟ್ಟಿದ್ದಾರೆ, ಬ್ರಾಹ್ಮಣರು ಕೊಟ್ಟಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ನಾವು ಕಂಪೇರ್, ಉಡುಪಿ ಜಿಲ್ಲೆಯಲ್ಲಿ ಒಂದು ಸಮಾಜ, ಒಂದು ಸಮಾಜ 100% ಇರ್ತದ? ಒಂದು ಪಕ್ಷದ ಇರ್ತದ? ಓಕೆ, ಕೊಡಬಾರದ ಒಂದು ಒಂದು ಸಮಾಜ 100% ಕೂಡ ಒಂದು ಇರ್ತದ? ಒಂದೇ ಒಂದೇ ಪಕ್ಷ ಇರ್ತದ? ಎಸ್ ಎಸ್, ಓಕೆ, ಇರ್ತಾರೆ. ಓಕೆ, ಪರವಾಗಿಲ್ಲ. ಉಡುಪಿ ಜಿಲ್ಲೆ ಅಂತ ಬಂದಾಗ ಅಲ್ಲಿ ಅತಿ ಹೆಚ್ಚು ಅಲ್ಪಸಂಖ್ಯಾತರಿರುವಂತದ್ದು ತಮ್ಮ ಕ್ಷೇತ್ರ, ತಮ್ಮ ಕ್ಷೇತ್ರ, ತಮ್ಮ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರಿಗೆ ಅವಕಾಶ ಕೊಡೋದ್ರಲ್ಲಿ ಏನ್ ತಪ್ಪಿದೆ ಅನ್ನುವಂತ ಮಾತನ್ನ ಎತ್ತಿರುವಂತದ್ದು. ಜಿಲ್ಲಾ ಪಂಚಾಯತ್ನಲ್ಲಿ ಇಡೀ ಜಿಲ್ಲೆಯಲ್ಲಿ ಒಂದು ಕ್ರೈಸ್ತರಿಗೆ ಅವಕಾಶ ನಮ್ಮಲ್ಲಿ ಕೊಟ್ಟಿದ್ದೇವೆ, ಶಿರ್ವದಲ್ಲಿ ವಿಲ್ಸನ್ ರಾಡ್ರಿಗಸ್ ಅಂತೇಳಿ. ನಂತರ ಈಗ ಮುಸ್ಲಿಮ್ಸ್ ಹೈಯೆಸ್ಟ್ ಪಾಪ್ಯುಲೇಷನ್ ಇದ್ದದ್ದು ಶಿರೂರಲ್ಲಿ, ಅಲ್ಲಿ ಅಲ್ಲಿಯ ಶಾಸಕರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಶುರುಗೆ ಅನೌನ್ಸ್ ಮಾಡಿಬಿಟ್ರು, ಈಗ ಅಲ್ಲಿ ಕೊಡಬೇಕಾಗಿತ್ತು. ನಂತರ ಇಲ್ಲಿ ಪಡುಬಿದ್ರೆಯಲ್ಲಿ ನಾನು ಇವರ ಹತ್ರ ಕೇಳಿದೆ, ಸರಿ ಸರಿ, ಹಾಗಾದ್ರೆ ಸೊರಕೆ ಅವರಿಗೆ ಮುಸ್ಲಿಮರಂದ್ರೆ ದ್ವೇಷ ಇಲ್ಲ? ಯಾಕೆ ದ್ವೇಷ ಮಾಡಬೇಕು? ನಾನು ಇಲ್ಲ, ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರು, ಅವಕಾಶ ಮಾಡಿಕೊಟ್ಟಿದ್ದಾರೆ ನನಗೆ, ಚುನಾವಣೆಯಲ್ಲಿ ಸಪೋರ್ಟ್ ಮಾಡ್ತಾರೆ, ನನಗೆ ಬೆಂಬಲ ಮಾಡ್ತಾರೆ. ಓಕೆ, ಅವರನ್ನು ನನಗೆ ಯಾಕೆ ದ್ವೇಷ? ಅವರನ್ನು ತುಳಿಯುವಂತ ಪ್ರಯತ್ನವನ್ನು ತಾವು ಮಾಡಿಲ್ಲ ಹಾಗಾದ್ರೆ? ಯಾಕೆ ತುಳಿ ಅಲ್ಲೇ ಎಲ್ಲಾದರೂ ಉಂಟಾ? ಓಕೆ, ನಮಗೆ ಸಪೋರ್ಟ್ ಮಾಡಿದವರನ್ನು ಎಲ್ಲಾದರೂ ತುಳಿತಾರ? ಎಸ್, ಇಲ್ಲ. ಯಾಕೆ ತುಳಿತಾರೆ? ಹುಚ್ಚ. ಓಕೆ, ರೈಟ್. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಅಭ್ಯರ್ಥಿ ಆಗ್ತೀರಿ ಅನ್ನುವಂಥದ್ದು ಕಳೆದ ಬಾರಿ ಯಾಕೆ ಆಗಿಲ್ಲ? ಯಾಕೆ ಟಿಕೆಟ್ ಕೈ ತಪ್ಪಿ ಹೋಯ್ತು ತಮ್ಗೆ? ನೋಡಿ, ಅಥವಾ ಉಡುಪಿಯಲ್ಲೂ ಕೂಡ ತಮ್ಗೆ ಅವಕಾಶವನ್ನ ಯಾರೊಬ್ರು ಕೂಡ ಕೊಡ್ಲಿಲ್ಲ ತಮ್ಮ ಪಕ್ಷದಲ್ಲಿರುವಂತಹ ನಾಯಕ. ಈಗ ಆಗಲ್ಲ ನಿಮ್ಗೆ ಇಬ್ಬರಿಗೂ ಕಂಡ್ರೆ ಹಾವು ಮುಂಗುಸಿತರ ಇದ್ದೀರಾ ಅನ್ನುವಂಥದ್ದು. ಎಸ್ ಹೇಳಿ ಸರ್, ಮಾತಾಡಿ. ಈಗ
ನಾನು ಪುತ್ತೂರಲ್ಲಿ ಶಾಸಕನಾಗಿದ್ದೆ, ಎರಡು ಬಾರಿ ಶಾಸಕನಾಗಿದ್ದೆ. ಅದು ಪುತ್ತೂರು, ಒಂದು ನಾಗ್ಪುರ ಆರ್ ಎಸ್ ಎಸ್ ಸೆಂಟರ್. ಪುತ್ತೂರು ಪುತ್ತೂರು ಓಕೆ. ನಾನು ಅಲ್ಲಿ ನನಗೆ ಸ್ಪರ್ಧೆ ಮಾಡಲಿಕ್ಕೆ ಸ್ಟೇಟ್ ಪ್ರೆಸಿಡೆಂಟ್ ಆಗಿದ್ದೆ ನಾನು, ಎನ್ ಎಸ್ ಇದು. ಓಕೆ. ಆವಾಗ ರಾಜೀವ್ ಗಾಂಧಿ ಅವರು ಅವಕಾಶ ಮಾಡಿಕೊಟ್ರು. ಆ ಸಂದರ್ಭದಲ್ಲಿ ನಾನು ಅಲ್ಲಿ ಸ್ಪರ್ಧೆ ಮಾಡಿದಾಗ ಫಸ್ಟ್ ಇಲೆಕ್ಷನ್ ಅಲ್ಲಿ 22,000 ಅಲ್ಲಿ ಗೆದ್ದೆ. ಎಸ್. ಸೆಕೆಂಡ್ ಇಲೆಕ್ಷನ್ ಅಲ್ಲಿ ಇದೇ ಸದಾನಂದ ಗೌಡರು ನನ್ನ ವಿರುದ್ಧ ಕಂಟೆಸ್ಟ್ ಮಾಡಿದ್ರು. ಆ ಸಂದರ್ಭದಲ್ಲಿ ಅವರು ಸೋತರು. ಎಸ್. ನೆಕ್ಸ್ಟ್ ಇಲೆಕ್ಷನ್ ಅಲ್ಲಿ 203 ಓಟಿಗೆ ನಾನು ಸೋತಿರುವಂತದ್ದು. 85 89 ರಲ್ಲಿ 94 ಓಕೆ 94 ರಲ್ಲಿ 203 ಓಟಿಗೆ ಸೋತಿರುದು ನಾನು. ಓಕೆ. ಅದು ಕೂಡ ನಮ್ಮ ಲೆಕ್ಕಾಚಾರದಲ್ಲಿ 1400 ಲೀಡ್ ಫಸ್ಟ್ ಅಂಡ್ ಸೆಕೆಂಡ್ ರೌಂಡ್. ಅಲ್ಲಿ ಟ್ಯಾಬ್ಲೇಷನ್ ಮಾಡುವಾಗ 900 ಮಾಡಿದ್ರು. ಒಂದು 500 ಓಟು ನಮ್ದಿಲ್ಲ. ಹಾಗಾಗಿ ನಾನು ಅದಕ್ಕೆ ರೀಕೌಂಟ್ ಎಲ್ಲ ಹೋಗಿದ್ದೆ, ಕೋರ್ಟಿಗೆಲ್ಲ ಹೋಗ್ಲಿಕ್ಕೆ, ಅದು ಫಲಪ್ರದ ಆಗ್ಲಿಲ್ಲ. ಹಾಗಾಗಿ ನೆಕ್ಸ್ಟ್ ಇಲೆಕ್ಷನ್ ಅಲ್ಲಿ ನಾನು ಎಂ ಪಿ ನಿಲ್ಬೇಕು ಅನ್ನೋದು ಕೂಡ ಇತ್ತು ಜನರದ್ದು ಕೂಡ. ಯಾಕಂದ್ರೆ ಆ ಸಂದರ್ಭದಲ್ಲಿ ಕೊಡಗು ಬರ್ತಾ ಇತ್ತು ಇಲ್ಲಿಗೆ ಮಂಗಳೂರು ಕ್ಷೇತ್ರಕ್ಕೆ. ನಾನು ಕೇಳಿದ್ದು ನನಗೆ ಕೊಡಗು ಆಗಲಿ, ಸುಳ್ಯ ಆಗಲಿ, ಪುತ್ತೂರಾಗಲಿ, ನನಗೆ ಬಹಳ ಹತ್ತಿರದ ಇತ್ತು, ಕನೆಕ್ಷನ್ ಇತ್ತು. ಹಾಗಾಗಿ ನಾನು ಕೇಳಿದ್ದು ಮಂಗಳೂರು. ಆದರೆ ಪಕ್ಷ ತೀರ್ಮಾನ ಮಾಡ್ತು ನನ್ನ ಉಡುಪಿಗೆ. ಇಲ್ಲಿ ವೀರಪ್ಪ ಮೊಯ್ಲಿ ಅವರು ಕಂಟೆಸ್ಟ್ ಮಾಡಿದ್ದಾರೆ. ಅಲ್ಲಿ ಫಸ್ಟ್ ಇಲೆಕ್ಷನ್ ಅಲ್ಲಿ ನಾನು ಗೆದ್ದೆ. ಉಡುಪಿ ಕಾನ್ಸ್ಟಿಟ್ಯೂನ್ಸಿ ಅಂತ ಹೇಳಿದ್ರೆ ಆವಾಗ ಸುರತ್ಕಲ್ ಉಡುಪಿ ಕಾನ್ಸ್ಟಿಟ್ಯೂನ್ಸಿ, ಬಂಟ್ವಾಳ ಉಡುಪಿ ಕಾನ್ಸ್ಟಿಟ್ಯೂನ್ಸಿ, ಮೂಡುಬಿದ್ರೆ ಉಡುಪಿ ಕಾನ್ಸ್ಟಿಟ್ಯೂನ್ಸಿ, ಪುತ್ತೂರು ಮತ್ತು ಸುಳ್ಯ. ಸುಳ್ಯದ ಅರ್ಧ ಪೋರ್ಷನ್ ಪುತ್ತೂರು ತಾಲೂಕು, ನಾನು ಶಾಸಕನಾಗಿದ್ದೆ. ಆ ರೀತಿ ಒಡನಾಟ ಇತ್ತು. ಬೆಳ್ತಂಗಡಿ ನಮಗೆ ಇವತ್ತು ಹತ್ತಿರದ ಕನೆಕ್ಷನ್ ಇತ್ತು. ಅದೇ ರೀತಿಯಲ್ಲಿ ಎಲ್ಲಾ ಕ್ಷೇತ್ರದಲ್ಲಿ ಕೂಡ ನಮಗೆ ಇದ್ದಿದ್ದ ಕಾರಣ ಮಂಗಳೂರು ಕೊಡಿ ಅಂತ ಕೇಳಿದ್ದೆ. ಮಂಗಳೂರು ಕೊಡಿ. ಓಕೆ ಓಕೆ. ತಾವು ಕೇಳಿದ್ರಿ. ಓಕೆ, ತಾವು ಕೇಳಿದ್ರಿ. ಓಕೆ. ಒಂದ್ಸಲ ಪುತ್ತೂರಿನಲ್ಲಿ ಇರ್ತೀರಾ, ಇನ್ನೊಂದ್ ಕಡೆ ಉಡುಪಿಯಲ್ಲಿ ಇರ್ತೀರಾ, ಒಂದು ನೆಲೆ ಅನ್ನುವಂಥದ್ದಿಲ್ಲ ಸೊರಕೆ ಅವರಿಗೆ. ಎಲ್ಲಿ ಎರಡು ಜಿಲ್ಲೆ ಕೂಡ ನಾವು ನಾಯಕರು, ಸೇವಕರು, ಸೇವಕರು. ಹೌದು, ಎರಡು ಜಿಲ್ಲೆಯಲ್ಲಿ ಕೂಡ ನಮಗೆ ನನಗೆ ಒಂದು ಅವಕಾಶ ಪಕ್ಷ ಮಾಡಿಕೊಟ್ಟಿರುವಂತದ್ದು ಎರಡು ಜಿಲ್ಲೆಯ ಬಾಂಧವ್ಯದ ಇದನ್ನು ಮಾಡಿಕೊಟ್ಟಿದೆ. ಪುತ್ತೂರಲ್ಲಿ 10 ವರ್ಷ ನಾನು ಶಾಸಕ, ಈಗ 25-30 ವರ್ಷ ಆಯ್ತು, ಆದ್ರೂ ಇನ್ನು ಪುತ್ತೂರು ಮರೆಯುವಾಗಿಲ್ಲ. ಎರಡು ಜಿಲ್ಲೆಗಳಲ್ಲಿ ಕೂಡ ತಾವೇ ಚೌಕಿದಾರ ಅನ್ನುವಂಥದ್ದು. ಚೌಕಿದಾರ ಅಲ್ಲಪ್ಪ, ನಾವು ಚೌಕಿದಾರ ಅನ್ನುವಂಥ ತಲೆಯಲ್ಲೇ ಇಟ್ಕೊಳ್ಳಿಲ್ಲ. ನಾವು ಈ ಕ್ಷೇತ್ರದ ಸೇವಕ ಅನ್ನುವಂಥ ರೀತಿಯಲ್ಲೇ ಕೆಲಸ ಮಾಡಿದಂಥವ್ರು. ಓಕೆ ಓಕೆ. ಕ್ಷೇತ್ರದ ಸೇವಕರು. ತಾವು ಹೇಳಿದ್ರಿ ಎನ್ ಎಸ್ ಯು ಐ ನಿಂದ ತಾವು ರಾಜಕೀಯ ಜೀವನಕ್ಕೆ ಬಂದ್ರಿ ಅನ್ನುವಂಥದ್ದು. ಎನ್ ಎಸ್ ಯು ಐ ಮಾತಾಡ್ಬೇಕು, ಎನ್ ಎಸ್ ಯು ಐ ಬಗ್ಗೆ ಈಗ ಹೇಗಿದೆ ಸರ್ ಎನ್ ಎಸ್ ಯು ಐ? ಈಗ ಎನ್ ಎಸ್ ವೈ ಪಿಕಪ್ ಆಗ್ತಾ ಇದೆ. ಪಿಕಪ್ ಆಗ್ತಾ ಇದೆ, ಆದ್ರೆ ಕೆಳಗೆ ಬಿದ್ದಿತ್ತು, ಕೆಳಗೆ ಬಿದ್ದಿದೆ ಸ್ವಲ್ಪ. ಎನ್ ಎಸ್ ವೈ ಸ್ವಲ್ಪ ಆರ್ಗನೈಸೇಷನ್ ಸ್ವಲ್ಪ ಮಟ್ಟಿಗೆ ಶಿಥಿಲ ಆಗಿತ್ತು. ಈಗ ಹೊಸದಾಗಿ ಪಿಕಪ್ ಆಗ್ತಾ ಇದೆ. ಪಿಕಪ್ ಆಗ್ತಾ ಇದೆ. ಏನು, ಯಾವ ರೀತಿ ಪಿಕಪ್ ಆಗ್ತಾ ಇದೆ ಗಮನಿಸಿದ್ರೆ? ಯಾಕಂದ್ರೆ ತಮ್ಮಲ್ಲಿ ನಾನು ಕೇಳಬೇಕು, ಯಾಕಂದ್ರೆ ಎನ್ ಎಸ್ ಯು ಇಂದ ಬಂದವರು, ಅನೇಕ ಹುದ್ದೆಗಳನ್ನು ನಿಭಾಯಿಸಿದೀರಾ, ಸಕ್ಸಸ್ ಆಗಿದ್ದೀರಾ, ಅದಕ್ಕೋಸ್ಕರ ಕೇಳ್ತಾ ಇದ್ದೇನೆ. ಯುವಕರು ಓಕೆ, ಎನ್ ಎಸ್ ಯು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು. ಓಕೆ. ವಿದ್ಯಾರ್ಥಿಗಳ ಮನಸ್ಸಲ್ಲಿ ಅನೇಕ ನಿರೀಕ್ಷೆಗಳು ಇರ್ತದೆ. ಓಕೆ. ಮತ್ತು ವಿದ್ಯಾರ್ಥಿಗಳು ಯಾವತ್ತೂ ಕೂಡ ಆಡಳಿತ ಪಕ್ಷಕ್ಕೆ ವಿರೋಧವಾಗಿರ್ತಾರೆ. ನಂತರ ಈಗ 21 ವರ್ಷದವರಿಗೆ ವಯಸ್ಸಿಂದ 18 ವರ್ಷಕ್ಕೆ ಯಾರು ಮಾಡಿರುವಂಥದ್ದು? ಕಾಂಗ್ರೆಸ್ ಮಾಡಿರುವಂಥದ್ದು. ಅವರಿಗೆ ವೋಟಿಂಗ್ ಹಕ್ಕನ್ನು ಕೊಟ್ಟಿರುವಂಥದ್ದು ಕಾಂಗ್ರೆಸ್ ಮಾಡಿರುವಂಥದ್ದು. ಈಗ ನಂತರ ಮೋದಿಯವರ ಸರ್ಕಾರ ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೇನೆ ಅಂತ ಹೇಳಿದ್ರೆ 2 ಕೋಟಿ ಜನರಿಗೆ ಉದ್ಯೋಗ ಕೊಡ್ಬೇಕಿತ್ತಲ್ಲ. ಓಕೆ. ಎನ್ಎಸ್ಯುಐ ಸಂಘಟನೆ ಏನಿದೆ, ಆಟಕ್ಕುಂಟು ಲೆಕ್ಕಕ್ಕಿಲ್ಲದ ಸಂಘಟನೆ ಕಂಪೇರ್ ಟು ಅದರ ಸಂಘಟನೆ. ಈಗ ಕೊರೋನಾ ಬಂದಿರೋದಾಗಿ ಸ್ವಲ್ಪ ಮಟ್ಟಿಗೆ ಸಂಘಟನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಈಗ ಸಂಘಟನೆ ಎಲ್ಲರೂ ಮಾಡ್ತಾ ಇದ್ದಾರೆ. ಬಿಜೆಪಿ ಅಲ್ಲಿ ಇರುವಂತಹ ಸಂಘಟನೆ, ಬಿಜೆಪಿ ಇರುವಂತಹ ಸಂಘಟನೆ, ವಿದ್ಯಾರ್ಥಿ ವಿಂಗ್ ಇದೆ ಎಬಿವಿಪಿ ಅನ್ನುವಂಥದ್ದು, SDPI ವಿದ್ಯಾರ್ಥಿ ವಿಂಗ್ ಇದೆ, ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಅನ್ನುವಂಥದ್ದು. ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ತಮ್ಗೆ ಕೂಡ ಗೊತ್ತಿದೆ. ತಮ್ಮ ವಿಂಗ್ ಇರುವಂತದ್ದು NSUI ನ ಹುಡುಗರು. NSUI ನ ಹುಡುಗರು ಏನ್ ಮಾಡ್ತಾರೆ, ಕಾಂಗ್ರೆಸ್ ಆಫೀಸ್ ನ ಮುಂದ್ಗಡೆ ಬೂಟ್ ಗಳಿಗೆ ಪಾಲಿಶ್ ಮಾಡ್ತಾರೆ, ಬಣಲೆಯಲ್ಲಿ ಎಣ್ಣೆಯಲ್ಲಿ ಪೋಡಿ ಬಿಡ್ತಾರೆ. ಇದು ಅವರ ಹೋರಾಟದ ವಿಧಾನಗಳು. ಯಾರು? NSUI ನ ವಿದ್ಯಾರ್ಥಿಗಳು. ಇದು ಅವರ ಹೋರಾಟದ ವಿಧಾನಗಳು. ಯಾಕೆ ಯಾಕೆ ಈ ರೀತಿ? ನಾಡ್ದು ಈಗ 100 ರೂಪಾಯಿ ಆಗ್ತದೆ. ಓಕೆ. ಪೆಟ್ರೋಲ್ ಬಡಲಿ ಪೋಡಿ ಬಿಟ್ಟರೆ ಎಲ್ಲವೂ ಸರಿಯಾಗುತ್ತೆ. ಪೆಟ್ರೋಲ್ ಏನ್ ಮಾಡ್ತಾರೆ? ಪೆಟ್ರೋಲ್ ಏನ್ ಮಾಡ್ತಾರೆ? ಏನ್ ಮಾಡ್ತಾರೆ? ಅವರಿಗೆಲ್ಲ ಪೆಟ್ರೋಲ್ ಹಾಕುವವರಿಗೆ ಕೊಂಡೋಗಿ ಲಾಡು ಕೊಡ್ತಾರೆ ಸರ್. 2-3 ಜೈ ಅಂತೇಳಿ ಮೋದಿ ಹೇಳ್ತಾರೆ, 100 ರೂಪಾಯಿ ಬಿಟ್ಟಿಸಿದಾರಲ್ಲ. ಓಕೆ. ಖುಷಿಯಲ್ಲಿ ಕೊಡ್ತಾರೆ. ಹೌದು, ಪ್ರತಿಭಟನೆ ಮಾಡುವ ವಿಧಾನ. 2-3 ಪ್ರತಿಭಟನೆ ಹೇಳಿ ಸರ್ ಹಾಗಾದ್ರೆ NSUI ಇಂದ. ನಮ್ಮಲ್ಲಿ ಈಗ ಅಲ್ಲಿ ಉದ್ಯೋಗಕ್ಕೋಸ್ಕರ ಆಟಕ್ಕುಂಟು ಲೆಕ್ಕಕ್ಕಿಲ್ಲದ ತರ ಆಗಿದೆ ತಮ್ಮ NSUI ಸಂಘಟನೆ. ನೀವು ಸುರಿಗೆ ಅವರು ಏನ್ ಕಾರ್ಯಕ್ರಮ ಮಾಡ್ತಾರೆ ಅಂತ ಹೇಳಿ ಇನ್ಕಿ ನೋಡಿ. ನಾವು ನೋಡಿ ಎಲ್ಲಿ ಹೋಗ್ತೀರಿ ನೀವು? ಎಸ್, ನೋಡಿ ಬರೇ ಎಬಿವಿಪಿ ಹಿಂದೆ ಮತ್ತೊಂದು ಹಿಂದೆ ಹೋದ್ರೆ ಎಬಿವಿಪಿ ಹಿಂದೆ ಹೋಗಿದ್ದೇವೆ.
ನೋಡಿದ್ದೇವೆ ಯಾವ ರೀತಿ ಪ್ರೊಟೆಸ್ಟ್ ಮಾಡ್ತಾರೆ ಕ್ಯಾಂಪಸ್ ಫ್ರೆಂಡ್ ಹಿಂದೆ ಹೋಗಿದ್ದೇವೆ ಯಾವ ರೀತಿ ಪ್ರೊಟೆಸ್ಟ್ ಮಾಡಿದ್ರೆ ನಾವು ನೋಡಿದ್ದೇವೆ ಕಾಂಗ್ರೆಸ್ ನ ಹಿಂದೆ ಎನ್ಎಸ್ಯು ಹಿಂದೆ ಕೂಡ ಹೋಗಿದ್ದೇವೆ ನೋಡಿದ್ರೆ ಅವರು ಬಣಲಿ ಪೋಡಿ ಬಿಡ್ತಾರೆ ಬೂಟ್ ಗಳಿಗೆ ಪಾಲಿಶ್ ಮಾಡಿದ್ರೆ ನೋಡಬಾರದಾ ನೋಡಬಾರದಾ ಅದು ಕೂಡ ಪ್ರೊಟೆಸ್ಟ್ ಈ ದೇಶದ ಪ್ರಧಾನಮಂತ್ರಿ ಹೇಳ್ತಾರೆ ಪಕೋಟ ಮಾಡಿ ಅಂತ ಹೇಳಿ ಅದಕ್ಕೋಸ್ಕರ ತಾವುಗಳು ಮಾಡ್ತಾ ಇದ್ದೀರಿ ಪ್ರಧಾನಿ ಮೇಲೆ ತಗೊಳ್ಳಿಲ್ಲ ಪ್ರಧಾನಿ ಹೇಳಿದಂತಹ ಮಾತನ್ನ ನಾಳಾವುಗಳು ಪ್ರಧಾನಿ ಹೇಳಿದಂತಹ ಮಾತನ್ನ ತುಂಬಾ ಸೀರಿಯಸ್ ಆಗಿ ರೂಪಾಯಿ ಪೆಟ್ರೋಲ್ ಗೆ ಆದ್ರೆ ಇವತ್ತು ಲಾಡ್ ಕೊಡ್ತಾರೆ ಪೆಟ್ರೋಲ್ ಯಾರು ಕೊಡ್ತಾರೆ ತಮ್ಮ ಪಕ್ಷ ಕೊಡ್ತಾರೆ ಜೈ ಹೇಳ್ತಾರೆ ಜೈ ಹೇಳ್ತಾರೆ ಓಕೆ 100 ರೂಪಾಯಿ ಮಾಡಿದ್ರಲ್ಲ 20 ರೂಪಾಯಿಗೆ ಪೆಟ್ರೋಲ್ ಕೊಡ್ತಾರೆ ಖುಷಿ ಇದೆ ತಮ್ಮಗಳಿಗೆ ಆಗಿದ್ರೆ ದೇಶ ಭಗತಿಗೆ ಹೋಗೋದು ಖುಷಿ ಇದೆ ಓಕೆ ಎನ್ಎಸ್ಯು ಒಳ್ಳೆ ಕೆಲಸ ಮಾಡ್ತಾ ಇದೆ ಬಿಜೆಪಿ ಪಾಠ ಕಲಿಬೇಕಂತ ಅವಶ್ಯಕತೆ ಇಲ್ಲ ಕಾಂಗ್ರೆಸ್ ಗೆ ಕಾಂಗ್ರೆಸ್ ಗೆ ಶಿಸ್ತು ಕಲಿಸಲಿಕ್ಕೆ ಯಾರಿದ್ದಾರೆ ಕಾಂಗ್ರೆಸ್ ಗೆ ಕಾಂಗ್ರೆಸ್ ಅವರೇ ಶಿಸ್ತಿನ ಸಿಪಾಯಿಗಳು ನಾವೆಲ್ಲ ಇವತ್ತು ಮಹಾತ್ಮ ಗಾಂಧೀಜಿಯವರ ಪೀಳಿಗೆ ಜನ ನಾವು ನೋಡ್ಸೆ ಪೀಳಿಗೆ ಜನ ನಾವಲ್ಲ ಬಿಜೆಪಿ ಬೆಳೀತಾ ಇದೆ ಬಿಜೆಪಿ ಬೆಳೀತಾ ಇದೆ ಕಾರಣ ಏನು ಅಂತ ಕೇಳಿದ್ರೆ ಆರ್ಎಸ್ಎಸ್ ಅನ್ನುವಂತಹ ರಾಷ್ಟ್ರೀಯ ಸಂಘದ ಒಂದು ತಳಹದಿಯಿಂದ ಬೆಳೀತಾ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಬರಲಿ ಓಕೆ ಆಗ ಬಿಜೆಪಿ ಬೆಳೆಯುದು ಗೊತ್ತಾಗ್ತದೆ ನಿಮಗೆ ಓಕೆ ಆರ್ಎಸ್ಎಸ್ ಅನ್ನುವಂತಹ ಒಂದು ಪಕ್ಷ ಏನಿದೆ ಶಿಸ್ತಿನ ಸಂಘಟನೆಯನ್ನ ಬಿಜೆಪಿಗೆ ಕಲಿಸಿ ಕೊಡ್ತಾ ಇದೆ ಆರ್ಎಸ್ಎಸ್ ಅದರಲ್ಲಿ ಯಾರು ಇರುವಂತದ್ದು ಯಾರಿದ್ದಾರೆ ಎಲ್ಲ ಹೊಟ್ಟೆ ತುಂಬಿದಂತವರು ಇದ್ದಾರೆ ಆರ್ಎಸ್ಎಸ್ ಅವರೇನಾದ್ರೂ ಬಡವರ ಬಗ್ಗೆ ಆಲೋಚನೆ ಮಾಡ್ತಾರಾ ಆರ್ಎಸ್ಎಸ್ ನಲ್ಲಿ ಬಡವರ ಬಗ್ಗೆ ಯಾರು ಕೂಡ ಯಾರು ಆಲೋಚನೆ ಮಾಡ್ತಾರೆ ಓಕೆ ವೆರಿ ಇಂಟ್ರೆಸ್ಟಿಂಗ್ ಯಾರಾಗಿದ್ರೆ ಬಡವರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರೆ ಬಡವರ ಬಗ್ಗೆ ಕಾಂಗ್ರೆಸ್ ಪಕ್ಷ ಇವತ್ತಿಗೂ ಕೂಡ ಕಾಂಗ್ರೆಸ್ ಪಕ್ಷನೇ ಕೆಲಸ ಮಾಡುವಂತದ್ದು ಬಡವರ ಬಗ್ಗೆ ಕೈ ಬಿಟ್ಟಿದ್ದಾರೆ ಜನರು ಕಾಂಗ್ರೆಸ್ ಪಕ್ಷವನ್ನ ಕೈ ಬಿಟ್ಟಿಲ್ಲ ನೀವು ಆ ರೀತಿ ತಿಳ್ಕೊಳ್ಬೇಡಿ ಎಲ್ಲ ನೀವು ಹೇಳಿದ್ರಲ್ಲ ಕಾಂಗ್ರೆಸ್ ಮುಕ್ತ ಮಾಡ್ತೇವೆ ಅಂತ ಹೇಳಿ ಹೇಳಿದ್ರಲ್ಲ ಅದನ್ನ ನೀವೆಲ್ಲ ಉದ್ಯೋಗ ಮಾಡಿದ್ರಲ್ಲ ಈಗ ಮುಕ್ತ ಆಯ್ತಾ ಕಾಂಗ್ರೆಸ್ ಮುಕ್ತ ಆಯ್ತಾ ಅವುಗಳು ಇದೇ ರೀತಿ ಮಾಡ್ತಾ ಇದ್ರೆ ನಿಜವಾಗ್ಲೂ ಮುಕ್ತ ಆಗುತ್ತೆ ಕಾಣಿಸೋದು ಓಕೆ ವೆರಿ ಇಂಟ್ರೆಸ್ಟಿಂಗ್ ವೆರಿ ಇಂಟ್ರೆಸ್ಟಿಂಗ್ ಓಕೆ ಆರ್ ಎಸ್ ಎಸ್ ಬಗ್ಗೆ ಏನ್ ಹೇಳ್ತೀರಾ ತಾವು ಆರ್ ಎಸ್ ಎಸ್ ನಾನೇನು ಹೇಳಬೇಕು ರಾಮ ಗೋಡ್ಸೆ ಯಾವುದು ಗೋಡ್ಸೆ ನನ್ಗೆ ಗೊತ್ತಿಲ್ಲ ತಾವು ನೋಡ್ತಾ ಇದೀರಾ ಆರ್ ಎಸ್ ಎಸ್ ಮೂಲ ಮಹಾತ್ಮ ಗಾಂಧಿ ಕೊಂದದ್ದು ಯಾರು ಓಕೆ ಬೆಳೀತಾ ಇದೆ ಸರ್ ಆರ್ಎಸ್ಎಸ್ ಬೆಳೀತಾ ಇದೆ ಅನೇಕ ಜನರಿಗೆ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ ದೊಡ್ಡ ಮಟ್ಟದಲ್ಲಿ ಬೆಳೀತದೆ ಬಿಜೆಪಿ ಬೆಳಿಬೇಕು ಅಂತ ಹೇಳಿದ್ರೆ ಪ್ರಮುಖ ಕಾರಣ ಆರ್ಎಸ್ಎಸ್ ಅನ್ನುವಂಥದ್ದು ಏನೇ ಆಗ್ಬೇಕು ಅಂತ ಹೇಳಿದ್ರೆ ಆರ್ಎಸ್ಎಸ್ ನ ಪ್ರಮುಖರು ಯಾವುದೇ ರೀತಿ ಇವರೆಲ್ಲ ಮೊನ್ನೆ 17 ಜನ ಹೋದ್ರಲ್ಲ ಆರ್ಎಸ್ಎಸ್ ಬಿಜೆಪಿ ಬೆಳೆದ ಬಿಜೆಪಿ ಸರ್ಕಾರ ಮಾಡಿದ್ದು ಆರ್ಎಸ್ಎಸ್ ಇಂದಾಗಿ ತಮ್ಮವರು ಹೋಗಿರುವಂತವರು ಹೋಗಿರುವ ಖರೀದಿ ಮಾಡಿ ತಮ್ಮವರು ಹೋಗಿರುವಂತಹ ಶಿಸ್ತಿನ ಪಕ್ಷ ಅಂತ ಹೇಳಿದ್ರಲ್ಲ ನೀವು ನಾನು ಬಿಜೆಪಿಯವನಲ್ಲ ನಾನು ಬಿಜೆಪಿಯವನಲ್ಲ ನೀವು ಅಂತ ಹೇಳಿದ್ರೆ ನಾನು ಬಿಜೆಪಿಯವನಲ್ಲ ತಮ್ಮವರು ಹೇಳುವುದಕ್ಕೆ ಹೇಳಿದ್ರು ತಮ್ಮವರು ಹೋಗಿರುವಂತದ್ದು ತಮ್ಮ ಕಾಂಗ್ರೆಸ್ ನಲ್ಲಿ ಶಿಸ್ತಿಲ್ಲ ಶಿಸ್ತಿನ ಪಕ್ಷ ಅಲ್ಲ ಹಾಗಾಗಿ ಎಡಬಿಡಂಗಿ ತರ ಹೋಗಿದ್ದಾರೆ ತಮ್ಮ ಪಕ್ಷದ ಜನರು ಅಲ್ವಾ ತಮ್ಮ ಪಕ್ಷದಲ್ಲಿ ಶಿಸ್ತನ ಕಲಿಸಿದ್ರೆ ಇನ್ನೊಂದು ಪಕ್ಷಕ್ಕೆ ಹೋಗ್ತಾ ಇದ್ರಾ ಆಯ್ತು ಈಗ ಶಿಸ್ತು ಗೊತ್ತಾಗ್ತಾ ಉಂಟಲ್ಲ ಓಕೆ 14 ದಿವಸ ಶಿಸ್ತಿನ ಬಗ್ಗೆ ಮಾತಾಡ್ತಾರೆ ತಮ್ಮ ಪಕ್ಷ ಸುನೀಲ್ ಕುಮಾರ್ ಮೊನ್ನೆ ಮೀಟಿಂಗ್ ಮಾಡಿದ್ದಾರೆ ತಮ್ಮ ಪಕ್ಷ ಅವರೆಲ್ಲ ಆರ್ ಎಸ್ ಎಸ್ ಮೂಲದವರಲ್ಲ ಮೊನ್ನೆ ಮೀಟಿಂಗ್ ಮಾಡಿದ್ದಾರೆ ಎಲ್ಲ ಸ್ವಲ್ಪ ದಿವಸ ಕಳೆದಿ ಓಕೆ ಸ್ವಲ್ಪ ದಿವಸ ಇರಿ ಓಕೆ ಆವಾಗ ಶಿಸ್ತು ಗೊತ್ತಾಗ್ತದೆ ತಾವುಗಳು ಶಿಸ್ತು ಕಲಿಸಿದ್ರೆ ತಮ್ಮ ಪಕ್ಷದ ಅಭ್ಯರ್ಥಿಗಳು ಯಾವತ್ತು ಕೂಡ ಇನ್ನೊಂದು ಪಕ್ಷಕ್ಕೆ ಹೋಗ್ತಾ ಇರಲಿಲ್ಲ ಅಲ್ವಾ ಶಿಸ್ತು ಎಲ್ಲೋ ಒಂದ್ ಕಡೆ ತಾವುಗಳು ಎಡವ್ತಾ ಇದೀರಾ ಅಲ್ವಾ ಇದನ್ನೇ ಹೇಳ್ತಾ ಇದ್ದಾರೆ ತಮ್ಮಲ್ಲಿ ಶಿಸ್ತಿನ ಕೊರತೆ ಇದೆ ಅನ್ನುವಂತಹ ಮಾತುಗಳು ಯಾವುದೂ ಇಲ್ಲ ನೀವು ಇದೇ ಪ್ರಚಾರ ಮಾಡಿಕೊಂಡು ಓಕೆ ಸುಮ್ಮನೆ ಆರ್ ಎಸ್ ಎಸ್ ಬೆಳೀತು ಅದು ಬೆಳೀತು ಇದು ಬೆಳೀತು ಶಿಸ್ತು ಕಣ್ಣ ಮುಂದೆ ಇರುವಂತಹ ಯಾವ ಶಿಸ್ತು ಯಾವ ಶಿಸ್ತ್ರಿ ಮೊನ್ನೆ ಈಗ ಪುತ್ತೂರು ನಿನ್ನೆ ಘಟನೆ ಬಗ್ಗೆ ತಮಗೆ ಗೊತ್ತಿದೆ ಒಬ್ಬ ನೋಟಿಸ್ ಕೊಡದೆ 20 ವರ್ಷ 30 ವರ್ಷ ಇದ್ದವರ ಜನತೆ ನೇರವಾಗಿ ಹೇಳ್ತಾ ಇದೆ ಬಿಜೆಪಿ ಪಕ್ಷಕ್ಕೆ ನಾವು ಓಟ್ ಕೊಟ್ರೆ ನಾವು ಸೇಫ್ ಆಗಿರ್ತೇವೆ ಅನ್ನುವಂಥದ್ದು ಸುಮ್ನೆ ಓಕೆ ಕರಾವಳಿ ಕೇಳಲಿಲ್ಲ ಓಕೆ ಕರಾವಳಿಯಲ್ಲಿ ಕರಾವಳಿಯಲ್ಲಿ ಆಗಿದ್ರೆ ರಾಜ್ಯದಲ್ಲಿ ದೇಶದಲ್ಲಿ ಚುನಾವಣೆ ಹಾಗೆ ಆಗಿರ್ಬೋದು ಓಕೆ ಈಗಲೂ ಅದೇ ಪರಿಸ್ಥಿತಿ ಉಂಟು ಹೇಗೆ ಹೇಳ್ತೀರಿ ನೀವು ವಿನಯ್ ಕುಮಾರ್ ಸೊರಕೆ ಅವರು ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿರುವಂತಹ ವಿಚಾರ ಕಳೆದ ಬಾರಿ ಬಿಲ್ಲವ ಮುಸ್ಲಿಂ ಸಮಾವೇಶ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಆಸೆ ಆಕಾಂಕ್ಷೆ ಕನಸುಗಳನ್ನು ಹೊತ್ಕೊಂಡಿದ್ರೆ ವಿನಯ್ ಕುಮಾರ್ ಸೊರಕೆ ಹೀರೋ ತರ ಬಂದ್ರು ಆದ್ರೆ ಕೊನೆಯದಾಗಿ ಜೀರೋ ತರ ಹೋದ್ರು ಏನಾಗಿತ್ತು ಏನ್ ಕಾರಣ ಈಗ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳು ನಾವೆಲ್ಲ ಅಸ್ಪೃಶ್ಯರಾಗಿತ್ತು ಎಸ್ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳು ನಮಗೆ ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಅಂತೇಳಿ ಸಂದೇಶ ಕೊಟ್ಟಿದ್ದಾರೆ ಅದೇ ರೀತಿ ಮುಸ್ಲಿಮ್ಸ್ ಅಲ್ಲಾವನ ಸಂದೇಶ ಕೂಡ ಅದೇ ಇದೆ ಓಕೆ ಈಗ ಇಲ್ಲಿ ನಮ್ಮ ಕೊರಗಪ್ಪನವರು ಗೋಕರ್ನಾಥ ದೇವಸ್ಥಾನ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳು ಬಂದಂಥ ಸಮಯದಲ್ಲಿ ಅವರ ನಮ್ಮ ಹಿರಿಯರುಗಳ ಒಂದು ಇದರಲ್ಲಿ ನೇತೃತ್ವದಲ್ಲಿ ಇಲ್ಲಿ ದೇವಸ್ಥಾನದ ಕೆಲಸ ಆಯಿತು
ಆಗ ಅವರ ಜೊತೆಯಲ್ಲಿ ಎರಡು ಮರದ ವ್ಯಾಪಾರ ಮಾಡುವಂತ ಮುಸ್ಲಿಮ್ಸ್ ಕೂಡ ಇದ್ದರು ಓಕೆ ಸರಿ ಸರಿ ಈಗ ಜನಾರ್ದನ ಪೂಜಾರಿ ಅವರು ನಾಲ್ಕು ಸಲ ಎಂಪಿ ಆಗಿದ್ದಾರೆ ಸರಿ ಈ ಅವರಿಗೆ ಮುಸ್ಲಿಮ್ಸ್ ಓಟು ಕೂಡ ಬಂದ ಕಾರಣ ಅವರು ಎಂಪಿ ಆಗಲಿಕ್ಕೆ ಆಯ್ತು ಅವರು ಇವತ್ತು ಕೇಂದ್ರ ಸಚಿವರಾಗಲಿಕ್ಕೆ ಆಯ್ತು ಓಕೆ ಈಗ ಓಟಿಗೋಸ್ಕರ ಮಾಡಿರುವಂತ ಸಮಾವೇಶ ನಾನು ಕೂಡ ಓಟಿಗೋಸ್ಕರ ಮಾಡಿರುವಂತ ಸಮಾವೇಶ ಆದ್ರೆ ಅದು ನಾನು ಕೂಡ ನಮಗೆ ಕೂಡಗೆ ಇವತ್ತು ಜಾತ್ಯತೀತ ಅನ್ನುವಂತ ನಿಲುವಿನಲ್ಲಿ ನಮಗೆ ಮುಸ್ಲಿಮ್ಸ್ ಕೂಡ ಸಪೋರ್ಟ್ ಮಾಡಿದ ಕಾರಣ ನಮಗೆ ಮಂತ್ರಿ ಆಗಲಿಕ್ಕೆ ಆಯ್ತು ಅಥವಾ ಲೋಕಸಭಾ ಸದಸ್ಯ ಆಗಲಿಕ್ಕೆ ಆಯ್ತು ಇದಾಗಲಿಕ್ಕೆ ಆಯ್ತು ಮುಸ್ಲಿಮ್ಸ್ ಈಗ ಬದುಕಿನಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ ಈ ಕೋಮು ಭಾವನೆಗಳನ್ನು ಸೃಷ್ಟಿ ಮಾಡಿದ್ರ ಮುಖಾಂತರ ಕೋಮು ಭಾವನೆಗಳನ್ನು ಸೃಷ್ಟಿ ಮಾಡಿದ್ರ ಅದರ ರಾಜಕೀಯ ಲಾಭವನ್ನ ಪಡೆಯುವಂತ ಕೆಲಸ ಕಾರ್ಯವನ್ನ ಬಿಜೆಪಿ ಅವರು ಮಾಡ್ತಾರೆ ಈಗ ನಾವು ಎಂತ ಏನು ಮಾಡಿದ್ವಿ ಇಡಿ ಬಿಲ್ಲವ ಸಮಾಜವನ್ನು ಸೇರಿಸಲಿಕ್ಕೆ ನಾವು ಪ್ರಯತ್ನ ಮಾಡಿದ ಒಂದು ಸಣ್ಣ ಕಾರ್ಯಕ್ರಮ 1000 ಮಂದಿ ಸೇರಿ ಒಂದು ಯಾಕೆ ಯಾವ ವಿಲನ್ ಆದ್ರಿ ತಾವು ಯಾಕೆ ತಾವು ವಿಲನ್ ಆದ್ರಿ ಆ ಒಂದು ಕಾರ್ಯಕ್ರಮ ನಾನಲ್ಲ ನಾನು ಈಗ ಅವರು ಒಕ್ಕೂಟದವರು ಮುಸ್ಲಿಂ ಒಕ್ಕೂಟದವರು ಸೂರಿಗೆ ಬಂಡ್ ಸಮಾಜದ್ದು ಮಾಡಿದ್ರು ಓಕೆ ಮಾಡಿ ಅವರೆಲ್ಲ ಕಾರ್ಯಕ್ರಮ ಎಲ್ಲ ನಿಗದಿ ಮಾಡಿದ್ರು ನಂತರ ನಮ್ಮನ್ನ ಕರೆದ್ರು ನಾನು ಎಲ್ಲ ಸಂಘಗಳ ಅಧ್ಯಕ್ಷರುಗಳು ಇವರನ್ನೆಲ್ಲ ಲೀಡರ್ಸ್ ಅಂತ ಕರೆದೆ ಅಲ್ಲಿ ಪ್ರಸ್ತಾಪ ಬಂದಾಗ ಯುನಾನಿಮಸ್ ಆಗಿ ಡಿಸಿಷನ್ ಆಯ್ತು ಮಾಡಬೇಕು ಅಂತ ಹೇಳಿ ನಂತರ ಪ್ರಮೋದ್ ಮತ್ತರಾಜರು ಮತ್ತು ಅವರು ಸೇರಿಕೊಂಡು ಮಗವೀರ ಕಮ್ಯುನಿಟಿ ಅಂತ ಮಾಡಿದ್ರು ಅವರು ಕೂಡ ಮಾಡೋದು ಅಂತ ಹೇಳಿ ಡಿಸೈಡ್ ಆಯ್ತು ಓಕೆ ನಾವು ಆರು ಕಡೆಯಲ್ಲಿ ಮೀಟಿಂಗ್ ಮಾಡಿದೆವು ಕಾರ್ಕಳದಲ್ಲಿ ಮಾಡಿದೆವು ಬ್ರಹ್ಮಾವರದಲ್ಲಿ ಮಾಡಿದೆವು ಕಾಪುನಲ್ಲಿ ಮಾಡಿದೆವು ಉಡುಪಿಯಲ್ಲಿ ಮಾಡಿದೆವು ನಂತರ ಕುಂದಾಪುರದಲ್ಲಿ ಮಾಡಿದೆವು ನಂತರ ಬೈಂದೂರಲ್ಲಿ ಮಾಡಿದೆವು ಸರಿ ಮಾಡಿ ಎಲ್ಲ ಮೀಟಿಂಗ್ ಮಾಡುವಾಗ ನಾವು ಮಾಡಿರುವಂತ ಉದ್ದೇಶ ದ್ವೇಷ ಭಾವನೆ ಬೇಡ ಕಡಿಮೆ ಆಗಬೇಕು ಓಕೆ ನಮ್ಮಲ್ಲಿರುವಂತ ಅಪನಂಬಿಕೆಗಳು ದೂರ ಆಗಬೇಕು ಅನ್ನುವಂತ ಉದ್ದೇಶಕ್ಕೋಸ್ಕರ ಅದನ್ನೇ ಇವತ್ತು ಕೆಲವರು ಇಟ್ಕೊಂಡು ಇವತ್ತು ದ್ವೇಷ ಭಾವನೆ ಇನ್ನಷ್ಟು ಜಾಸ್ತಿ ಆಗುವಂತ ರೀತಿಯಲ್ಲಿ ಬಿತ್ತರಿಸುವ ಸಂದರ್ಭದಲ್ಲಿ ನಾವು ಅದನ್ನ ವಾಪಸ್ ದೇಶ ಭಾವನೆ ಮಾಡಬೇಕು ಅನ್ನುವಂತ ಉದ್ದೇಶಕ್ಕೋಸ್ಕರ ಮಾಡಿದ ಕಾರ್ಯಕ್ರಮ ಅಲ್ಲ ನಾವು ಒಂದು ಒಳ್ಳೆ ರೀತಿಯಲ್ಲಿ ಒಬ್ಬೊಬ್ಬರನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಳ್ಳುವಂತ ಕಾರ್ಯಕ್ರಮ ಆಗಬೇಕು ಅಂತೇಳಿ ನಾವು ಸ್ಟಾರ್ಟ್ ಮಾಡಿರುವಂತದ್ದು ಅದನ್ನು ನಾವು ವಿಡ್ರಾ ಮಾಡಿದ್ವಿ ಓಕೆ ವಿಡ್ರಾ ಮಾಡ್ತೀರಾ ಒಂದು ಕಾರ್ಯಕ್ರಮ ಮಾಡ್ತೇವೆ ಅದನ್ನ ವಿಡ್ರಾ ಮಾಡ್ತೀರಾ ಅಂತ ಬಂದಾಗ ಏನು ಸಂದೇಶ ಕೊಡುತ್ತೆ ಅಲ್ಲ ಸಂದೇಶ ಏನು ಅಂತ ಹೇಳಿದ್ರೆ ಅದರಿಂದ ಒಂದು ವೇಳೆ ಜಾಸ್ತಿ ದ್ವೇಷ ಭಾವನೆ ಹರಡುತ್ತಿದ್ರೆ ನಾವು ಮಾಡುವಂತ ಉದ್ದೇಶ ಫೈಲ್ ಆಯ್ತಲ್ಲ ಓಕೆ ಅದಕ್ಕೋಸ್ಕರ ಓಕೆ ಬಿಲ್ಲವ ಸಮಾವೇಶ ಮುಸ್ಲಿಂ ಬಿಲ್ಲವ ಸಮಾವೇಶ ಕೆಲವೊಂದ್ ಕಡೆ ಹೀರೋ ಆದ್ರಿ ಕೊನೆಗೆ ಜೀರೋ ಆದ್ರಿ ಬೇಸರ ಇದೆ ತಮ್ಗೆ ಏನಿಲ್ಲಪ್ಪ ಅದೆಲ್ಲ ಸ್ವಾಭಾವಿಕ ರಾಜ್ಯಕ್ಕೆಲ್ಲ ಓಕೆ ರಾಜಕೀಯಕ್ಕೋಸ್ಕರ ಮಾಡಿರುವಂತದಾಗಿದ್ರೆ ಮತ್ತೆ ಮತ್ತೆ ಯಾರು ಅದರ ಹಿಂದೆ ಯಾರದು ಯಾರು ದ್ವೇಷ ಮಾಡಿದವರು ಯಾರು ಓಕೆ ದ್ವೇಷ ಮಾಡಿದವರು ಯಾರು ದ್ವೇಷ ಮಾಡಿದವರು ಯಾರು ಅಂತ ಒಂದು ಸಮಾವೇಶ ಯಾವ ದ್ವೇಷ ಮಾಡಿದವರು ಓಕೆ ಈಗ ಸೀಡಸ್ ಪೂಜಲ್ಲ ಒಪ್ಪಿಕೊಳ್ಳಿಲ್ಲ ರೈಟ್ 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 ನಾವು ಆಮಂತ್ರಣ ಪತ್ರಿಕೆ ಸರಕೆ ಸರಕೆ ಅವರು ಬಿಲ್ಲವ ನಾಯಕರು ಹೌದಾ ಬಿಲ್ಲವ ನಾಯಕರಲ್ಲ ನಾನು ಬಿಲ್ಲವ ಯಾಕೆ ಯಾಕೆ ನಾವು ಒಂದು ಸಮಾಜದ ರಾಜಕೀಯ ಕೋಟ ಶ್ರೀನಿವಾಸ ಪೂಜಾರಿ ಎದೆತಟ್ಟಿ ಹೇಳ್ತಾರೆ ಬಿಲ್ಲವ ನಾಯಕರು ಅನ್ನುವಂಥದ್ದು ಉಮನತ್ ಕೋಟಿನವರು ಎದೆತಟ್ಟಿ ಹೇಳ್ತಾರೆ ಬಿಲ್ಲವ ನಾಯಕರು ಅನ್ನುವಂಥದ್ದು ಯಾಕೆ ಸೊರಕೆ ಅವರು ಬಿಲ್ಲವ ನಾಯಕರು ಅಂತ ಹೇಳಿ ಎದೆತಟ್ಟಿ ಹೇಳಲ್ಲ ಜನಾರ್ದನ ಪೂಜಾರಿ ಅವರು ನೇರ ನೇರವಾಗಿ ಎದೆತಟ್ಟಿ ಹೇಳ್ತಾರೆ ಬಿಲ್ಲವ ನಾಯಕರು ಅಂತ ಹೇಳಿ ಯಾಕೆ ಸೊರಕೆ ಅವರು ಹೇಳ್ತಾ ಇಲ್ಲ ಬಿಲ್ಲವ ನಾಯಕರು ಅನ್ನುವಂಥದ್ದು ಯಾಕೆ ಜನಾರ್ದನ ಪೂಜಾರಿ ಅವರು ಹೇಳ್ಬೋದು ಗೊಂದಲ ಇದೆ ತಮ್ಮ ಶ್ರೀನಿವಾಸ ಪೂಜಾರಿ ಅವರು ಮಂತ್ರಿಯಾಗಿ ನಾನು ಬಿಲ್ಲವ ನಾಯಕ ಅಂತ ಹೇಳ್ಬೋದು ಎಸ್ ಅಥವಾ ಉಮನತ್ ಕೋಟೆಯಂದು ಶಾಸಕರಾಗಿ ಬಿಲ್ಲವ ನಾಯಕ ಅಂತ ಹೇಳ್ಬೋದು ಅಥವಾ ಇವತ್ತು ಸುನೀಲ್ ಕುಮಾರ್ ಅವರು ನಾನು ಬಿಲ್ಲವ ಶಾಸಕರಾಗಿ ತಟ್ಟಿ ಹೇಳ್ಬಹುದು ಹೇಳ್ಬಹುದು ಈಗ ನಾವು ಈ ಸೋತಂತವರು ನಾವು ಯಾವ ನಾಯಕ ಅಂತ ಹೇಳಿ ಈಗ ಹಿಂದೆ ನಾವು ತಾವು ಕೂಡ ಗೆದ್ದವರೇ ಯಾರು ತಾವು ಕೂಡ ಗೆದ್ದವರೇ ಶಾಸಕರಾಗಿದ್ರೆ ಸಚಿವರಾಗಿದ್ರೆ ಎಲ್ಲೋ ಒಂದ್ ಕಡೆ ತಾವುಗಳು ಬಿಲ್ಲವ ನಾಯಕರು ಅಂತ ಹೇಳಿ ಯಾಕೆ ನಾನು ಕೇಳಿದಾಗ ತಾವು ಬಿಲ್ಲವ ನಾಯಕರು ಅಂತ ಹೇಳಿದಾಗ ನಾಯಕರು ಅಂತ ಹೇಳಿಕೊಳ್ಳಿಲ್ಲ ನಾವು ಎಲ್ಲಿಯೂ ನಾಯಕರು ಅಂತ ಹೇಳ್ಕೊಳ್ಳಿಲ್ಲ ನೀವು ಆಗ್ಲೂ ಕೂಡ ಹೇಳಿದೆ ನಾವು ಸೇವಕರಾಗಿ ಕೆಲಸ ಮಾಡಿದ್ದು ಅಂತ ಹೇಳಿ ಬಿಲ್ಲವ ಸಮುದಾಯಕ್ಕೆ ಬೇಕಾಗುವಂತ ಅವರಿಗೆ ಸಿಗಬೇಕಾದಂತ ವ್ಯವಸ್ಥೆಗಳ ಮಟ್ಟಿಗೆ ಸಾಕಷ್ಟು ಕೆಲಸ ಮಾಡಿದ್ದೇವೆ ಯಾವ ರೀತಿ ಗೋಕರ್ನಾಥ ದೇವಸ್ಥಾನ ಆಗಿದ ಅದೇ ರೀತಿಯಲ್ಲಿ ವಿಶ್ವನಾಥ ಕ್ಷೇತ್ರ ಅಭಿವೃದ್ಧಿ ಮಾಡಿದ್ದೇವೆ ವಿಶ್ವನಾಥ ಕ್ಷೇತ್ರ ಅಭಿವೃದ್ಧಿ ಮಾಡಿದ್ದೀವಿ ಎಲ್ಲ ವಿನಯ್ ಕುಮಾರ್ ಅವರು ಬಿಲ್ಲವ ನಾಯಕರು ಅನ್ನುವಂಥದ್ದು ನಮ್ಗೆ ಗೊತ್ತಾಗ್ತಾ ಇಲ್ಲ ಅನ್ನೋದು ಅನೇಕ ಜನರು ಹೇಳ್ತಾ ಇದ್ದಾರೆ ಬಿಲ್ಲವ ಸಮುದಾಯದವರು ಅವರು ಬಿಲ್ಲವರ ಗೊತ್ತಾಗ್ತಾ ಇಲ್ಲ ಅನ್ನೋದು ಏನ್ ಕಾರಣ ಆಗಿರ್ಬೋದು ಚರ್ಮ ಇರ್ಬೋದು ಬಿಳಿ ಉಂಟಲ್ಲ ಅವರು ಸ್ವಲ್ಪ ಕಪ್ಪಿದಾರಲ್ಲ ಶ್ರೀನಿವಾಸ ಶ್ರೀನಿವಾಸ ಪೂಜಾರಿ ಕಪ್ಪಿದ್ದಾರೆ ಹಾಗಾಗಿ ನನ್ನ ಚರ್ಮ ಬಿಳಿ ಉಂಟಲ್ಲ ಓಕೆ ಚರ್ಮ ಬಿಳಿ ಚರ್ಮ ಇದ್ದವರೆಲ್ಲ ಬ್ರಾಹ್ಮಣರು ಅಂತ ತಿಳ್ಕೊಳ್ತಾರೆ ಓಕೆ ತಾವು ಬ್ರಾಹ್ಮಣರು ಅಂತ ತಿಳ್ಕೊಂಡಿದ್ದಾರೆ ಅನ್ನೋದು ಇರ್ಬೋದು ಹಾಗಿರ್ಬೋದು ಹಾಗೆ ಇರಬಹುದು ಅನ್ನುವಂಥದ್ದು ಓಕೆ ತಮ್ಮ ಒಂದು ಉಡುಪಿ ಕ್ಷೇತ್ರ ಉಡುಪಿ ಕ್ಷೇತ್ರದಲ್ಲಿ ಬಂದಾಗ ಪ್ರಮೋದ್ ಮಧ್ವರಾಜ್ ಬರ್ತಾರೆ ಇನ್ನೊಂದ್ ಕಡೆ ತಾವು ಕೂಡ ಬರ್ತೀರಾ ಇಬ್ಬರಲ್ಲೂ ಕೂಡ ಮುಸುಕಿನ ಗುದ್ದಾಟ ಇದೆ ಅನ್ನುವಂಥದ್ದು ಹೌದಾ ನಿಮಗೆ ಗೊತ್ತಾಯ್ತು ಹೌದಾ ಎಲ್ಲಿ ಏನು ಗುದ್ದಾಟ ಆಗಿದೆ ಓಕೆ ಏನಾಗ್ತಾ ಇದೆ ಮೊನ್ನೆ ಈಗ ಓಕೆ
ತಾವಿದ್ದಂತಹ ವೇದಿಕೆಯಲ್ಲಿ ಪ್ರಮೋದ್ ಮಧುವರಾಜ್ ಬರಲ್ಲ, ಪ್ರಮೋದ್ ಮಧುವರಾಜ್ ಇದ್ದಂತಹ ವೇದಿಕೆಯಲ್ಲಿ ತಾವುಗಳು ಹೋಗಲ್ಲ. ಮೊನ್ನೆ ಮೊನ್ನೆ ನಾವು ಈಗ ಉಡುಪಿಯಲ್ಲಿ ಪಾದಯಾತ್ರೆ ಮಾಡಬೇಕು ಅಂತ ಹೇಳಿ ಉಡುಪಿ ಬ್ಲಾಕ್ ಮೀಟಿಂಗ್ ಅಲ್ಲಿ ಇಬ್ಬರು ಕೂಡ ಇದ್ದು ಒಟ್ಟಿಗೆ ಇದ್ರಿ. ಮತ್ತೆ ಏನು ಹೇಳ್ತೀರಾ ಪ್ರಮೋದ್ ಮಧುವರಾಜ್ ಮೇಲೆ? ಏನು ಹೇಳ್ತೀರಾ ಅವರ ಬಗ್ಗೆ? ಏನು ಹೇಳ್ತೀರಾ ತಾವು? ಪ್ರಮೋದ್ ಮಧುವರಾಜ್ ಒಬ್ಬ ಒಳ್ಳೆ ಬುದ್ಧಿವಂತ ಇವರು, ರಾಜಕಾರಣಿ. ಓಕೆ, ಅವರು ಒಳ್ಳೆ ಕೆಲಸ ಮಾಡ್ತಾರೆ, ಯಾವುದೇ ಕರಪ್ಷನ್ ಇಲ್ಲ ಅವ್ರ ಬಗ್ಗೆ, ಚಾರ್ಜಸ್ ಇಲ್ಲ. ಓಕೆ, ಅವರು ಕಳೆದ ಬಾರಿಯ ಚುನಾವಣೆಯಲ್ಲಿ ಯಾಕೆ ಸೋತದ್ರು, ಲೋಕಸಭಾ ಚುನಾವಣೆಯಲ್ಲಿ ಯಾಕೆ ಸೋತದ್ರು? ನಾನು ಮೊದಲೇ ಹೇಳಿದೆ. ಓಕೆ, ನಿಮಗೆ ಯಾಕೆ ಸೋತಿದ್ದೇವೆ ನಾವು ಅಂತ ಹೇಳಿ ನಾನು ಒಬ್ಬನಿಗೆ ಹೇಳಲಿಲ್ಲ. ಓಕೆ, ಎಂಟೈರ್ ಇದರಲ್ಲಿ ಎಲ್ಲದಕ್ಕೂ ಕೂಡ ಒಂದೇ ಅಜೆಂಡಾ, ಒಂದೇ ವಿಚಾರ. ಅದಕ್ಕೋಸ್ಕರ ವಿನಯ್ ಕುಮಾರ್ ಸೊರಕೆರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ರು, ಉಡುಪಿ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಆಗಿದ್ರು. ಆದ್ರೆ ಪ್ರಮೋದ್ ಮಧ್ವರಾಜರು ಹಿಂದಿನಿಂದ ಹೋದ್ರು, ಆಪ್ತರಾಗಿದ್ರು, ಸಿದ್ದರಾಮಯ್ಯ ಅವರು ಆಪ್ತರಾಗಿದ್ರು, ಸೊ ಹಾಗಾಗಿ ಟಿಕೆಟ್ ಸಿಕ್ಕಿತು ಅವರಿಗೆ. ಇಲ್ಲ, ನಾನು ಉಡುಪಿಯಲ್ಲಿ ನಾನು ಟಿಕೆಟ್ ಕೇಳಿಲ್ಲ. ಯಾಕೆ ಅಂತ ಹೇಳಿದ್ರೆ, ಉಡುಪಿಗೆ ನಾಲ್ಕು ಕ್ಷೇತ್ರ, ಉಡುಪಿ ಜಿಲ್ಲೆ ನಾಲ್ಕು ಕ್ಷೇತ್ರ, ಚಿಕ್ಕಮಗಳೂರು. ಚಿಕ್ಕಮಗಳೂರು ನನಗೆ ಅಂತ ಟಚ್ ಇಲ್ಲ, ಹಾಗೆ ನಾನು ಉಡುಪಿ ಟಿಕೆಟ್ ಕೇಳಿಲ್ಲ. ಓಕೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೇಳಿದ್ರಿ? ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದ್ರೆ ನಾನು ಹೇಳಿದೆ ಅಲ್ಲ. ಓಕೆ, ಇಲ್ಲಿ ಯಾಕೆ ಕೊಡ್ಲಿಲ್ಲ? ಸೊರಕೆ ಅವರಿಗೆ ಅತ್ಯಂತ ಪ್ರಭಾವಿ ರಾಜಕಾರಣಿ, ಯಾಕೆ ಕೊಡ್ಲಿಲ್ಲ? ಪಕ್ಷದ ಒಂದು ಅಸೆಸ್ಮೆಂಟ್ ಇರ್ತದೆ. ಓಕೆ, ಯಾಕೆ ಕೊಡ್ಲಿಲ್ಲ ಅಂತ ಕೊಟ್ಟಿದ್ದಾರೆ? ಓಕೆ, ಈಗ ಪಕ್ಷದ ಒಂದು ಅಸೆಸ್ಮೆಂಟ್ ಇರ್ತದೆ, ಹೊಸ ಮುಖಕ್ಕೆ ಕೊಡಬೇಕು ಅಂತ. ಹಳೆ ಹುಲಿ ಬೇಡ ಅನ್ನುವಂಥದ್ದು ಹಾಗೆ ಕೊಟ್ಟಿದ್ದಾರೆ. ಓಕೆ, ಹಳೆ ಹುಲಿ ಬೇಡ ಅನ್ನುವಂಥದ್ದು ಹಳೆ ಹುಲಿ ಅಲ್ಲ, ಅಲ್ಲ ಹಳೆ ಸೇವಕರು, ಹಳೆ ಸೇವಕರು ತಾವುಗಳು ಬೇಡ, ಹೊಸಬರಿಗೆ ಕೊಡೋಣ ಅನ್ನುವಂಥದ್ದು. ಪಕ್ಷದ ತೀರ್ಮಾನ ಎಷ್ಟು ಜನ, ಮೂರ್ ಜನ ನಾಲ್ಕು ಜನ ಕಂಟೆಸ್ಟ್ ಮಾಡ್ಲಿಕ್ಕೆ ಆಗ್ತದ ಒಂದೇ ಸಲ ಕಾಂಗ್ರೆಸ್ ಪಕ್ಷ? ಆದ್ರೆ ಹಿರಿಯರು ಎಲ್ಲ ಒಂದ್ ಕಡೆ ನಾನು ನಿಲ್ತೀನಪ್ಪ ಅಂತ ಹೇಳಿದ್ರೆ ಯಾಕೆ ಕೊಡಲ್ಲ ಅನ್ನೋ ಪ್ರಶ್ನೆ ಬರುತ್ತೆ ಅಲ್ಲ. ನಾವು ಆವಾಗ ಈ MLA ಚುನಾವಣೆಯಲ್ಲಿ ಸೋತಿದ್ದೇವೆ. ಓಕೆ, ಸೋತವರಿಗೆ ಮತ್ತೆ ಮಣೆ ಹಾಕಲ್ಲ ಅನ್ನುವಂಥದ್ದು, ಒಂದು ಅವಕಾಶ ಕೊಟ್ಟಿದ್ದಾರೆ, ಹಾಗಾಗಿ ಬಾಯಿ ಕೊಡ್ಲಿಲ್ಲ. ಓಕೆ, ಹಾಗೆ ವಿನಯ್ ಕುಮಾರ್ ಸೊರಕೆ ಅವರ ರಾಜಕೀಯ ಭವಿಷ್ಯ ಆಗಿದ್ರೆ ಅಂತ ಅಂತ್ಯ ಆಗುತ್ತಾ ಇದೇ ರೀತಿ ಆದ್ರೆ ನಮ್ಮ ರಾಜಕೀಯ ಭವಿಷ್ಯ? ನಾವು ಎಲ್ಲಿಯೂ ಕೂಡ ಹಿಂದಿನ ಬಾಗಿಲಿಂದ ಹೋಗುವಂತ ಪ್ರಯತ್ನ ಮಾಡಿಲ್ಲ. ಓಕೆ, ಯಾರು ಹೋಗಿದ್ದಾರೆ ಸರ್ ಹಿಂದಿನ ಬಾಗಿಲಿಂದ? MLC ಕೇಳಲಿಲ್ಲ ನಾನು, ಸೋತಾಗ MLC ಕೇಳಲಿಲ್ಲ. ಓಕೆ, ಅಥವಾ ಇವತ್ತು ನಾನು MPL ಸೋತಾಗ ರಾಜ್ಯಸಭಾ ಕೇಳಲಿಲ್ಲ. ಅಥವಾ ನನಗೆ ಮಾರಾಟಾಳು ಸೋತಂತ ಮರುದಿವಸ ಫೋನ್ ಮಾಡಿ ಹೇಳಿದ್ರು, ನಿಮ್ಗೆ ಯಾವ್ದು ಬೋರ್ಡ್ ಬೇಕು ಹೇಳಿ ಮಾಡಿಕೊಡ್ತೇನೆ ಅಂತ ಹೇಳಿ ನಾನು ಬೇಡ ಅಂತ ಹೇಳಿದೆ. ನನಗೆ ಮೊನ್ನೆ ಅವಕಾಶ ಸಿಕ್ಕಿದ್ರೆ ಬೇಡ ಅಂತ ಹೇಳಿದ್ದೇನೆ. ನಮಗೆ ಏನಾದರೂ ನಮಗೆ ರಾಜಕೀಯ ಭವಿಷ್ಯ ಜನ ಕೊಡಬೇಕು, ಜನ ಕೊಟ್ಟಂತ ಭವಿಷ್ಯ ನಾವು ಸ್ವೀಕಾರ ಮಾಡೋದು. ನಾನು ಡೈರೆಕ್ಟ್ ಎಲೆಕ್ಷನ್ ಬಿಟ್ಟು ಬೇರೆ MLC ಅಥವಾ ರಾಜ್ಯಸಭಾ ಅಥವಾ ಬೇರೆ ರೀತಿಯಲ್ಲಿ ಯಾವುದಕ್ಕೂ ಕೂಡ ಹೋಗಲಿಲ್ಲ. ಕಾಂಗ್ರೆಸ್ನ ಎಲ್ಲಾ ಜನಪ್ರತಿನಿಧಿಗಳ ಮೂಲ ಪರಮ ಧ್ಯೇಯ ಉದ್ದೇಶ ಒಂದು ಕುಟುಂಬಕ್ಕೋಸ್ಕರ ಕೆಲಸ ಮಾಡುವಂತದ್ದು, ಹೌದಾ? ನೋಡಿ, ಓಕೆ ನೋಡಿ, ಇಲ್ಲಿ ಅವರೇ ಅಧ್ಯಕ್ಷರು, ಅವರವರ ತ್ಯಾಗದ ಮುಖಾಂತರ ಇವತ್ತು ಬಂದಿದ್ದಾರೆ. ಓಕೆ, ತ್ಯಾಗ ಹಿಂದಿನವರು ಮಾಡಿರಬಹುದು, ಈಗಿನವರು ಮಾಡಿದ್ದಾರೆ ಅನ್ನುವಂತ ಪ್ರಶ್ನೆ ಇದನ್ನೇ ಕೇಳ್ತಾ ಇದ್ದಾರೆ. ದಿವಂಗತ ಇಂದಿರಾ ಗಾಂಧಿ ಅವರು ಈ ದೇಶದ ಐಕ್ಯತೆ ಭದ್ರತೆಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟರು. ಓಕೆ, ಅದನ್ನು ಲೆಕ್ಕ ಕೇಳುವುದಿಲ್ಲ. ಸರಿ, ರಾಜೀವ್ ಗಾಂಧಿ ಅವರು ನೆರೆ ರಾಷ್ಟ್ರದ ಸಂಬಂಧ ಕೂಡ ಚೆನ್ನಾಗಿರಬೇಕು ಅಂತೇಳಿ, ಅಲಿಪ್ತ ಇದರ ಇರಬೇಕು ಅಂತೇಳಿ ಅದಕ್ಕೆ ಅವರು ತನ್ನ ಪ್ರಾಣವನ್ನೇ ಕೊಟ್ಟರು. ಆ ತ್ಯಾಗವನ್ನು, ಆ ಬಲಿದಾನವನ್ನು ನೀವು ನೆನಪಿಡುವುದಿಲ್ಲ. ಸೋನಿಯಾ ಗಾಂಧಿ ಅವರು ಈ ಮನೆಯ ಸೊಸೆಯಾಗಿ ಇಂದಿರಾ ಗಾಂಧಿ ಅವರಿಗೆ ಗುಂಡು ತಗಲಿದ ಸಂದರ್ಭದಲ್ಲಿ ತನ್ನ ತೊಡೆಯಲ್ಲಿ ಇಂದಿರಾ ಗಾಂಧಿ ಅವರು ಪ್ರಾಣ ಬಿಟ್ಟರು, ಸೋನಿಯಾ ಗಾಂಧಿ ಅವರದು. ನಂತರ UPA ಸರ್ಕಾರ ಬಂದಾಗ ಎಲ್ಲ MPಗಳು ಸೇರಿ ಸೋನಿಯಾ ಗಾಂಧಿ ಅವರು ನೀವು ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳುವಾಗ ನಾನು ಪ್ರಧಾನಮಂತ್ರಿ ಪಟ್ಟಕ್ಕೆ ಯಾವತ್ತು ಆಸೆ ಪಟ್ಟವಳಲ್ಲ, ನಾನು ಅದನ್ನು ಒಪ್ಪುವುದಿಲ್ಲ ಅಂತೇಳಿ ಪ್ರಧಾನ ಪಟ್ಟವನ್ನೇ ತ್ಯಾಗ ಮಾಡಿದಂತ ಹಿನ್ನೆಲೆ ಇರುವಂತದ್ದು. ಓಕೆ, ವಾಟ್ ಅಬೌಟ್ ರಾಹುಲ್ ಗಾಂಧಿ? ರಾಹುಲ್ ಗಾಂಧಿ ಅವರು ಇವತ್ತು ನಮ್ಮ ಯುವ ನಾಯಕರು. ಓಕೆ, ರಾಹುಲ್ ಗಾಂಧಿ ಅವರು ಯುವ ನಾಯಕರು. ಓಕೆ, ಕಾಂಗ್ರೆಸ್ ಸೋತಿದೆ ಅಂತ ಹೇಳಿದ್ರೆ ಸಮರ್ಥ ನಾಯಕನಿಲ್ಲ ಕೇಂದ್ರದಲ್ಲಿ, ಸಮರ್ಥ ನಾಯಕ ಇಲ್ಲ ಅಂತೇಳಿ ರಾಹುಲ್ ಗಾಂಧಿ ಅವರ ನಾಯಕತ್ವವನ್ನು ಶಿಥಿಲ ಮಾಡಲಿಕ್ಕೆ ಸಾಕಷ್ಟು ದುಡ್ಡು ಖರ್ಚು ಮಾಡಿಕೊಂಡು ಅಪಪ್ರಚಾರ ಮಾಡುವಂತ ಕೆಲಸ ಕಾರ್ಯ ವಿರೋಧ ಪಕ್ಷ ಅವರು ಮಾಡ್ತಾರೆ. ಓಕೆ ಓಕೆ ಓಕೆ, ಒಬ್ಬ ಸಮರ್ಥ ರಾಹುಲ್ ಗಾಂಧಿ ಯಾವ್ದು ಕಡಿಮೆ ಆಗಿದೆ? ಜನರು ಹೇಳ್ತಾ ಇದಾರೆ, ಸಮರ್ಥನಾಗಿರುವಂತಹ ನಾಯಕ ಯಾವ ಜನರಲ್ಲಿ ಕಾಂಗ್ರೆಸ್ಗೆ? ಯಾವ ಜನರು? ಓಕೆ, BJP ಅನ್ನುವಂಥ ಮಾಧ್ಯಮದಲ್ಲಿ ಕಾಣುವ ಜನರ, BJP ಅನ್ನುವಂತಹ ಪಕ್ಷ ಯಾಕೆ ಬಂತು ಅಂತ ಹೇಳಿದ್ರೆ, BJP ಅವರು ಈ ಬಾರಿ ಹೋಗಿರುವಂತದ್ದು, ಈ ಹಿಂದಿನ ಬಾರಿಯೂ ಕೂಡ ಚುನಾವಣೆಗೆ ಹೋಗಿರುವಂತದ್ದು BJP ಅನ್ನುವಂಥ ಪಕ್ಷದ ಮೇಲೆ ಅಲ್ಲ, ಬದಲಾಗಿ ಒಬ್ಬ ವ್ಯಕ್ತಿಯ ಮೇಲೆ. ಆ ವ್ಯಕ್ತಿಯ ಹೆಸರು
ಪ್ರಧಾನಿ ನರೇಂದ್ರ ಮೋದಿ ಅನ್ನುವಂತದ್ದು. ನರೇಂದ್ರ ಮೋದಿ ಅನ್ನುವಂತಹ ಒಬ್ಬ ಹೆಸರಿನ ಮೇಲೆವೇ ಬಿಜೆಪಿಯ ಅಭ್ಯರ್ಥಿಗಳು ಚುನಾವಣೆಗೆ ಎದುರಿಸಿರುವಂತದ್ದು. ಪ್ರತಿ ಬಾರಿ ಓಟ್ ಕೇಳಿದಾಗ ಮೋದಿಗೆ ಓಟ್ ಕೊಡಿ, ಮೋದಿಗೆ ಓಟ್ ಕೊಡಿ, ಅಮಿತ್ ಶಾ ಹೆಸರಲ್ಲಿ ಹೋಗಿ ಮೋದಿಗೆ ಓಟ್ ಕೊಡಿ, ಮೋದಿಗೆ ಆಯ್ತಲ್ಲ 75 ಮೋದಿಗೆ ಓಟ್ ಕೊಡಿ ಅನ್ನುವಂತ ವಿಚಾರದ ಮೇಲೆ ಹೋಗಿ ಮೋದಿಗೆ 75 ವರ್ಷ ಆಯ್ತು, ರಾಹುಲ್ ಗಾಂಧಿಗೆ ಓಟ್ ಕೊಡಿ, ಅಮಿತ್ ಶಾ ಹೆಸರಲ್ಲಿ ಹೋಗಿ. ತಾವುಗಳು ಯಾಕೆ ರಾಹುಲ್ ಗಾಂಧಿ ಅನ್ನುವಂತ ಹೆಸರಿನ ಮೇಲೆ ಹೋಗಿಲ್ಲ ಚುನಾವಣೆಗೆ? ನಮ್ಮ ಪಕ್ಷ, ತಮ್ಮ ಪಕ್ಷ, ಹೌದು ಓಕೆ, ಹೌದು ಪಕ್ಷವನ್ನು ಕೂಡ ಕೈ ಹಿಡಿಯಲಿಲ್ಲ ಮೋದಿ ಅಧ್ಯಕ್ಷ ಆರ್ಎಸ್ಎಸ್ ಮೋದಿಗೆ ಮಾತ್ರ ಸಪೋರ್ಟ್ ಮಾಡೋದು ಓಕೆ, ಪಕ್ಷವನ್ನು ಕೂಡ ಕೈ ಹಿಡಿಯಲಿಲ್ಲ, ಬಿಜೆಪಿ ಪಕ್ಷಕ್ಕೆ ಸಪೋರ್ಟ್ ಮಾಡೋದು ಓಕೆ. ಜನರು ಇಲ್ಲಿ ಭಾಗದ ಜನರು ಎಲ್ಲರೂ ಕೂಡ ಹೋಗಿರುವಂತದ್ದು ಮೋದಿ ಅನ್ನುವಂತ ಒಂದು ವ್ಯಕ್ತಿಯ ಮೇಲೆ, ಹೌದಾ? ಒಪ್ಪಿಕೊಳ್ಳುತ್ತೀರಾ? ಮೋದಿ ಅನ್ನುವಂತ ತಾವು ಕೂಡ ಹೇಳಿದಿರ ಸರ್, ಮೋದಿ ಅನ್ನುವಂತ ಅಲ್ಲೇ ಅಲ್ಲೇ ವರ್ಕೌಟ್ ಆಗಿತ್ತು ಅನ್ನುವಂತ ಎಲ್ಲಿ ನಾನು ಹೇಳಿದಿನಿ? ತಾವು ಹೇಳಿಲ್ಲ, ಹೇಳಿಸ್ಬೇಕಷ್ಟೇ ಓಕೆ. ಮೋದಿ ಹಾಗಾದ್ರೆ 37% ವೋಟ್ ಸಿಕ್ಕಿದ್ದು ಓಕೆ, ಮೋದಿ ಅಲ್ಲಿ ವರ್ಕೌಟ್ ಆಗಿಲ್ಲ ಯಾವ ಅಲೆ ಓಕೆ 15 ಲಕ್ಷ ಕೊಡ್ತೇವೆ ಅಂತೇಳಿ ಓಕೆ ಕಪ್ಪು ದುಡ್ಡು ತಂದು 15 ಲಕ್ಷ ಕೊಡ್ತೇವೆ ಅಂತ ಅಲೆನಾ ಓಕೆ ಅಥವಾ 20 ರೂಪಾಯಿಗೆ ಪೆಟ್ರೋಲ್ ಕೊಡ್ತೇನೆ ಅಂತ ಅಲೆನಾ ಓಕೆ ಅಥವಾ ಆಧಾರ ನಿರಾಧಾರ ಮಾಡ್ತೇನೆ ಅಂತ ಅಲೆನಾ ಓಕೆ ಅಥವಾ 2 ಕೋಟಿ ವರ್ಷಕ್ಕೆ ಉದ್ಯೋಗ ಕೊಡ್ತೇನೆ ಅನ್ನುವಂತ ಅಲೆನಾ ಓಕೆ. ರೈ ಅವರು ಹೇಳ್ತಾರೆ, ಶಕುಂತಲಾ ಶೆಟ್ಟಿ ಅವರು ಹೇಳ್ತಾರೆ, ಎಲ್ಲರೂ ಕೂಡ ಹೇಳ್ತಾರೆ ಮೋದಿ ಅಲೆ ವರ್ಕೌಟ್ ಆಗಿದೆ, ಮೋದಿ ಅಲೆಗೋಸ್ಕರ ನಾವು ಸೋತಿದ್ದೀವಿ ಅನ್ನುವಂಥದ್ದು. ತಾವು ಒಪ್ಕೊಳ್ಳಿಕ್ಕೆ ರೆಡಿಲ್ಲ ಬಿಜೆಪಿಯಲ್ಲಿ ಮೋದಿ ಅನ್ನುವಂಥ ಶಕ್ತಿ ಇಲ್ಲ? ಆದ್ರೆ ನಮ್ಗೆ ಗೊತ್ತಿಲ್ಲ ಮೋದಿ ಬಗ್ಗೆ ಏನು ಹೇಳ್ತೀರಾ ತಾವು? ಮೋದಿ ಬಗ್ಗೆ ಏನು ಹೇಳುದು ಪಾಪ, ಈ ಪ್ರಜಾಪ್ರಭುತ್ವ ರಾಷ್ಟ್ರ ಓಕೆ ಈ ಸಂವಿಧಾನಕ್ಕೆ ಧಕ್ಕೆ ಬರುವಂತ ಒಂದು ಪರಿಸ್ಥಿತಿ ತಂದಿದ್ದಾರೆ. ತುರ್ತು ಪರಿಸ್ಥಿತಿಯನ್ನ ಆಚರಣೆ ಮಾಡ್ತಾರೆ ಕಾಂಗ್ರೆಸ್ ಪಕ್ಷ, ತುರ್ತು ಪರಿಸ್ಥಿತಿ ತಂದು ಈಗ ಎಂತ ನಡೆಯುವಂಥದ್ದು? ಈಗ ಯಾವ ಪರಿಸ್ಥಿತಿ ನಡೆಯುವಂಥದ್ದು? ಇವತ್ತು ಎಲ್ಲವನ್ನು ಕೂಡ ಇವತ್ತು ದಮನಿಸುವಂತ ಕೆಲಸಕಾರ, ವಿರೋಧ ಪಕ್ಷವನ್ನು ದಮನಿಸುವಂತ ಕೆಲಸಕಾರಕ್ಕೆ ಎಲ್ಲ ಅಸ್ತ್ರಗಳನ್ನು ಕೂಡ ಉಪಯೋಗ ಮಾಡಿಕೊಳ್ತಾರೆ. ಮೋದಿ ಅಂತ ಹೇಳಿದ್ರೆ ಅದ್ಭುತವಾಗಿರುವಂತಹ ಶಕ್ತಿ ಅನ್ನುವಂಥದ್ದು ಯಾರು ಹೇಳಿದ್ದಾರೆ? ತಮ್ಮ ರಾಜಕೀಯ ಗುರುಗಳಲ್ಲಿ ಒಬ್ಬರಾಗಿರುವಂತದ್ದು ಹಿರಿಯ ರಾಜಕಾರಣಿ ಜನಾರ್ದನ ಪೂಜಾರಿ ಅವರು ಹೇಳ್ತಾರೆ ಮೋದಿ ಅಂತ ಹೇಳಿದ್ರೆ ಅದ್ಭುತವಾಗಿರುವಂತಹ ಶಕ್ತಿ ಅನ್ನುವಂತಹ ವಿಚಾರ. ಏನ್ ಹೇಳ್ತೀರಾ ವಿನಯ್ ಕುಮಾರ್ ಸೊರಕೆ ಅವರು, ತಮ್ಮ ಗುರುಗಳು ಹೇಳಿರುವಂತಹ ಮಾತು? ಇದಕ್ಕೋಸ್ಕರ ನಾನು ಹೇಳಿದೆ ಮೋದಿ ಅಂತ ಹೇಳಿದ್ರೆ ಅದ್ಭುತವಾಗಿ ಜನಾರ್ದನ ಪೂಜಾರಿ ಅವರ ಹೇಳಿಕೆಗೆ ಜನಾರ್ದನ ಪೂಜಾರಿ ಅವರನ್ನೇ ಕೇಳಬೇಕು ಬಿಟ್ಟರೆ ನನ್ನನ್ನು ಕೇಳುವ ಅಲ್ಲ. ತಮ್ಮ ಗುರುಗಳು ಅದೆಲ್ಲ ಒಂದ್ ಕಡೆ ಹೇಳಿದ್ರು ಅಂತ ಬಂದಾಗ ನೇರವಾಗಿ ಯಾವ ಒಂದು ಆಂಗಲ್ ಅಲ್ಲಿ ಹೇಳಿರಬಹುದು ವಿಧಾನದಲ್ಲಿ? ನನ್ನ ಗುರುಗಳು ಅನ್ನೋದಕ್ಕೆ ರೆಸ್ಪೆಕ್ಟ್ ಇದೆ ಓಕೆ, ಅವರ ಮಾತುಗಳಿಗೆ ರೆಸ್ಪೆಕ್ಟ್ ಇಲ್ಲ. ನನ್ಗೆ ಗೊತ್ತಿಲ್ಲ ಅವ್ರು ಯಾವ ರೀತಿ ಅದ್ಭುತವನ್ನ ಮೋದಿಯಲ್ಲಿ ಕಂಡಿದ್ದಾರೆ ನನ್ಗೆ ಗೊತ್ತಿಲ್ಲ. ತಮ್ಗೆ ಗೊತ್ತಿಲ್ಲ, ತಮ್ಮ ಗುರುಗಳಿಗೆ ಕಂಡಿದೆ, ತಮ್ಗಳಿಗೆ ಕಾಣಲಿಲ್ಲ? ನನಗೆ ಕಾಣಲಿಲ್ಲ ಓಕೆ. ಮೋದಿ ಅಂತ ಹೇಳಿದ್ರೆ ಒಂದು ವ್ಯಕ್ತಿಯ ಹೆಸರಿನ ಮೇಲೆ ಚುನಾವಣೆ ಹೋಗಿದೆ, ಇದರಿಂದ ನಮ್ಗೆ ಯಾವುದೇ ರೀತಿಯ ಭಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಏನಿಲ್ಲ ಓಕೆ. ಯಾಕೆ ಹೌದು, ಪ್ರಧಾನಮಂತ್ರಿ 72-73 ದಿವಸ ಆಯ್ತು, ಈ ದೇಶದ ರೈತರು ಲಕ್ಷಾನುಗಟ್ಟಲೆ ಜನ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ದೇಶದಾದ್ಯಂತ 80% ಇರುವಂತವ್ರು ರೈತರು, ನಮ್ಮ ದೇಶದಲ್ಲಿ ಅನ್ನ ಕೊಡುವ ಖುಷಿ ಇದೆ ಸರ್ ರೈತರ ಪ್ರತಿಭಟನೆ, ತಮ್ಗೆ ಖುಷಿ ಇದೆ? ಈಗಲೂ ಖುಷಿ ಇದೆ ಗಣರಾಜ್ಯೋತ್ಸವದ ಗಣರಾಜ್ಯೋತ್ಸವ ಬಿಜೆಪಿ ಖುಷಿ ಇದೆ ಬಿಜೆಪಿ ಸಿದ್ದು ಅಮಿತ್ ಶಾ ತಂತ್ರಗಾರಿಕೆ, ತಮ್ಗಳಿಗೆ ಖುಷಿ ಇದೆ ರೈತರ ಹೋರಾಟ, ರೈತರ ಹೋರಾಟ ತಪ್ಪಿಸುವಂತ ಪ್ರಯತ್ನ ಮಾಡಿ ಇತಿಹಾಸ ನೋಡುತ್ತೆ, ಇತಿಹಾಸ ನೋಡುತ್ತೆ, ಯಾವಾಗ ನೋಡುತ್ತೆ ಅಂತ ಹೇಳಿದ್ರೆ ಇತಿಹಾಸ ಇತಿಹಾಸ ಕೆಂಪು ಕೋಟೆಯಲ್ಲಿ ಮತ್ತೊಂದು ಧ್ವಜ ಹಾರಾಡಿದೆ ಅಂತ ಬಂದಾಗ ಯಾವಾಗ ಹಾರಾಡಿದೆ? ಗಣರಾಜ್ಯೋತ್ಸವ ದಿನದಂದು ಹಾರಾಡಿದೆ. ಯಾಕೆ ಹಾರಾಡಿದೆ? ರೈತರ ಹೆಸರಿನಲ್ಲಿ, ರೈತರ ಹೆಸರಿನಲ್ಲಿ ಹಾರಾಡಿದೆ ಅನ್ನುವಂತ ಖುಷಿ ಇದೆ ಹಿನ್ನೆಲೆಯಲ್ಲಿ? ಖುಷಿ ಇದೆ ತಮ್ಗಳಿಗೆ ಹಿಂದೆ ಇರುವಂತವ್ರು ಯಾರು? ಓಕೆ, ಹಿಂದುಗಡೆ ಇರುವಂತವ್ರು ಇದೆ, ಖುಷಿ ಇದೆ ತಮ್ಗಳಿಗೆ? ಈಗ ಅಲ್ಲಿ ಇದು NCR ಮತ್ತು ಇದ್ರ ಬಗ್ಗೆ ಸ್ಟ್ರೈಕ್ ಆಗ್ತಾ ಇತ್ತು ಆ ಸಂದರ್ಭದಲ್ಲಿ, ಅಲ್ಲಿ ಕಮ್ಯುನಲ್ ರೈಟ್ಸ್ ಮಾಡಿದ್ರಲ್ಲ, ಅದರ ಹಿಂದೆ ಇದ್ದವರು ಯಾರು? ಓಕೆ, ತಾವುಗಳೇ ಓಕೆ. ರೈತರ ಹೆಸರಿನಲ್ಲಿ ದಿಕ್ಕು ತಪ್ಪಿಸುವಂತಹ ಪ್ರತಿಭಟನೆಗಳು, ಹಿಂಸಾತ್ಮಕವಾಗಿರುವಂತಹ ಆಗಬಾರದು. ಓಕೆ, ಅವರ ಸರ್ಕಾರ ಉಂಟಲ್ಲ, ರೈಟ್ ಸರ್, ರೈಟ್ ಸರ್, ಸರ್ಕಾರ ಇದ್ದವರು ಮಾಡ್ತಾರೆ ಅನ್ನುವಂಥದ್ದು. ಸದ್ಯದ ಪರಿಸ್ಥಿತಿ ನೋಡಿದಾಗ ಎಲ್ಲರೂ ಕೂಡ ಹೇಳುವಂತಹ ವಿಚಾರ, ನಮ್ಮ ಕರಾವಳಿ ಭಾಗ ಅಂತ ಬಂದಾಗ ಹಿಂದುತ್ವದ ಭದ್ರಕೋಟೆ, ಇದು RSSನ ಪ್ರಯೋಗಶಾಲೆ. ಏನ್ ಬೇಕಾದ್ರೂ ನಮ್ಮ ದೇಶದಲ್ಲಿ ಆದ್ರೂ ಕೂಡ ಇಲ್ಲಿಯೇ ಆಗ್ಬೇಕು ತಂತ್ರಗಾರಿಕೆ ಅನ್ನುವಂತಹ ವಿಚಾರ. ತಾವುಗಳು ಕೂಡ ಈ ಹಿಂದಿನಿಂದಲೂ ಕೂಡ ಕರಾವಳಿ ಭಾಗದಲ್ಲೇ ಇದ್ದವರು, ಏನ್ ಹೇಳ್ತೀರಾ? ಒಂದು ಸಲ ಎರಡು ಸಲ ನಡೀತದೆ, ಪ್ರತಿ ಸಲ ನಡೀತದೆ ಅಂತ ಹೇಳಿ ಸುಳ್ಳು ಪ್ರಚಾರ ನಡೀತದೆ ಅಂತ ನಾನು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ನಮ್ಮ ಜನರು ಬುದ್ಧಿವಂತರಿದ್ದಾರೆ, ಅವರಿಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳಿ ತಿಳ್ಕೊಳ್ಳುವಂತ ಶಕ್ತಿ ಇದೆ. ಓಕೆ, ನಳಿನ್ ಕುಮಾರ್ ಕಟೀಲ್ ಅವರು ಸಂಸದರು, ಈಗ ರಾಜ್ಯಾಧ್ಯಕ್ಷರಾಗಿದ್ದಾರೆ, ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದಾರೆ, ತಾವು ಕೂಡ ಅವರನ್ನ ಈ ಹಿಂದಿನಿಂದಲೂ ಕೂಡ ನೋಡ್ಕೊಂಡು ಬಂದಿದ್ದೀರಾ, ಏನ್ ಹೇಳ್ತೀರಾ? ನಳಿನ್ ಕುಮಾರ್ ಕಟೀಲ್ರನ್ನ ನಾನು ಲೋಕಸಭಾ ಸದಸ್ಯರಾದ ನಂತರ ನೋಡಿದ್ದಲ್ಲ. ನನ್ನ ಚುನಾವಣೆಯಲ್ಲಿ 85ನೇ ಇಸ್ವಿಯಲ್ಲಿ ನನ್ನ ಚುನಾವಣೆಯಲ್ಲಿ ನನಗೋಸ್ಕರ, ನನ್ನ ಗೆಲುವಿಗೋಸ್ಕರ ಕೆಲಸ ಮಾಡಿದರು. ಎಸ್, ಅವರು ಪುತ್ತೂರಲ್ಲಿದ್ದರು, ನಮ್ಮ ಎಲ್ಲ ಸ್ನೇಹಿತರುಗಳ ಬಳಗದಲ್ಲಿ ಅವರು ಕೂಡ ಇದ್ದರು.
ನಂತರ ಯಾವ ರೀತಿ ಪರಿವರ್ತನೆ ಆಯ್ತು ಅಂತ ನನಗೆ ಗೊತ್ತಿಲ್ಲ ಆದರೆ ಇವತ್ತು ಮೂರು ಬಾರಿ ತಮ್ಮ ಜೊತೆ ಕಾಂಗ್ರೆಸ್ ನಲ್ಲಿ ಇದ್ದರು ಅವರು ಕಾಂಗ್ರೆಸ್ ನನ್ನ ಚುನಾವಣೆಯಲ್ಲಿ ಕೆಲಸ ಮಾಡಿದ್ದಾರೆ ನನಗೆ ಓಕೆ ಓಕೆ ತಮಗಾಗಿ ಓಕೆ ಓಕೆ ಫೇವರ್ ಆಗಿ ಓಕೆ ಮತ್ತೆ ಅವರು ಈಗ ಮಠಂದೂರು ಸಂಜೀವ ಮಠಂದೂರು ಇದ್ದಾರಲ್ಲ ನಮ್ಮ ಪಂಚಾಯತ್ ಸದಸ್ಯರಾಗಿದ್ದರು ಓಕೆ ಕಾಂಗ್ರೆಸ್ ಅಲ್ಲಿ ಅಲ್ಲಿ ಬ್ಲಾಕ್ ಅಧ್ಯಕ್ಷರು ಇದ್ದಾರಲ್ಲ ರಾಧಾಕೃಷ್ಣ ನಮ್ಮ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದರು ಸರಿ ಓಕೆ ಹಾಗಾಗಿ ನಲಿನ್ ಕುಮಾರ್ ಅವರು ಲೋಕಸಭಾ ಸದಸ್ಯರಾಗಿ ನಲಿನ್ ಕುಮಾರ್ ಅವರು ಕೂಡ ತಮ್ಮ ಜೊತೆ ಕೆಲಸ ಮಾಡಿದ್ರು ಕಾಂಗ್ರೆಸ್ ತಾವು ಕಾಂಗ್ರೆಸ್ ನಲ್ಲಿ ಇದ್ದಾಗ ಕಾಂಗ್ರೆಸ್ ನ ಪರವಾಗಿ ಕೆಲಸ ಮಾಡಿದ್ರು ನಲಿನ್ ಕುಮಾರ್ ಕಟೀಲ್ ನಾನು ಅಭ್ಯರ್ಥಿ ಆಗಿದ್ರುವಾಗ ನನಗೆ ಕೆಲಸ ಮಾಡಿದ್ರು ಓಕೆ ಆರ್ಎಸ್ಎಸ್ ನಲ್ಲಿ ಇದ್ದರು ನಲಿನ್ ಕುಮಾರ್ ಕಟೀಲ್ ಅವರು ಇಲ್ಲ ಆಗ ಇರಲಿಲ್ಲ ಇರಲಿಲ್ಲ ಓಕೆ ಓಕೆ ತಮ್ಮ ಜೊತೆ ಆತ್ಮೀಯವಾಗಿದ್ರು ಅಲ್ಲ ಆತ್ಮೀಯ ಅಲ್ಲ ನನ್ನ ಚುನಾವಣೆಯಲ್ಲಿ ಕೆಲಸ ಮಾಡಿದ್ದಾರೆ ಅವರು ಸರಿ ಸರಿ ಓಕೆ ಈಗ ವಿನಯ್ ಕುಮಾರ್ ಸೊರಕೆ ಅವರೇ ಕಾಂಗ್ರೆಸ್ ಅನ್ನುವಂತ ಒಂದು ಪಕ್ಷ ಏನಿದೆ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಸಮಸ್ಯೆ ಅಂತ ಹೇಳಿದ್ರೆ ಎರಡನೇ ಹಂತದ ನಾಯಕರನ್ನ ಕಾಂಗ್ರೆಸ್ ಅನ್ನುವಂತ ಪಕ್ಷದ ನಾಯಕರು ಮುಖಂಡರು ಸೃಷ್ಟಿಸಲಿಲ್ಲ ಅನ್ನುವಂತ ವಿಚಾರ ಬಿಜೆಪಿ ಅಲ್ಲಿ ನೋಡಿದ್ರೆ ಮೋದಿ ಇಂದ ಹಿಡಿದು ತಳಮಟ್ಟದವರೆಗೂ ಕೂಡ ಅನೇಕ ನಾಯಕರು ಸಿಗ್ತಾರೆ ಮೋದಿ ಅಮಿತ್ ಶಾ ನಡ್ಡಾ ರಾಜನಾಥ್ ಸಿಂಗ್ ಈ ರೀತಿ ಹತ್ತು ಹಲವಾರು ನಾಯಕರು ಸಿಗ್ತಾರೆ ಕರಾವಳಿ ಭಾಗಕ್ಕೆ ನಳಿನ್ ಕುಮಾರ್ ಕಟೀಲರನ್ನ ಪರಿಚಯ ಮಾಡಿದ್ರೆ ಇಂತ ಹತ್ತು ಹಲವಾರು ಕಾರ್ಯಕರ್ತರು ಸಿಗ್ತಾರೆ ಹತ್ತು ಹಲವಾರು ಹೆಸರುಗಳು ಬರುತ್ತೆ ಒಬ್ಬರ ನಂತರ ಇನ್ನೊಬ್ಬರು ಇದ್ದಾರೆ ಅನ್ನುವಂಥದ್ದು ಆದರೆ ಎಲ್ಲೋ ಒಂದು ಕಡೆ ಸೊರಕೆ ನಂತರ ಯಾರು ಅದೇ ರೀತಿ ರಮಣತ್ರಯ ನಂತರ ಯಾರು ಜೆಆರ್ ಲೋಬೋ ನಂತರ ಯಾರು ಮೊಯ್ದಿನ್ ಬಾವ ನಂತರ ಯಾರು ಅನ್ನುವಂಥದ್ದು ದುರ್ಬೀನ್ ಹಾಕೊಂಡು ನಾವುಗಳು ಹುಡುಕಬೇಕಾಗುತ್ತೆ ಸಮರ್ಥ ನಾಯಕರಿಲ್ಲ ಎರಡನೇ ಹಂತದ ನಾಯಕರಿಲ್ಲ ಹೌದಾ ಮಿಥುನ್ ರೈ ಗಳು ಯಾರು ಓಕೆ ಓಕೆ ಮಿಥುನ್ ರೈ ಬಿಟ್ರೆ ಬೇರೆ ಯಾರಿದ್ದಾರೆ ಎರಡನೇ ಹಂತದ ಓಕೆ ಬೇರೆ ಯಾರಿದ್ದಾರೆ ಡಿಕೆ ಶಿವಕುಮಾರ್ ಯಾರು ಡಿಕೆ ಶಿವಕುಮಾರ್ ಎರಡನೇ ಹಂತದ ನಾಯಕರು ಓಕೆ ಡಿಕೆ ಶಿವಕುಮಾರ್ ತಮ್ಮ ಸಮಕಾಲೀನ ನಾಯಕರಲ್ಲ ಅಲ್ಲ ನಮ್ಮ ಸಮಕಾಲೀನ ನಾಯಕರು ಡಿಕೆ ಶಿವಕುಮಾರ್ ಅವರು ಹೇಗೆ ಎರಡನೇ ಹಂತದ ನಾಯಕರು ಆಗ್ತಾರೆ ಅವರು ಅಲ್ಲ ಈಗ ಓಕೆ ವೆರಿ ಇಂಟರೆಸ್ಟಿಂಗ್ ತಮ್ಮ ಸಮಕಾಲೀನ ನಾಯಕರು ಡಿಕೆ ಶಿ ಅವರು ಈಗ ಓಕೆ ಈಗ ಎಲ್ಲಾ ಕಡೆಯಲ್ಲಿ ಕೂಡ ಕ್ಯಾಡರ್ ಬೇಸಿಸ್ ಪ್ರಾಟಿಯಾಗಿ ಮಾಡಬೇಕು ಅಂತ ಹೇಳಿ ಕಾರ್ಯಕ್ರಮ ನಮ್ಮ ಪಕ್ಷದಲ್ಲಿ ನಡೆಯತೋ ಓಕೆ ಯಾಕೆ ಅಂತ ಹೇಳಿದ್ರೆ ನಮ್ಮದು ಮಾಸ್ ಆರ್ಗನೈಸೇಷನ್ ಪಕ್ಷ ನಾವು ಕ್ಯಾಡರ್ ಬೇಸಿಸ್ ಪಾರ್ಟಿಯನ್ನ ಬಿಜೆಪಿ ಕ್ಯಾಡರ್ ಬೇಸಿಸ್ ಪಾರ್ಟಿ ಅಂದ್ರೆ ಅದರಲ್ಲಿ ಆರ್ಎಸ್ಎಸ್ ಮತ್ತು ಬೇರೆ ಬೇರೆ ಅಂಗ ಸಂಸ್ಥೆಗಳು ಒಕ್ಕೊಳ್ತೀರ ಹಾಗಾದ್ರೆ ಆರ್ಎಸ್ಎಸ್ ಅಂತ ಬೇಸ್ ಇದೆ ಬಿಜೆಪಿ ಗೆ ಇದೆ 100% ಇದೆ ಆರ್ಎಸ್ಎಸ್ ನಮಗೆ ಸಪೋರ್ಟ್ ಮಾಡ್ತದ ಓಕೆ ಆರ್ಎಸ್ಎಸ್ ಆರ್ಎಸ್ಎಸ್ ಯಾವತ್ತಾದರೂ ಕಾಂಗ್ರೆಸ್ ಗೆ ಸಪೋರ್ಟ್ ಮಾಡಿದ್ರು ಓಕೆ ಯಾಕೆ ಸಪೋರ್ಟ್ ಮಾಡಬೇಕು ಮಾಡಬೇಕು ಅವರ ರಾಜ್ಯಕ್ಕೆ ಪಕ್ಷ ಅಂತ ಹೇಳಿದ್ರೆ ಯಾವುದು ಒಳ್ಳೆದು ಯಾವುದು ತಪ್ಪು ಬಿಜೆಪಿ ಸರ್ಕಾರ ಈಗ ಬೇಕಾದ ಸಹಾಯತವಗಳು ಬಯಸ್ತಿದ್ರ ಹಾಗಾದ್ರೆ ಆರ್ಎಸ್ಎಸ್ ನ ಅವರು ಒಂದು ಪಕ್ಷಕ್ಕೆ ಸೀಮಿತವಾಗಿದ್ದಾರಲ್ಲ ಓಕೆ ಓಕೆ ಏನೋ ಮಾಡ್ತಾ ಇದ್ರಲ್ಲ ಏನೋ ಮಾಡ್ತಾ ಇದ್ರೆ ಮಾಡ್ಕೊಳ್ಳಿ ಏನೋ ಮಾಡ್ತಾ ಇದ್ರೆ ಮಾಡ್ಕೊಳ್ಳಿ ತಮ್ಮಗಳ ಬಗ್ಗೆ ಹೇಳಿ ತಮ್ಮಗಳ ಬಗ್ಗೆ ಯಾಕೆ ನಾಯಕರನ್ನ ತಾವುಗಳು ಸೃಷ್ಟಿ ಮಾಡಿಲ್ಲ ಅಥವಾ ನಾಯಕರುಗಳಿಲ್ಲ ತಮ್ಮಲ್ಲಿ ಕ್ಯಾಡರ್ ಬೇಸಿಸ್ ತಾವು ಹೇಳಿದಾಗೆ ಹುಡುಕಿದ್ರೆ ಒಬ್ರು ಮಿಥುನ್ ರೈ ಸಿಗ್ತಾರೆ ಬೇರೆ ಯಾರು ಕೂಡ ಸಿಗಲ್ಲ ಏನ್ ಕಥೆ ಮಾಸ್ ಆರ್ಗನೈಸೇಷನ್ ಪಕ್ಷ ಇದ್ದ ಕಾರಣ ಓಕೆ ಸ್ವಲ್ಪ ಮಟ್ಟಿಗೆ ನಮಗೆ ಎರಡನೇ ಹಂತದ ನಾಯಕರನ್ನ ಬಿಲ್ಡ್ ಅಪ್ ಮಾಡ್ಲಿಕ್ಕೆ ಸ್ವಲ್ಪ ಸಮಸ್ಯೆ ಆಗಿದೆ ಈಗ ಕ್ಯಾಡರ್ ಬೇಸಿಸ್ ಪಾರ್ಟಿ ಆದ ನಂತರ ಎಲ್ಲಾ ಕಡೆಯಲ್ಲಿ ಕೂಡ ಹೊಸ ಫೇಸಸ್ ಬರ್ತದೆ ಎಲ್ಲಿ ಬಂದಿದೆ ಸರ್ ಎಲ್ಲಿ ಬಂದಿದೆ ಹೇಳಿ ಸ್ವಲ್ಪ ಕಾದು ನೋಡಿ ಯಾವಾಗ ಬರುತ್ತೆ ಅಂತ ವಿಚಾರ ನಿಮಗೆ ಸಿಗಲಿಲ್ಲ ನಿಮಗೆ ಎಂಪಿ ಟಿಕೆಟ್ ಸಿಗಲಿಲ್ಲ ನಿಮಗೆ ಸಿಗಬೇಕಾಗಿತ್ತು ನಿಮ್ಮನ್ನ ಬದಿಗೆ ಹಾಕಿದ್ರು ಅದು ಮಾಡಿದ್ರು ಇದು ಮಾಡಿದ್ರು ನಾವು ಎರಡನೇ ಹಂತದ ನಾಯಕರು ಎಲ್ಲಿದ್ದಾರೆ ಎರಡನೇ ಹಂತದ ನಾಯಕರು ಅವರಿಗೆ ಕೊಟ್ಟಿಲ್ಲ ಎಂಪಿ ಟಿಕೆಟ್ ಪ್ರಥಮ ಎರಡನೇ ಹಂತದ ನಾಯಕರಲ್ಲಿ ಕಾಣಲಿಕ್ಕೆ ಸಿಗೋರು ಮಿಥುನ್ ರೈ ಮಾತ್ರ ಬೇರೆ ಯಾರು ಕೂಡ ಸಿಗಲ್ಲ ಯಾಕೆ ಈ ರೀತಿ ಆಗಿದೆ ಅನ್ನುವಂತ ವಿಚಾರ ಮಿಥುನ್ ರೈಗಳು ಈಗ ನೋಟ್ ಆಗಿದ್ದಾರೆ ಈಗ ಸಿಕ್ಕಿದೆ ಇನ್ನು ಸಮಯ ಬರ್ತದೆ ಈಗ ನೋಡಿ ಯಾಕೆ ಎರಡನೇ ಹಂತದ ನಾಯಕರು ಯಾರೊಬ್ಬರು ಕೂಡ ಸಿಗ್ತಾ ಇಲ್ಲ ಒಂದು ಇಬ್ಬರ ಹೆಸರಾದ್ರು ಕಾಣಬಹುದು ಕಾಣ ಸಿಗಬಹುದಾ ಅನ್ನುವಂತ ಪ್ರಶ್ನೆ ನಾನು ಕೇಳ್ತಾ ಇರೋದು ವಿನಯ್ ಕುಮಾರ್ ಸೊರಕೆ ಅವರಿಗೆ ಈಗ ಮಿಥುನ್ ರೈ ತರ ಒಂದು ಎರಡು ಮೂರು ಜನರ ಹೆಸರು ಹೇಳಬಹುದಾ ತಮ್ಮಗಳಿಗೆ ಸಾಕಷ್ಟು ಜನ ಇದ್ದಾರೆ ನಾವು ಒಬ್ಬೊಬ್ಬರ ಹೆಸರು ಹೇಳಿದ್ರೆ ಆಭಾಸ ಆಗ್ತದೆ ಬಿಜೆಪಿಯಲ್ಲಿ ಅನೇಕ ಹಿರಿಯ ನಾಯಕರು ಇದ್ದಾರೆ ಬಿಜೆಪಿಯಲ್ಲಿ ಎರಡನೇ ಹಂತದ ನಾಯಕರು ಅನೇಕ ಜನರು ಇದ್ದಾರೆ ಕಾಂಗ್ರೆಸ್ ನಲ್ಲಿ ಇಲ್ಲ ಇದ್ದಾರೆ ಕಾಂಗ್ರೆಸ್ ಈಗ ಎರಡನೇ ಹಂತದ ನಾಯಕರು ಎಲ್ಲ ಇರಲಿಲ್ಲ ಈ 17 ಜನ ಯಾರನ್ನ ಇವತ್ತು ತಂದ್ರು ಅಲ್ಲಿ ಎರಡನೇ ಹಂತದ ನಾಯಕರು ಇರಲಿಲ್ಲ ಈಗ ಅವರು ನಮ್ಮ ಪಕ್ಷದಲ್ಲಿ ಇದ್ದಂತವರು ನಮ್ಮ ಪಕ್ಷದಲ್ಲಿದ್ದು ಆ ಪಕ್ಷ ಸೇರಿದ ನಂತರ ಮೊನ್ನೆ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು ಚುನಾವಣೆ ಸ್ಪರ್ಧೆ ಮಾಡುವಂತ ಸಂದರ್ಭದಲ್ಲಿ ಬಿಜೆಪಿಯಲ್ಲಿ ಎಷ್ಟೋ ಜನ ಎರಡನೇ ಹಂತದ ನಾಯಕರು ಇದ್ರು ಅಲ್ಲಿ ಬಿಜೆಪಿ ಸರ್ ಬಿಜೆಪಿ ಎರಡನೇ ಹಂತದ ನಾಯಕರು ಅನೇಕರಿದ್ದಾರೆ ಇದೇ ನಮ್ಮಲ್ಲಿ ಕೂಡ ಇದೆ ಬಿಜೆಪಿ ಅಲ್ಲಿ ಎರಡನೇ ಹಂತದ ನಾಯಕರು ಅನೇಕರಿದ್ದಾರೆ ಆದರೆ ಕಾಂಗ್ರೆಸ್ ನಲ್ಲಿ ಎರಡನೇ ಹಂತದ ನಾಯಕರು ಇಲ್ಲ ನಮ್ಮಲ್ಲಿ ಕೂಡ ಇದ್ದಾರೆ ನಾಡ್ದು ವಿಧಾನಸಭಾ ಚುನಾವಣೆಯ ಅಭ್ಯರ್ಥಿ ಪಟ್ಟಿಯನ್ನು ನೀವು ನೋಡಿ ಆಗ ನಿಮಗೆ ಗೊತ್ತಾಗುತ್ತೆ ನಮ್ಮ ಕರಾವಳಿ ಭಾಗದಲ್ಲಿ ಹಿರಿಯ ನಾಯಕರು ಜನಾರ್ದನ ಪೂಜಾರಿಯ ನಂತರದ ಸ್ಥಾನದಲ್ಲಿ ವಿನಯ್ ಕುಮಾರ್ ಸೊರಕೆಯವನ್ನ ನಾವು ನೋಡ್ತಾ ಇದ್ದೇವೆ ನೋಡಬಹುದಾ ಅನ್ನುವಂತ ಪ್ರಶ್ನೆ ಏನು ಹೇಳ್ತೀರಾ
ಜನಾರ್ದನ ಪೂಜಾರಿ ಸ್ಥಾನದಲ್ಲಿ ನನ್ನನ್ನು ನೋಡಲಿಕ್ಕೆ ಸಾಧ್ಯತೆ ಇಲ್ಲ. ಸಾಧ್ಯತೆ ಇಲ್ಲ. ಅವರ ಕೊಡುಗೆ ಅಪಾರವಾದಂತ ಕೊಡುಗೆ ಇದೆ, ಸಮಾಜಕ್ಕೆ ಅಪಾರವಾದಂತ ಕೊಡುಗೆ ಇದೆ. ಆ ಲೆವೆಲ್ ಅಲ್ಲಿ ನಮ್ಮನ್ನು ನೋಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ವಿನಯ್ ಕುಮಾರ್ ಸೊರಕರ್ ಅಂತ ಹೇಳಿದ್ರೆ ವೆರಿ ಸ್ಟ್ರಾಂಗ್ ಪರ್ಸನ್, ಆದ್ರೆ ಕೇವಲ ಕರಾವಳಿಗೆ ಮಾತ್ರ ತಾವು ಸೀಮಿತ ಆಗಿದ್ದೀರಾ? ನಮಗೆ ಬೇಸೇ ಕರೆಕ್ಟ್ ಬೇಕು. ಓಕೆ, ನಾವು ಕರಾವಳಿಯಲ್ಲಿ ತಮ್ಮ ಬೇಸ್ ಈಗ ಅಲುಗಾಡ್ತಾ ಇದೆ ಸರ್. ಕರಾವಳಿಯಲ್ಲಿ ತಮ್ಮ ಬೇಸ್ಗಳು ಅಲುಗಾಡ್ತಾ ಇದೆ. ನಮ್ಮ ನಮ್ಮ ಬೇಸ್ ಅಲುಗಾಡ್ತದೆ ಅಲುಗಾಡ್ತದೆ, ಕೆಲವು ಸಲ ಗಟ್ಟಿ ಆಗ್ತದೆ, ಅದೆಲ್ಲ ಇದ್ದದೆ ರಾಜಕೀಯದಲ್ಲಿ. ಓಕೆ, ಆದ್ರೆ ನಮ್ಮ ಬೇಸ್ ನಮಗೆ ಬೇಕಲ್ಲ ಮೊದಲು. ದೊಡ್ಡ ಮಟ್ಟದಲ್ಲಿ ಬೆಳಿಬಹುದಿತ್ತು ವಿನಯ್ ಕುಮಾರ್ ಸೊರಕರ್, ಆದ್ರೆ ಕೇವಲ ಕರಾವಳಿಗೆ ಸೀಮಿತ ಆಗಿದ್ರು, ಎರಡು ಕ್ಷೇತ್ರಗಳಿಗೆ ಮಾತ್ರ ಸೀಮಿತ ಆಗಿದ್ರು. ಇನ್ನೇನು ನಿರೀಕ್ಷೆ? ಓಕೆ, ಮೂರು ಸಲ ಎಂಎಲ್ಎ ಆಗಿದ್ದೀನಿ, ಒಂದು ಸಲ ಎಂಪಿ ಆಗಿದ್ದೀನಿ, ನಂತರ ಒಂದ್ಸಲ ಮಂತ್ರಿ ಆಗಿದ್ದೀನಿ. ಸಣ್ಣ ಮಟ್ಟಿನ ಸಾಧನೆ ಅಲ್ಲ, ದೊಡ್ಡ ಮಟ್ಟಿನ ಸಾಧನೆ. ಅದಕ್ಕೆ ನಾನು ಹೇಳ್ತಾ ಇರುವಂತದ್ದು ಸಾಕ ವಿನಯ್ ಕುಮಾರ್ ಸೊರಕೆ ಅವರ ಒಂದು, ನಾವು ಅಲ್ಲಿವರೆಗೆ ಸಿಕ್ಕಿದಲ್ಲ ಅವಕಾಶ ಸಾಕು, ಖುಷಿ ಇದೆ. ಹೌದು, ಖುಷಿ ಇದೆ. ಓಕೆ, ಇನ್ನು ಚುನಾವಣೆಯಲ್ಲಿ ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧಿಸ್ ಮಾಡ ಪಕ್ಷ ತೀರ್ಮಾನ ಮಾಡುತ್ತೆ. ಕಾಂಗ್ರೆಸ್ ಅಂತ ಬಂದಾಗ ಹಿಂದೂ ವಿರೋಧಿ ಅನ್ನೋ ವಿಚಾರ ಬರುತ್ತೆ, ಹಿಂದೂ ವಿರೋಧಿ ಅಂತ ಬಂದಾಗ ಕಾಂಗ್ರೆಸ್ ಅಂತ ವಿಚಾರ ಮಾಡ್ತಾರೆ ಅವರು. ಯಾಕೆ ಅಪಪ್ರಚಾರ ಮಾಡಿಸ್ಕೊಂಡ್ರಿ ತಾವುಗಳು? ಅದೇ ಆರ್ ಎಸ್ ಎಸ್ ಇರ್ಬೋದು, ಇವ್ರು ಇರ್ಬೋದು, ಗುತ್ತಿಗೆ ತಕೊಂಡಾಗೆ ಮಾಡ್ತಾರೆ. ಅವರು ಅಪಪ್ರಚಾರ ಮಾಡ್ತಾರೆ ಅಂತ ಬಂದಾಗ ತಾವುಗಳು ಓಕೆ ಅಪಪ್ರಚಾರ ಮಾಡಿ ನಾವುಗಳು ರೆಡಿ ಇದ್ದೇವೆ ಅಂತ ತಾವುಗಳು ತೋರಿಸ್ಕೊಂಡ್ರ? ನಾವು ಧಾರ್ಮಿಕ ಕೆಲಸಕಾರದಲ್ಲಿ ಯಾವತ್ತೂ ಕೂಡ ರಾಜ್ಯಕ್ಕೆ ತರಲಿಕ್ಕೆ ನಾವು ಪ್ರಯತ್ನ ಪಟ್ಟಿಲ್ಲ. ಓಕೆ, ಅವರು ಧಾರ್ಮಿಕ ಇದರಲ್ಲೇ ರಾಜ್ಯಕ್ಕೆ ಮಾಡುವಂಥದ್ದು. ಓಕೆ, ಧಾರ್ಮಿಕ ಇದರಲ್ಲೇ ರಾಜ್ಯ, ಅಂದ್ರೆ ಹಿಂದೂ ವಿರೋಧಿ ಧಾರ್ಮಿಕ ಧಾರ್ಮಿಕತೆ ಅನ್ನುವಂಥದ್ದು ರಾಜಕೀಯದಿಂದ ಮೇಲೆ ಹಂತದಲ್ಲಿ ಇರುವಂತ ಒಂದು ವ್ಯವಸ್ಥೆ. ಓಕೆ, ಅದನ್ನ ರಾಜಕೀಯವಾಗಿ ಬಳಕೆ ಮಾಡಿದ್ರೆ, ಧಾರ್ಮಿಕದಲ್ಲಿ ರಾಜ್ಯಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡಿದ್ರೆ ರಾಜಕೀಯ ಲೆವೆಲ್ಗೆ ತರುವಂತ ರೀತಿಯಲ್ಲಿ. ಕಾಂಗ್ರೆಸ್ ಅಂತ ಹೇಳಿದ್ರೆ ಹಿಂದೂ ವಿರೋಧಿ ಅನ್ನೋ ಬ್ರ್ಯಾಂಡ್ ಆಗಿದೆ ಈಗ. ಎಲ್ಲಿ ಬ್ರ್ಯಾಂಡ್, ಸುಮ್ಮನೆ ಹಿಂದೂ ವಿರೋಧಿ ಅಂತ ಹೇಳಿದ್ರೆ ಕಾಂಗ್ರೆಸ್ ಇಲ್ವೇ ಇಲ್ಲ? ಓಕೆ, ಹಿಂದೂ ವಿರೋಧಿ ನಮಗೆ ತಲೆ ಕೆಟ್ಟೋಗಿದ. ನಾವು ಹಿಂದೂ ವಿರೋಧಿ ಅನ್ನೋದು, ಯಾವುದೇ ಒಂದು ಧರ್ಮವನ್ನು ವಿರೋಧಿ ಅಂತ ಮಾಡ್ಕೊಳ್ಳಿಕ್ಕೆ ತಲೆ ಕೆಟ್ಟೋಗಿದೆ ನಮಗೆ. ಇಲ್ಲ ಇಲ್ಲ, ಯಾಕೆ? ಓಕೆ, ಈಗ ಅಲ್ಪಸಂಖ್ಯಾತರ ವಿಚಾರದ ಬಗ್ಗೆ ಮಾತನಾಡಿದಾಗ, ಇನ್ನೊಂದು ಬಹುಸಂಖ್ಯಾತರ ವಿಚಾರದ ಬಗ್ಗೆ ಮಾತನಾಡಿದಾಗ, ಇದೀಗ ನಮ್ಮ ಕರಾವಳಿ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಇರುವಂತಹ ಪಕ್ಷ ಬಿಜೆಪಿ ಮತ್ತು ಕಾಂಗ್ರೆಸ್ ಮತ್ತು ರಾಷ್ಟ್ರೀಯ ಪಕ್ಷ. ಆದರೆ ಇತ್ತೀಚಿನ ದಿನಗಳಲ್ಲಿ ಕರಾವಳಿ ಭಾಗಗಳಲ್ಲಿ SDPI ಅನ್ನುವಂತಹ ಪಕ್ಷದ ಕೂಡ ಉದಯವಾಗಿದೆ ಅನ್ನುವಂಥದ್ದು ಗೊತ್ತಿರುವಂತಹ ವಿಚಾರ. ಅಲ್ಪಸಂಖ್ಯಾತ ಯುವಕರು, ಅನೇಕ ಜನರು ಆ ಕಡೆ ಮುಖ ಮಾಡಿದ್ದಾರೆ. ಇದು ದೊಡ್ಡ ಮಟ್ಟದ ಹೊಡೆತ ಬಿದ್ದಿರುವಂಥದ್ದು ಕಾಂಗ್ರೆಸ್ ಅನ್ನುವಂತಹ ರಾಷ್ಟ್ರೀಯ ಪಕ್ಷಕ್ಕೆ. ಹೌದಾ? ಅಲ್ಲ, ಸ್ವಲ್ಪ ಮಟ್ಟಿಗೆ ಇದೆ ಇದೆ. ಆದರೆ ಅಲ್ಪಸಂಖ್ಯಾತರು ಕೂಡ ಅರ್ಥ ಮಾಡಿಕೊಳ್ಬೇಕು ಅಲ್ಪಸಂಖ್ಯಾತರ ಸಮಸ್ಯೆಗಳ ಬಗ್ಗೆ. ಇವತ್ತು ಹೋರಾಟ ಮಾಡುವಂಥ ಸಮಯದಲ್ಲಿ ಎಲ್ಲ ಧರ್ಮದವರ ಸಹಕಾರ ಇದ್ದರೆ ಮಾತ್ರ ಅದು ಯಶಸ್ವಿ ಆಗಲಿಕ್ಕೆ ಅವಕಾಶ. ಓಕೆ, ಈಗ ಅವರಿಗೆ ಭಾಳಷ್ಟು ನೋವಾಗಿದೆ, CA ಇರ್ಬೋದು, NCR ಇರ್ಬೋದು, ಎಲ್ಲ ನೋವಾಗಿದೆ. ಅದರ ಬಗ್ಗೆ ನೋವಾಗಿದೆ ಅನ್ನುವಂಥ ಉದ್ದೇಶಕ್ಕೋಸ್ಕರ ಯಾಕೆ ನೋವಾಗುತ್ತೆ ಸರ್? CAಯಿಂದ NRCಯಿಂದ ಯಾಕೆ ನೋವಾಗುತ್ತೆ ಅಲ್ಪಸಂಖ್ಯಾತರಿಗೆ, ನಮ್ಮ ದೇಶದ ಅಲ್ಪಸಂಖ್ಯಾತರಿಗೆ? ನಮ್ಮ ಸಂವಿಧಾನಕ್ಕೆ ವಿರುದ್ಧವಾಗಿದೆ ನಮ್ಮ ಭಾರತ ದೇಶ, ನಮ್ಮ ಸಂವಿಧಾನಕ್ಕೆ ವಿರುದ್ಧವಾಗಿದೆ. ಭಾರತ ದೇಶದ ಯಾವೊಬ್ಬ ಪ್ರಜೆಗೂ ಕೂಡ ಅದರಿಂದ ಹಾನಿಯಾಗಲ್ಲ, ಸಮಸ್ಯೆ ಆಗಲ್ಲ ಅಂತ ಹೇಳಿದ್ರು ಕೂಡ ಯಾತಕ್ಕೋಸ್ಕರ ಹಾನಿಯಾಗುತ್ತೆ? ನಮ್ಮ ಸಂವಿಧಾನಕ್ಕೆ ವಿರುದ್ಧ ಆಗಿದೆ. ಓಕೆ, ಇದೇ ಮಾತು. ಹೌದು, ನಮ್ಮ ಸಂವಿಧಾನಕ್ಕೆ, ಸಂವಿಧಾನಕ್ಕೆ ಯಾಕೆ ಸಂವಿಧಾನಕ್ಕೆ ವಿರೋಧ ಆಗುತ್ತೆ? ಜಾತ್ಯತೀತ ಅನ್ನುವಂತ ರೀತಿಯಲ್ಲಿ ಇರುವ ಜಾತಿಗಳ ಆಧಾರದ ಮೇಲೆ, ಧರ್ಮದ ಮೇಲೆ, ಯಾವ ರೀತಿ ಧರ್ಮದ ಮೇಲೆ ಒಂದು ಧರ್ಮವನ್ನು ಪ್ರತ್ಯೇಕ ಮಾಡುವುದರಿಂದ ಅದು ಸಂವಿಧಾನಕ್ಕೆ ಧಕ್ಕೆ ಬಂದಿದೆ. ಅದಕ್ಕೋಸ್ಕರ ತಾವುಗಳು ವಿರೋಧ ಇದೆ? ಸಂವಿಧಾನಕ್ಕೆ ವಿರೋಧವಂದ್ರೆ ನಾವು ಎಲ್ಲ ವಿರೋಧನೆ. ಓಕೆ, ಅದಕ್ಕೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನಕ್ಕೆ ಧಕ್ಕೆ ಬಂದ್ರೆ ನಾವೆಲ್ಲ ವಿರೋಧನೆ. ಓಕೆ, ನಮ್ಮ ದೇಶದ ಮುಸಲ್ಮಾನಗೆ ಯಾವ ರೀತಿ ಅನ್ಯಾಯ ಆಗುದಿಲ್ಲ ಅಂತ ಹೇಳಿದ್ರು ಕೂಡ ಅವರು ಹೇಳಿದ್ರೆ ಯಾರು ತೋಳ ಹೇಳುದ? ಓಕೆ, ಕುರಿಗೆ ತೋಳ ಹೇಳುದ? ಓಕೆ, ಸುರಕಿ ಅವರು ಈ ಹಿಂದೆ ತುಂಬಾ ರೆಬಲ್ ಆಗಿದ್ರಿ ತಾವು, ಇತ್ತೀಚಿನ ದಿನಗಳಲ್ಲಿ ತುಂಬಾ ನಾಜೂಕ್ ಆಗಿದ್ದೀರಾ, ತುಂಬಾ ವಿನಯತೆಯಿಂದ ಇದ್ದೀರಾ, ತುಂಬಾ ಸಿಂಪಲ್ ಆಗಿದ್ದೀರಾ, ಏನು ಹತಾಶ ಭಾವನೆ ಆಗಿದೆ ತಮಗೆ? ನಾವು ಸಿಂಪಲ್ ಆಗಿ ಇರುವಂತದ್ದು ಅಲ್ಲ, ಈ ಹಿಂದೆ ತುಂಬಾ ರೆಬಲ್ ಆಗಿದ್ರಿ. ರೆಬೆಲ್ ನಾವು ಇತ್ತು, ರೆಬೆಲ್ ಈಗಲೂ ರೆಬೆಲ್ ಆಗಿದ್ದೇವೆ. ನೀವು ನೋಡಿ ಇವತ್ತು ಬೆಳಿಗ್ಗೆ ಪ್ರತಿಭಟನೆ ಯಾವ ರೀತಿ ಮಾಡಿದೀವಿ ಅಂತ ಹೇಳಿ. ಓಕೆ, ರೆಬೆಲ್ ಆಗಿದ್ದೀರಾ? ರೆಬೆಲ್ ಆಗಿದ್ದೀರಾ? ಇರ್ತೇವೆ ನಾವು. ಓಕೆ, BJP ವಿಚಾರದ ಬಗ್ಗೆ ಮಾತಾಡಿದಾಗ ರೆಬೆಲ್ ಆಗ್ತೀರಾ? ಅಲ್ಲ, BJP ಅಂತ ಹೇಳಿ ಅಲ್ಲ, ಎಲ್ಲ ಅನ್ಯಾಯದ ವಿರುದ್ಧ. ಹೌದು, ಅನ್ಯಾಯ. ಸದ್ಯ ಈಗ ಅಕ್ರಮ ಗೋಸಾಗಟದ ಬಗ್ಗೆ ದೊಡ್ಡ ಮಟ್ಟದಲ್ಲಿ ವಿಚಾರಗಳು ಬರ್ತಾ ಇದೆ, ಏನ್ ಹೇಳ್ತೀರಾ ಸರ್? ಅಕ್ರಮ ಕದ್ದು ಮಾರಾಟ ಮಾಡುವುದು ತಪ್ಪು. ಓಕೆ, ಹೊಸ ಕಾನೂನು. ಹೌದು, ನಂತರ ಈಗ ಅಕ್ರಮವಾಗಿ ಮಾರಾಟ ಮಾಡ್ತಾ ಇದ್ದಾರಲ್ಲ, ಅದರಲ್ಲಿ BJP ಬಜರಂಗ ದಳದವರು ಇಲ್ವಾ? ಕಮಿಷನ್ ತಗೊಳ್ಳೋದಿಲ್ಲ ಅವರು. ಎಷ್ಟು ಕೇಸ್ ಎಷ್ಟು ರಿಜಿಸ್ಟರ್ ಏನಿದೆ? ಒಂದು ಯಾಕೆ ಹೊಸ ಕಾನೂನು? ಯಾಕೆ ಮೊದಲೇ ಕಾನೂನು ಉಂಟಲ್ಲ. ಓಕೆ,
ಬಿಜೆಪಿಗೆ ಪ್ಲಸ್ ಆಗ್ತಾ ಇದೆ. ಬಿಜೆಪಿ ಏನ್ ಹೇಳಿದೆ ಎಲ್ಲವೂ ಕೂಡ ಮಾಡ್ತಾ ಇದೆ. ರಾಮ ಮಂದಿರ ಆಗ್ಬೇಕಾಗಿತ್ತು, ರಾಮ ಮಂದಿರ ಆಗ್ತಾ ಇದೆ ಅನ್ನುವಂಥದ್ದು, ಬ್ಯಾನ್ ಆಗ್ಬೇಕು ಬಗ್ಗೆ ಆಗ್ತಾ ಇದೆ ಅನ್ನುವಂಥದ್ದು. ಈಗ ಲವ್ ಜಿಹಾದ್ ಬಗ್ಗೆಯೂ ಕೂಡ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ತಾರೆ ಅನ್ನುವಂತಹ ವಿಚಾರ ಎಲ್ಲವೂ ಕೂಡ ರಾಜಕೀಯವಾಗಿ ನೋಡ್ತಾ ಇದೆ. ಈಗ ರಾಜಕೀಯವಾಗಿ ಮಾಡ್ತಾ ಇದ್ದಾರೆ. 1989 ಚುನಾವಣೆಯಲ್ಲಿ ಎಲ್ಲ ಜನರ ಹತ್ರ ನಮ್ಮ ಕಾಂಗ್ರೆಸ್ನವರ ಹತ್ರ ಕೂಡ ಇಟ್ಟಿಗೆ ಹೊರಿಸಿಕೊಂಡು ಮನೆ ಮನೆ ಹೋಗಿ ಪೂಜೆ ಮಾಡಿ ಅಲ್ಲಿ ಹರಕೆ ದುಡ್ಡು ತಗೊಂಡು ಆ ರೀತಿ ನಡೆದಿತ್ತು. ನಂತರ ಚುನಾವಣೆಯಲ್ಲಿ ಅವರು ಸೋತ ನಂತರ ಆ ಪೂಜೆ ಮಾಡಿದಂಥ ಇಟ್ಟಿಗೆಯನ್ನು ಕೊಡೋಕೆ ಕೊಂಡೋಗ್ಲಿ ಜನ ಇಲ್ಲ ಅಂತ ಪ್ರಭಾಕರ್ ಭಟ್ರು ಶೂಸ್ ಹಾಕ್ಕೊಂಡು ಬಂದು ಲಾರಿಯಲ್ಲಿ ಅದನ್ನು ತಗೊಂಡು ಹೋದರು. ಓಕೆ, ದುಡ್ಡು ನನಗೆ ತಿಳಿದ ಮಾಹಿತಿ ಪ್ರಕಾರ ವಿಶ್ವ ಹಿಂದೂ ಪರಿಷತ್ತಿನವರು 14,000 ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ಅಂತ ಹೇಳಿದ್ದಾರೆ. ಓಕೆ, ಈಗ ಕಟ್ತಿರುವಂತಹ ದೇವಸ್ಥಾನ 1,155 ಕೋಟಿ. ಹಾಗಾದ್ರೆ 14,000 ಕೋಟಿ ರೂಪಾಯಿ ಎಲ್ಲಿ ಹೋಯ್ತು? ಈಗ ಪುನಃ ಕಲೆಕ್ಷನ್ ಮಾಡ್ತಾ ಇದಾರಲ್ಲ ಪ್ರತಿಯೊಂದು ಕಡೆಯಲ್ಲಿ ಕೂಡ ದೇವಸ್ಥಾನಕ್ಕೆ. ಇವತ್ತು ದೇವಸ್ಥಾನ ಕಟ್ಟೋದಕ್ಕೆ ಯಾರದ್ದು ಕೂಡ ಆಕ್ಷೇಪ ಇಲ್ಲ ಇಲ್ಲ ಅದು ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ದಿಶಾನು. ಸರಿ, ಖುಷಿ ಇದೆ. ದೇವಸ್ಥಾನ ಆಗೋದಕ್ಕೆ ಖುಷಿ ಇದೆ. ಬಿಜೆಪಿ ದೇವಸ್ಥಾನ ಆಗ್ಲಿ ಕೂಡುದು ಅನ್ನೋದು ಕೂಡ ಇದೆ. ಒಂದು ಪಕ್ಷದ ದೇವಸ್ಥಾನ ಆಗ್ಲಿ ಕೂಡ ಬಿಜೆಪಿ ಸರ್ಕಾರದಲ್ಲಿ ಆಗಿದೆ ಅನ್ನುವಂತ ಜನರು ಹೇಳ್ತಾರೆ. ಬಿಜೆಪಿ ಸರ್ಕಾರದಲ್ಲಿ ರಾಮ ಮಂದಿರ ನಿರ್ಮಾಣ, ಬಿಜೆಪಿ ಸರ್ಕಾರದಲ್ಲಿ ಹೇಳ್ತಾ ಇದೆ. ಬಿಜೆಪಿ ಸರ್ಕಾರದಲ್ಲಿ ಆಗಿದ್ರೆ ಈಗ ದುಡ್ಡು ಕಲೆಕ್ಷನ್ ಮಾಡ್ಲಿಕ್ಕೆ ಕೊಡುದು ಸರ್ಕಾರನೇ ಮಾಡ್ಬೇಕು ಅದನ್ನ. ಒಂದು ವಾಕ್ಯದಲ್ಲಿ ಉತ್ತರಿಸಿ, ಒನ್ ವರ್ಡ್ ಆನ್ಸರ್ಸ್ ಬೇಕಾಗಿತ್ತು. ನಾನು ಕೆಲವು ವ್ಯಕ್ತಿಗಳ ವಿಚಾರ ಕೆಲವು ವಿಚಾರಗಳನ್ನ ಹೇಳ್ತೇನೆ, ಒಂದು ವರ್ಡ್ ಅಲ್ಲಿ ಉತ್ತರ ಕೊಡಬೇಕಾಗುತ್ತೆ ತಾವು. ಓಕೆ, ಎಸ್ ಸರ್. ನರೇಂದ್ರ ಮೋದಿ, ನರೇಂದ್ರ ಮೋದಿ ಒಬ್ಬ ಸರ್ವಾಧಿಕಾರಿ. ಓಕೆ, ರಾಹುಲ್ ಗಾಂಧಿ, ರಾಹುಲ್ ಗಾಂಧಿ ಇವಷ್ಟೇ ನಾಯಕತ್ವ ವಹಿಸ್ತಾ ಇದ್ದಾರೆ. ಮುಂದಕ್ಕೆ ಭವಿಷ್ಯದಲ್ಲಿ ಒಂದು ಉತ್ತಮ ಲೀಡರ್ ಆಗ್ತಾರೆ. ಬಿಜೆಪಿ, ಬಿಜೆಪಿಗೆ ಇಲ್ಲಿ ಭವಿಷ್ಯ ಇಲ್ಲ. ಕಾಂಗ್ರೆಸ್, ಕಾಂಗ್ರೆಸ್ ಎಲ್ಲ ನಮ್ಮ ಸಂವಿಧಾನವನ್ನು ಕಾಪಾಡುವಂತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾಂಗ್ರೆಸ್ ಅನಿವಾರ್ಯ. ಎಸ್ ಡಿ ಪಿ ಐ, ಎಸ್ ಡಿ ಪಿ ಐ ನನಗೆ ಗೊತ್ತಿಲ್ಲ ಅದರ ಬಗ್ಗೆ. ಆರ್ ಎಸ್ ಎಸ್, ಆರ್ ಎಸ್ ಎಸ್ ಈಗ ನಾಥರಾಮ್ ಗೋಡ್ಸೆ ಯಾರು? ಎನ್ ಎಸ್ ಯು ಐ, ಎನ್ ಎಸ್ ವೈ ಮುಂದಕ್ಕೆ ಭವಿಷ್ಯದಲ್ಲಿ ಒಳ್ಳೆ ಎನ್ ಎಸ್ ವೈ ಸಂಘಟನೆ ಆಗ್ತದೆ. ಡಿ ಕೆ ಸಿ, ಡಿ ಕೆ ಸಿ ಬಹಳಷ್ಟು ಕಾಂಗ್ರೆಸ್ ಪಕ್ಷವನ್ನ ಕ್ಯಾಡರ್ ಬೇಸಿಸ್ ಪಕ್ಷವಾಗಿ ರೂಪಿತ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ, ಸಿದ್ದರಾಮಯ್ಯ ಒಂದು ಸಾಮಾಜಿಕ ನ್ಯಾಯದ ಭಾರಿಕಾರ. ಇಂದಿರಾ ಗಾಂಧಿ, ಇಂದಿರಾ ಗಾಂಧಿ ಅವರ ಈ ದೇಶದ ಗರಿಬಿ ಹಟಾವ ಅನ್ನುವಂಥ ರೀತಿಯಲ್ಲಿ ಇನ್ನೂ ಕೂಡ ಇಂದಿರಾ ಗಾಂಧಿಯನ್ನು ಪೂಜೆ ಮಾಡುವಂತ ಜನ ಇದ್ದಾರೆ. ಪ್ರಭಾಕರ್ ಕಲ್ಲಡ್ಕ ಭಟ್, ಪ್ರಭಾಕರ್ ಬಲ್ಲಡ್ ಭಟ್ ನಂಗೆ ಗೊತ್ತಿಲ್ಲ, ನಮ್ಗೆ ತಾವು ನೋಡಲೇ ಇಲ್ಲ, ಪುತ್ತೂರಿನಲ್ಲಿ ಇದ್ರೂ ಕೂಡ ಗೊತ್ತಿಲ್ಲ. ಓಕೆ, ಪ್ರಮೋದ್ ಮಧ್ವರಾಜ್ ಅವರು, ಪ್ರಮೋದ್ ಮಧ್ವರಾಜ್ ಒಬ್ಬ ಯುವ ನಾಯಕ, ಮುಂದಕ್ಕೆ ಸಮಾಜದಲ್ಲಿ ಒಂದು ಅತ್ಯಮ ನಾಯಕ ಆಗುವಂತ ಅವಕಾಶ ಇರುತ್ತೆ. ಶಕುಂತಲ ಶೆಟ್ಟಿ, ಶಕುಂತಲ ಶೆಟ್ಟರು ಕೂಡ ಈಗ ಅಲ್ಲಿ ಶಕುಂತಲ ಶೆಟ್ಟರು ಬಿಜೆಪಿ ಶಾಸಕರಾಗಿದ್ರು. ಅವರನ್ನ ನಮ್ಮ ಕಮಲಕ್ಕೆ ಬಂದರು ಅಂತೇಳಿ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ. ನಾವು ಅವರನ್ನ ಇವತ್ತು ಟಿಕೆಟ್ ಕೊಟ್ಟು ಅವರನ್ನು ಗೆಲ್ಲಿಸಿ ಈಗ ಅವರ ಶಾಸಕರಾಗುವಂತ ಅವಕಾಶ ಆಯಿತು. ಅದು ಹೋರಾಟಗಾರರು. ಓಕೆ, ರಮಣಾಥ ರೈ, ರಮಣಾಥ ರೈ ಒಂದು ಹೋರಾಟಗಾರರು, ಜಾತ್ಯತೀತ ನಿಲುವಿಗೆ ಬದ್ಧಂತ. ಮಿಥುನ್ ರೈ, ಮಿಥುನ್ ರವಿ ಯುವಕ, ಓಕೆ, ಸಾಕಷ್ಟು ಪೊಟೆನ್ಶಿಯಲ್ ಇದ್ದಾರೆ, ಇನ್ನಷ್ಟು ಎಮರ್ಜ್ ಆಗಬೇಕು. ಜನಾರ್ದನ ಪೂಜಾರಿ, ಜನಾರ್ದನ ಪೂಜಾರಿ ಹಿರಿಯ ನಾಯಕರು, ನಮಗೆಲ್ಲ ಎಷ್ಟೋ ಜನರು ಸೆಕೆಂಡ್ ಲೈನ್ ಲೀಡರ್ಸ್ಗೆ ಅವಕಾಶ ಮಾಡಿಕೊಟ್ಟವರು. ವಿನಯ್ ಕುಮಾರ್ ಸೊರಕೆ, ವಿನಯ್ ಕುಮಾರ್ ಸೊರಪೆ ಒಬ್ಬ ಜನಸೇವಕ. ಓಕೆ, ಜನಸೇವಕ. ತಮ್ಮ ಮಾತುಗಳನ್ನ ಎಂಟರ್ ಆಗಿ ನಾನು ನೋಡಿದಾಗ ಎಲ್ಲೋ ಒಂದ್ ಕಡೆ ತಮ್ಗೆ ಬಿಜೆಪಿಗಿಂತ ಆರ್ ಎಸ್ ಎಸ್ ಅಂತ ಬಂದಾಗ ತುಂಬಾನೇ ಆಕ್ರೋಶ ಇದೆ ಅನ್ನುವಂಥದ್ದು ಅಲ್ವಾ? ಅಂತ ಆಕ್ರೋಶ ಏನಿಲ್ಲ. ಯಾಕೆ ಆರ್ ಎಸ್ ಎಸ್ ಅಂತ ಹೇಳಿದ್ರೆ ತಾವು ದ್ವೇಷ ಮಾಡ್ತೀರಾ? ಅಂತ ಆಕ್ರೋಶ ಇಲ್ಲ ಇಲ್ಲ ಇಲ್ಲ, ತಮ್ಗೆ ಕೋಪ ಬರುತ್ತೆ ಆರ್ ಎಸ್ ಎಸ್ ವಿಚಾರ. ಯಾಕೆ ಕೋಪ ಬರುತ್ತೆ ಅಲ್ಲ, ಆರ್ ಎಸ್ ಎಸ್ ಬಗ್ಗೆ ಯಾಕೆ ತಮ್ಗೆ ಅಷ್ಟು ದ್ವೇಷ? ಅಲ್ಲ, ಆರ್ ಎಸ್ ಎಸ್ ಈ ದೇಶದ ಸಂವಿಧಾನವನ್ನು ಒಪ್ಪಬೇಕು. ಒಪ್ಪಬೇಕು, ಆರ್ ಎಸ್ ಎಸ್ ಒಪ್ಪಲ್ಲ. ಮೊನ್ನೆವರೆಗೆ ಈ ದೇಶದ ರಾಷ್ಟ್ರಧ್ವಜವನ್ನು ಹಾಕ್ತಾ ಇಲ್ಲ ಆಯ್ತು ನಾಗ್ಪುರದಲ್ಲಿ. ಮೊನ್ನೆ ಮೋದಿ ಅವರು ಆದ ನಂತರ ಈಗ ಹಾಕ್ಲಿಕ್ಕೆ ಶುರು ಮಾಡಿದ್ದಾರೆ ಈ ರಾಷ್ಟ್ರಧ್ವಜವನ್ನು ಹಾಕ್ತಾ ಇಲ್ಲ ಆಯ್ತು. ಈ ದೇಶಕ್ಕೆ ದೇಶವನ್ನ ಹಿಂದೂ ರಾಷ್ಟ್ರ ಮಾಡಬೇಕು ಅನ್ನೋದು ಕಲ್ಪನೆ ಇದೆ. ಅಖಂಡ ಭಾರತ ಇರಬೇಕಾಗಿದ್ರೆ ಎಲ್ಲ ಧರ್ಮದವರು ಕೂಡ ಎಲ್ಲ ಜಾತಿಯ ತಮ್ಮ ವಿರೋಧ ಇದೆ ಹಿಂದೂ ರಾಷ್ಟ್ರ ಆಗಬೇಕು ಅಂತ ಹೇಳಿ. ಹಿಂದೂ ರಾಷ್ಟ್ರ ಇಲ್ಲಿ ಭಾರತ ದೇಶ ಅಲ್ಲ, ತಮ್ಮ ವಿರೋಧ ಇದೆ ಹಿಂದೂ ರಾಷ್ಟ್ರ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಮುಂದುವರಿಬೇಕು ಅಂತ ಹೇಳಿದೆ. ನಮ್ಮ ಸಂವಿಧಾನಕ್ಕೆ ಅನುಗುಣವಾಗಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನಕ್ಕೆ ಅನುಗುಣವಾಗಿ ಇವತ್ತು
ಈ ದೇಶ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಉಳಿಬೇಕು ಅನ್ನುವಂತ ರೀತಿ ಇದಿದೆ. ಓಕೆ, ಹಿಂದೂ ರಾಷ್ಟ್ರ ಆಗಬಾರದು ಅನ್ನುವಂತದ್ದು. ಹಿಂದೂ ರಾಷ್ಟ್ರ ಆಗಬಾರದು ಅಂತ ನಾನು ಹೇಳಲಿಲ್ಲ. ಓಕೆ, ಎಲ್ಲ ಧರ್ಮದವರನ್ನು ಕೂಡ ಸಮಾನ ಭಾವದಿಂದ ಗೌರವದಿಂದ ನೋಡುವಂತ ಪ್ರಜಾಪ್ರಭುತ್ವ ವ್ಯವಸ್ಥೆ ಬೇಕು ಅನ್ನುವಂತ. ಓಕೆ, ರೈಟ್. ಅದಕ್ಕೋಸ್ಕರ ಆರ್ಎಸ್ಎಸ್ ನ ನಿಲುವು ನಮಗೆ ಇಷ್ಟ ಆಗಲ್ಲ. ಇಲ್ಲ. ಎಸ್, ಕೊನೆಯದಾಗಿ ಸರ್, ವಿನಯ್ ಕುಮಾರ್ ಸುರಕೇರು ಜನತೆಗೆ ಹೇಳುವಂತ ಮಾತು ಏನಂದ್ರೆ ಕೊನೆಯದಾಗಿ ಎಸ್ ಸರ್ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಜನತೆಗೆ? ನಾವೆಲ್ಲರೂ ಕೂಡ ನಮ್ಮ ಪ್ರಜಾಪ್ರಭುತ್ವ ರಾಷ್ಟ್ರ ಸ್ವಾತಂತ್ರ್ಯದ ಹಿನ್ನೆಲೆ ಇದೆ, ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂತ ಹಿನ್ನೆಲೆ ಇದೆ, ಅಹಿಂಸಾ ಪ್ರವೃತ್ತಿಯಿಂದ ಇವತ್ತು ಸ್ವಾತಂತ್ರ್ಯ ಗಳಿಕೆ ಮಾಡುವಂತ ಅವಕಾಶ ಆಯಿತು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ. ಮಹಾತ್ಮ ಗಾಂಧೀಜಿಯವರ ಇವತ್ತು ಅನಿಸಿಕೆಗಳಿಗೆ ಪೂರಕವಾಗಿ ನಮ್ಮ ಸಂವಿಧಾನವನ್ನು ಉಳಿಸುವಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಉಳಿಸುವಂತ ರೀತಿಯಲ್ಲಿ ನಾವೆಲ್ಲರೂ ಕೂಡ ಕೈಗೆ ಕೈ ಜೋಡಿಸಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಮ್ಮ ರಾಷ್ಟ್ರದಲ್ಲಿ ಉಳಿಸುವಂತ ಆಗಲಿ ಅಂತೇಳಿ ಹಾರೈಕೆ ಮಾಡ್ತೇನೆ. ಓಕೆ, ಈಗ ವಿನಯ್ ಕುಮಾರ್ ಸೋರಕಿ ಅವರು ಅಂತ ಬಂದಾಗ ಮುಂದೆ ತಮ್ಮನ್ನ ಪುತ್ತೂರಿನಲ್ಲಿ ನೋಡಬಹುದಾ ಅಥವಾ ಉಡುಪಿಯಲ್ಲೇ ಕಾಪು ಕ್ಷೇತ್ರದಲ್ಲೇ ಮತ್ತೊಮ್ಮೆ ನೋಡಬಹುದಾ? ಹೇಗೆ ಅದು ನೀವು ನೋಡಿ, ಪಕ್ಷ ನೋಡುತ್ತೆ. ಓಕೆ, ರೈಟ್. ಥ್ಯಾಂಕ್ ಯು ಸೋ ಮಚ್. ಎಸ್, ಇದು ವಿನಯ್ ಕುಮಾರ್ ಸೋರಕಿ ಅವರ ಮಾತುಗಳು. ಒಂದಾನೊಂದು ಕಾಲದಲ್ಲಿ ತುಂಬಾನೇ ರೆಬಲ್ ಆಗಿರುವಂತಹ ಜನನಾಯಕ, ಈಗ ತುಂಬಾನೇ ಸೈಲೆಂಟ್ ಆಗಿದ್ದಾರೆ, ವಿನಯತೆಯಿಂದ ಇದ್ದಾರೆ ಅನ್ನುವಂಥದ್ದು, ತುಂಬಾನೇ ಡಲ್ ಆಗಿದ್ದಾರೆ ಅನ್ನುವಂಥದ್ದು. ಯಾಕೆ ಡಲ್ ಆಗಿದ್ದೀರಾ ಅನ್ನುವಂಥದ್ದು ಹೆಸರು ವಿನಯ್ ಕುಮಾರ್ ಅಂತ ಹೇಳಿ. ಎಸ್, ವಿನಯ್ ಕುಮಾರ್ ಸೊರಕೆ. ಓಕೆ, ಹೆಸರೇ ವಿನಯತೆಯಿಂದ ಕೂಡಿದೆ ಅನ್ನುವಂತ ಮಾತು ವಿನಯ್ ಕುಮಾರ್ ಸೊರಕೆ ಅವರ ಮಾತುಗಳು. ಎಸ್, ಅದೇ ರೀತಿ ಶಾಸಕರಾಗಿ, ಸಂಸದರಾಗಿ, ಮಂತ್ರಿಯಾಗಿಯೂ ಕೂಡ ನಮ್ಮ ರಾಜ್ಯದ ವಿವಿಧ ಹುದ್ದೆಗಳನ್ನ ಯಶಸ್ವಿಯಾಗಿ ನಿರ್ವಹಿಸಿದಂತಹ ಹಿರಿಯ ರಾಜಕಾರಣಿ, ಕಾಂಗ್ರೆಸ್ನ ಹಿರಿಯ ಮುಖಂಡರು ಕೂಡ ಹೌದು. ಅದೇ ರೀತಿ ನಮ್ಮ ಕರಾವಳಿ ಭಾಗದಲ್ಲಿ ಜನಾರ್ದನ ಪೂಜಾರಿ ಅವರ ನಂತರದ ಸ್ಥಾನದಲ್ಲಿ ಇವರನ್ನ ಕಾಣ ನೋಡಬಹುದು ಅನ್ನುವಂಥದ್ದು ಅನೇಕ ಜನರು ಹೇಳ್ತಾರೆ. ಅಂಡ್ ವಿನಯ್ ಕುಮಾರ್ ಸೊರಕೆ ಅವರು ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಿಕ್ಕಿದ್ದಾರೆ, ನಾನು ಮಾತನಾಡಿದ್ದೇನೆ. ಕಾಪು ಕ್ಷೇತ್ರದಲ್ಲಿ ಶಾಸಕರಾಗಿ ಜಯ ಗಳಿಸಿದ್ರು 2013ರಲ್ಲಿ, ಆದ್ರೆ 2018ರಲ್ಲಿ ಸೋತ್ ಹೋದ್ರು. ಸೋತ್ ಮೇಲೆ ಏನ್ ಮಾಡ್ತಾ ಇದ್ದಾರೆ ಸರ್, ಹೇಗಿದ್ರೆ ಸರ್ ಜೀವನ ಅಂತ ಕೇಳಿದ್ರೆ, ಎಸ್ ಅದೇ ಹುಮ್ಮಸ್ಸಿನಿಂದ ಇದ್ದೇನೆ, ಅದೇ ರೀತಿಯ ಹೋರಾಟಗಳನ್ನ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದೇನೆ ಅನ್ನುವಂಥದ್ದು ವಿನಯ್ ಕುಮಾರ್ ಸೊರಕೆ ಅವರ ಮಾತುಗಳು. ಎಸ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ನಮ್ಮ ಕುಡ್ಲ ವಾಹಿನಿಯ ಜೊತೆ ಬಂದಿದ್ದಕ್ಕೆ, ನಮ್ಮ ಜೊತೆ ಮಾತಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರು, ಇದು ಇವತ್ತಿನ ವಿಶೇಷ, ಇವರದ ನೇರ ಮಾತು ವಿಶೇಷ ಕಾರ್ಯಕ್ರಮದಲ್ಲಿ ವಿನಯ್ ಕುಮಾರ್ ಸೊರಕೆ ಅವರಿದ್ದಾರೆ. ಮತ್ತೆ ಮುಂದಿನ ವಾರ ಮತ್ತೊಬ್ಬ ಅತಿಥಿ ಜೊತೆ ನಾನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ನಿರಂತರ ಸುದ್ದಿ ಹಾಗೂ ಮನೋಜಿಗಾಗಿ ನಮ್ಮ ಕುಡ್ಲ ನ್ಯೂಸ್ 24/7.